ಬಹಳ ಮುಖ್ಯವಾಗಿ ಈ ಬಾರಿಯ ಮೆಗಾ ಎಕ್ಸಿಟ್ ಪೋಲ್ ಸಂದರ್ಭದಲ್ಲಿ ನಿಮಗೆ ಯಾವ್ಯಾವ ಮೈತ್ರಿಕೂಟಕ್ಕೆ ಎಷ್ಟು ಸೀಟ್ಗಳು ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ವಿ. ಆದ್ರೆ ಎಕ್ಸಾಕ್ಟ್ ಆಗಿ ಬಿಜೆಪಿ ಎಷ್ಟು ಸೀಟನ್ನ ಗಳಿಸಬಹುದು, ಕಾಂಗ್ರೆಸ್ ಎಷ್ಟು ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು, ಈ ಬಾರಿಯಾದರೂ ಕಾಂಗ್ರೆಸ್ ಅಧಿಕೃತ ವಿರೋಧ ಪಕ್ಷಕ್ಕೆ ಬೇಕಷ್ಟು ಸೀಟ್ಗಳನ್ನ ಗಳಿಸೋದಕ್ಕೆ ಯಶಸ್ವಿಯಾಗುತ್ತಾ ಎಕ್ಸಿಟ್ ಪೋಲ್ನ ರಿಸಲ್ಟ್ ಪ್ರಕಾರವಾಗಿ ನೋಡ್ತಾ ಹೋದ್ರೆ, ಯಾಕೆಂದ್ರೆ ಕಾಂಗ್ರೆಸ್ನವ್ರಿಗೆ ತಮ್ಮದೇ ಆದಂತಹ ಅಭಿಪ್ರಾಯಗಳಿದ್ದಾವೆ ಈ ಬಾರಿಯ ರಿಸಲ್ಟ್ ವಿಚಾರದಲ್ಲಿ, ಬಿಜೆಪಿಯವರಿಗೆ ತಮ್ಮದೇ ಆದಂತಹ ವಿಶ್ವಾಸಗಳಿದ್ದಾವೆ ಈ ಬಾರಿ ರಿಸಲ್ಟ್ ವಿಚಾರದಲ್ಲಿ. ಆದ್ರೆ ಎಕ್ಸಿಟ್ ಪೋಲ್ನ ಆಧಾರದ ಮೇಲೆ ನೋಡೋದಿದ್ರೆ, ಎಕ್ಸಿಟ್ ಪೋಲ್ ರಿಸಲ್ಟ್ನ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿ, ಅಂದ್ರೆ ಜನರಿಂದ ಸಿಕ್ಕಿರುವಂತಹ ಮಾಹಿತಿ ಆಧಾರದ ಮೇಲೆ ನಡೆಸಿರುವಂತಹ ಈ ಎಕ್ಸಿಟ್ ಪೋಲ್ ಸರ್ವೆಯಲ್ಲಿ ಸಿಕ್ಕಿರುವ ಫಲಿತಾಂಶ ಪ್ರಕಾರ ಯಾವ ಪಕ್ಷ ಎಷ್ಟು ಸೀಟ್ ಗಳಿಸಬಹುದು, ಮೈತ್ರಿಕೂಟದ ಲೆಕ್ಕಾಚಾರವನ್ನು ನಾವು ನಿಮಗೆ ಈಗಾಗಲೇ ತೋರಿಸಿದೀವಿ. ಆದ್ರೆ ಪಕ್ಷವಾರು ಎಷ್ಟೆಷ್ಟು ಸೀಟು ಬರಬಹುದು ಅನ್ನೋಂತಹ ವಿಚಾರಗಳಿಗೆ ಬಂದಾಗ, ಮೈತ್ರಿಕೂಟದ ವಿಚಾರದಲ್ಲಿ ಇದ್ದಂತಹ ನಂಬರ್ಗೂ ಕಾಂಗ್ರೆಸ್ ಬಿಜೆಪಿ ಮತ್ತು ಇತರರು ಗಳಿಸಬಹುದಾಗಿರುವಂತಹ ನಂಬರ್ಗೂ ಇರುವಂತಹ ವಿಚಾರ ಇದು. ಬಿಜೆಪಿ ನೇರವಾಗಿ ಒಂದು ಪಕ್ಷವಾಗಿದೆ, 305 ಸೀಟುಗಳನ್ನ ಗಳಿಸಬಹುದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅನ್ನುವಂಥದ್ದನ್ನ ಎಕ್ಸಿಟ್ ಪೋಲ್ನ ಈ ಒಂದು News18 ನಡೆಸಿರುವಂತಹ News18 Poll Hub ಈ ಒಂದು ಮೆಗಾ ಎಕ್ಸಿಟ್ ಪೋಲ್ನಲ್ಲಿ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಬಿಜೆಪಿ ಒಂದು ಪಕ್ಷವಾಗಿದೆ, 305 ಸೀಟುಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುತ್ತೆ ಅಂತ ಹೇಳಿ, ಕಾಂಗ್ರೆಸ್ ಒಂದು ಪಕ್ಷವಾಗಿ 62-72 ಸೀಟು, ಕಳೆದ ಬಾರಿ ಕೇವಲ 52 ಸೀಟು ಗಳಿಸಿತ್ತು ಕಾಂಗ್ರೆಸ್, ಈ ಬಾರಿ 62-72 ಸೀಟುಗಳನ್ನ ಕಾಂಗ್ರೆಸ್ ಗಳಿಸಬಹುದು. ಹಂಗಾದ್ರೆ ಕಳ್ಕೊಳ್ಳೋದು ಯಾರು ಅನ್ನೋಂಥ ವಿಚಾರಕ್ಕೆ ಬಂದಾಗ ಅದರ್ಸ್ ಬಹಳ ಮುಖ್ಯವಾಗಿ ಕಾಣ್ತಾ ಇರುವಂಥದ್ದು. ಇತರೆ ಪಕ್ಷಗಳು ಹೆಚ್ಚು ಸೀಟುಗಳನ್ನ ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ಅದು YSRCPಯ ವಿಚಾರ ಇರ್ಬೋದು, ಅದು BJD ವಿಚಾರ ಇರಬಹುದು, ಅದು TMC ಇರಬಹುದು. ಈ ಪಕ್ಷಗಳು ಕಳ್ಕೊಳ್ಳುವಂತಹ ಕಾರಣದಿಂದಾಗಿನೇ 42-52 ಸೀಟುಗಳಿಗೆ ಇತರೆ ಪಕ್ಷಗಳು ಸೀಮಿತ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಎಕ್ಸಿಟ್ ಪೋಲ್ನ ರಿಸಲ್ಟ್ ಹೇಳ್ತಾ ಇರುವಂಥದ್ದು. ಈ ಮೂಲಕ ಬಿಜೆಪಿ ಮತ್ತೊಮ್ಮೆ ಸಂಪೂರ್ಣ ಬಹುಮತದೊಂದಿಗೆ, ಸತತ 3ನೇ ಬಾರಿಗೆ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆಯನ್ನು ಇರುವಂತಹ ಸಾಧ್ಯತೆ ಇದೆ ಅಂತೇಳಿ, ಕಾಂಗ್ರೆಸ್ ಈ ಬಾರಿ ಅಧಿಕೃತ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಳ್ಳುವಂತಹ ನಿರೀಕ್ಷೆ ಇದೆ ಅನ್ನುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ 40 ಕಡಿಮೆ ಬರುತ್ತೆ, ನಾವು 400 ಮೇಲೆ ಹೋಗ್ತೀವಿ ಅಂತ ಹೇಳ್ತಿದ್ರಲ್ಲ, ಆ ರೀತಿಯಾಗಿಯೂ ಕೂಡ ಕಂಡು ಬರ್ತಾ ಇಲ್ಲ. 62-72 ಸೀಟುಗಳಿಗೆ ಕಾಂಗ್ರೆಸ್ ಸೀಮಿತ ಆಗ್ಬಹುದು ಮತ್ತು ಇತರರು 42-52 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಈ ಒಂದು ಎಕ್ಸಿಟ್ ಪೋಲ್ನ ರಿಸಲ್ಟ್ ಹೇಳ್ತಾ ಇರುವಂತದ್ದು. ಅಶೋಕ್ ಗೌಡ್ರೆ, ಯಾವ ರೀತಿಯಲ್ಲಿ ವಿಶ್ವಾಸ ಇದೆ ಬಿಜೆಪಿ, ಯಾಕಂದ್ರೆ 370 ಸೀಟುಗಳ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರಿ, 305-315 ಸೀಟ್ರವರೆಗೆ ಬರಬಹುದು ಅಂದ್ರೆ ಕಳೆದ ಬಾರಿ 303 ಗಳಿಸಿತ್ತು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸೀಟ್ಗಳನ್ನ ಗೆಲ್ಲಬಹುದು ಬಿಜೆಪಿ ಅನ್ನೋಂತಹ ನಿರೀಕ್ಷೆಯ ಬಗ್ಗೆ? ಖಂಡಿತವಾಗ್ಲೂ ನಾವು ಹೇಳ್ತಾ ಇದ್ದೇವೆ, ನೀವು ಏನ್ ಹೇಳ್ತೀರಾ 305-315 ಅಂತ ಹೇಳಿ, ಇನ್ನೂ ಒಂದು 10 ಸೀಟ್ ಎಕ್ಸ್ಟ್ರಾ ಇಟ್ಕೊಳ್ಳಿ, ಅಂದ್ರೆ 325-330 ಮಧ್ಯದಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ವಿಶ್ವಾಸ ಇದೆ. ಕಾಂಗ್ರೆಸ್ಸು 62-72 ಅಂತ ಏನು ಹೇಳ್ತಿದ್ದಾರೆ, ಖಂಡಿತವಾಗ್ಲೂ 53 ಕಡಿಮೆ ಹೋಗ್ತಾರೆ ಅನ್ನತಕ್ಕಂತಹ ನಮ್ಮ ಒಂದು ಅನಾಲಿಸಿಸು. ಅಂದರೆ ನಾನು ಒಂದು ಸ್ವಲ್ಪ ಸೊಫಾಲಜಿಕಲ್ ಅನಾಲಿಸಿಸ್ ಮಾಡಿದಾಗ, ಎಕ್ಸೆಪ್ಟ್ ಫಾರ್ ತಮಿಳ್ನಾಡು ಮತ್ತು ಕೇರಳ ಬಿಟ್ಟು ಮಿಕ್ಕಿದ ಎಲ್ಲ ರಾಜ್ಯಗಳಲ್ಲೂ ಸಹ ಕಾಂಗ್ರೆಸ್ಸು ನೆಲ ಕಚ್ಚಲಿಕ್ಕಿದೆ. ತಮಿಳ್ನಾಡಲ್ಲೂ ಅಷ್ಟೇ, ಆಕ್ಸಿಜನ್ ಅವರು ಕೊಡ್ತಿರ್ತಕ್ಕಂತಹದ್ದು DMKಯವರು, ಅದೇ DMK ಜೊತೆ ಅಲೈಯನ್ಸ್ ಇಲ್ಲದೇ ಇದ್ದರೆ ಅಲ್ಲೂ ಸಹ ನೆಲ ಕಚ್ಚಿರೋದು. ಕೇರಳದಲ್ಲಿ ಅವರು LDF ಗೌರ್ನಮೆಂಟು ಸತತವಾಗಿ ಆಲ್ಮೋಸ್ಟ್ 8 LDF ಗೌರ್ನಮೆಂಟ್ ಇರೋದ್ರಿಂದ ಆ್ಯಂಟಿ ಇನ್ಕಂಬೆನ್ಸ್ ಇದೆ, ಅದರಿಂದಾಗಿ ಕಾಂಗ್ರೆಸ್ಗೆ UDFಗೆ ಸ್ವಲ್ಪ ಸ್ಕೋಪ್ ಇದೆ. ಅಲ್ಲಿ ಕೇರಳ ಒಂದು ತನ್ನ ಸ್ವಂತ ಬಲದಲ್ಲಿ ಬಿಟ್ಟರೆ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಅವರ ಒಂದು ಸರ್ಕಾರಗಳು ಇರೋದ್ರಿಂದ ಒಂದು ಸ್ವಲ್ಪ ವ್ಯಾಲ್ಯೂಯೇಷನ್ ಮಾಡ್ಕೊಳ್ಬಹುದು. ನಾನೇನು ಇಲ್ಲ ಅಂತಲ್ಲ, ಕಳೆದ ಬಾರಿ ಒಂದು ಬಂದಿತ್ತು ಕರ್ನಾಟಕದಲ್ಲಿ, ಅದು ಒಂದು ಇನ್ನೆರಡು ಸೀಟು ಅಥವಾ 3 ನೀವು ಏನು ಹೇಳ್ತಿದ್ದೀರಾ ಆ ರೀತಿ ಜಾಸ್ತಿ ಆಗಬಹುದು. ಆದರೆ ನಮ್ಮ ನಿರೀಕ್ಷೆ ಏನು ಅಂತಂದರೆ 28-28 ಇದೆ. ಆದರೆ ನಾವು ಇವತ್ತು ಒಂದು ಫ್ಯಾಕ್ಚುಲಿ ಮಾತಾಡೋದಾದರೆ ನಾವೇನು 28-28 ಗೆಲ್ತೀವಿ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ಏನಿದೆ, ನಮ್ಮ ಏನು ಸರ್ವೆ ಅವಂತೂ ಎಕ್ಸಿಟ್ ಪೋಲ್ಸ್ ಏನು ಹೇಳ್ತಿದೆ, 25 ಅಂತ ಹೇಳಿ 25 ಬರತಕ್ಕಂಥ ನಿರೀಕ್ಷೆ ನಮಗಿದೆ. ಅದು ಎಲ್ಲರಿಗಿಂತ ಜಾಸ್ತಿ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಇಡೀ ಭಾರತದಲ್ಲಿ ಒಂದು ರೆಕಾರ್ಡ್ ಸ್ಥಾಪನೆ ಮಾಡಲಿಕ್ಕೆ ಹೋಗ್ತಿದ್ದಾರೆ. ಜವಾಹರ್ಲಾಲ್ ನೆಹರು ಅವರ ನಂತರ ಸತತವಾಗಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಆಗಲಿಕ್ಕೆ ಹೊರಟಿದ್ದಾರೆ. ಆವತ್ತು ಯಾವುದೇ ರೀತಿ 1962 ನೆಹರು ಅವರು ಗೆದ್ದಾಗ ಯಾವುದೇ ರೀತಿ ಅಪೋಸಿಷನ್ ಇರಲಿಲ್ಲ, ಇನ್ಕ್ಲೂಡಿಂಗ್ ಸಮಾಜವಾದಿ ಪಾರ್ಟಿಗಳು ಮತ್ತು ಬೇರೆ ಬೇರೆ ಯಾವುದೇ ಪಾರ್ಟಿಗಳು ಇನ್ಕ್ಲೂಡಿಂಗ್ ಲೆಫ್ಟ್ ಪಾರ್ಟಿಗಳು ಸಹ ಇಷ್ಟು ಮಟ್ಟಕ್ಕೆ ಬಲಿಷ್ಠವಾಗಿರಲಿಲ್ಲ. ಆದರೆ ಇಂಥ ಒಂದು ಬಲಿಷ್ಠವಾಗಿರ್ತಕ್ಕಂತಹ, ಅಂದರೆ ಎಲ್ಲ ರಾಜ್ಯಗಳಲ್ಲೂ ನಾಯಕರುಗಳು ಬಲಿಷ್ಠವಾಗಿದ್ದಾರೆ, ನಮ್ಮ ಪಾರ್ಟಿಗಳು ಬಲಿಷ್ಠವಾಗಿದೆ ಅಂತ ಹೇಳೋಕ್ಕೋಗಲ್ಲ, ನಾಯಕರು ಬಲಿಷ್ಠವಾಗಿದ್ದಾರೆ. ಕಾಂಗ್ರೆಸ್ನ ಸಂಘಟನೆ ಅನೇಕ ರಾಜ್ಯಗಳಲ್ಲಿ ಚೆನ್ನಾಗೇ ಇದೆ. ಈ ಫ್ಯಾಕ್ಟರ್ಸ್ ಇಟ್ಕೊಂಡು ನರೇಂದ್ರ ಮೋದಿಯವರು
ನೆಹರು ಅವರು 1962 ಗೆದ್ದಂತಹ ಒಂದು ಒಂದು ಎಕ್ಸೆಪ್ಷನ್ ಬಿಟ್ಟು ಇಂಥ ಒಂದು ಕ್ಲೋಸ್ ಅಂದರೆ ಅಪೋಸಿಷನರೆಲ್ಲ ಜೊತೆಯಲ್ಲಿ ಸೇರ್ಕೊಂಡಿದ್ದಾಗಲೂ ಸಹ ನರೇಂದ್ರ ಮೋದಿಯವರು ಸಾಧಿಸ್ತಿರ್ತಕ್ಕಂತಹ ಪ್ರೋ ಇನ್ಕಂಬೆನ್ಸಿಯ ವಿಕ್ಟ್ರಿ ಏನಿದೆ ಇದು ಭಾರತದ ಡೆಮಾಕ್ರೆಟಿಕಲ್ ವಿಕ್ಟ್ರಿ, ಬರೀ ಭಾರತೀಯ ಜನತಾ ಪಾರ್ಟಿಯ ವಿಕ್ಟ್ರಿ ಅಲ್ಲ, ಭಾರತದಲ್ಲಿ ನಿಜವಾಗ್ಲೂ ಡೆಮಾಕ್ರಸಿ ಎಸ್ಟಾಬ್ಲಿಷ್ ಆಗಿದೆ. ಮತ್ತು ಇವರು ಅಲ್ಲ, ನಾನು ಇನ್ನೊಂದೇ ಸೆಕೆಂಡ್, ಇವಿಎಂ ನ ಏನ್ ಬ್ಲೇಮ್ ಮಾಡ್ತೀಯಾರಲ್ಲ ಇದನ್ನ ಸ್ಟಾಪ್ ಮಾಡಬೇಕು. ಯಾಕೆ ಬಹಳಷ್ಟು ವಿಚಾರಗಳು ಮಾತನಾಡೋದಕ್ಕೆ ಆರಾಮ ಮಾತನಾಡೋಣ. ನಟರಾಜ್ ಗೌಡ್ರೆ, ತಮ್ಮ ಪ್ರಕಾರ ಕಾಂಗ್ರೆಸ್ ಅಧಿಕೃತ ವಿರೋಧ ಪಕ್ಷದ ಸ್ಥಾನಮಾನವನ್ನು ಗಳಿಸಬಹುದು, ಆದ್ರೆ ಅಶೋಕ್ ಗೌಡ್ರೆ ಹೇಳಿದ್ರೆ ಇಲ್ಲ ಇಲ್ಲ, ಈ ಬಾರಿಯೂ ಕೂಡ ಸಿಗುವುದಿಲ್ಲ ಅಂತ ಹೇಳ್ಕೊಂಡು. ಈ ಸಮೀಕ್ಷೆ ಇದೆಯಲ್ಲ, ಈ ಸಮೀಕ್ಷೆ ನಡೀತಾ ಇರತಕ್ಕಂತಹ ವಾತಾವರಣ ಯಾವುದಿದೆ ಅಂದರೆ ಕೇಂದ್ರ ಸರ್ಕಾರದ ಸಂಪೂರ್ಣ ಹಿಡಿತ ಪ್ರಭಾವ ಮಾಧ್ಯಮಗಳ ಮೇಲೂ ಇದೆ, ಏಜೆನ್ಸಿಗಳ ಮೇಲೂ ಇದೆ. ನೋಡಿ, ಇದು ನಾನು ಹಾಸ್ಯಾಸ್ಪದ 2023 ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಆಯ್ತಲ್ಲ, ಪೋಲ್ ಆಫ್ ಪೋಲಲ್ಲೂ ಕೂಡ 104-103 ಹೈಯೆಸ್ಟ್ ಕೊಟ್ಟಿದ್ದು ಎಲ್ಲ ಸಮೀಕ್ಷೆಗಳು, 135 ಬಂದ್ವಿ ನಾವು. ಸಿ ಅಂದರೆ ಈ ಸಮೀಕ್ಷೆ ಸುಳ್ಳಾಗುತ್ತೆ. ನೋಡಿ, BJPಗೆ ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕಬೇಕು? ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕ್ಬೇಕಂದ್ರೆ 2004-2014 ಕಾಂಗ್ರೆಸ್ ಏನು ಯೋಜನೆಗಳು ತಂದಿತ್ತು, ನರೇಗಾ ಆಗ್ಬೋದು, RTI ಆಗ್ಬೋದು, ಅಥವಾ ಉದ್ಯೋಗ ಖಾತ್ರಿ ಯೋಜನೆ, ಆಹಾರ ಭದ್ರತಾ ಯೋಜನೆ, ಇವೇ ಈ ದೇಶವನ್ನು ಈ 10 ವರ್ಷಗಳ ಕಾಲ ಕಾಪಾಡಿರುವಂಥದ್ದು. ಸಿ ಈ 10 ವರ್ಷದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿದೆ? ಏನು ಡಿಮಾನಿಟೈಸೇಷನ್, GST, ಕಳಪೆ ಕರೋನಾ ನಿರ್ವಹಣೆ, ಇದೇ ಅವ್ರ ಸಾಧನೆ. ಅದು ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ರೈತರು ಓಟ್ ಹಾಕಲ್ಲ, ಯಾಕಂದರೆ ರೈತರಿಗೆ ಬೆಂಬಲ ಬೆಲೆ ಕೊಡಲಿಲ್ಲ, ಅವ್ರಿಗೆ ಒಡೆದ್ರು, ಪ್ರಾಣಿಗಳ ಥರ ಟ್ರೀಟ್ ಮಾಡಿದ್ರು ದೆಹಲಿಯಲ್ಲಿ, ಅವ್ರು ಪ್ರೊಟೆಸ್ಟ್ ಮಾಡಬೇಕಾದ್ರೆ ರೈತ ಅವ್ರಿಗೆ ಓಟ್ ಹಾಕಲ್ಲ. ಯುವಕರು ಓಟ್ ಹಾಕಲ್ಲ, ಯಾಕಂದರೆ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗಿದೆ, ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೇವಲ ಕೆಲವೇ ಕೆಲವು ಉದ್ಯಮಿಗಳಿಗೋಸ್ಕರ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭಾವನೆ ಇದೆ, ಯುವಕರು ಅವ್ರಿಗೆ ಓಟ್ ಹಾಕಲ್ಲ. ಮಹಿಳೆಯರು ಓಟ್ ಹಾಕಲ್ಲ, ಯಾಕಂದರೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ತತ್ತರಿಸ್ತಾ ಇದ್ದೀವಿ, ಈ ಸಮಯದಲ್ಲಿ ನಮಗೆ ಕೇಂದ್ರ ಸರ್ಕಾರ ಸಹಾಯ ಮಾಡ್ತಾ ಇಲ್ಲ ಅನ್ನೋದು ಬಲವಾದ ಭಾವನೆ ಬಂದಿದೆ. ಈಗ ಬಹಳ ರಾಜ್ಯಗಳಿಗೆ, ದಕ್ಷಿಣ ಭಾರತದಲ್ಲಂತೂ ಎಲ್ಲ ರಾಜ್ಯಗಳು ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ, ತಾರತಮ್ಯ ಮಾಡ್ತಾ ಇದೆ, ನಮಗೆ ಹಿಂದಿಯರಿಕೆ ದಬ್ಬಾಳಿಕೆ ಮಾಡ್ತಾ ಇದೆ, ನಮಗೆ ಆರ್ಥಿಕ ಅನ್ಯಾಯ ಮಾಡ್ತಾ ಇದೆ, ನಮಗೆ ಟ್ಯಾಕ್ಸ್ ಡೆವಲ್ಯೂಷನ್ ಸರಿಯಾಗಿ ಕೊಡ್ತಾ ಅಂತ ಎಲ್ಲ ರಾಜ್ಯಗಳಿಗೂ ಒಮ್ಮತ ಇದೆ ಥರ ಇದೆ. ಸೊ ಈ ನಿಟ್ಟಿನಲ್ಲಿ BJPಗೆ ಓಟ್ ಹಾಕ್ಲಿಕ್ಕೆ ಯಾವುದೇ ಒಂದು ಸಕಾರಣ ಕೂಡ ಇಲ್ಲ, ಒಂದೇ ಒಂದು ಕಾರಣ ಇಲ್ಲ ಈ ದೇಶದ ಪ್ರಜೆ BJPಗೆ ಯಾಕೆ ಓಟ್ ಹಾಕಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಒಂದು ವಾತಾವರಣ ಹೇಗಿದೆ. ಆಮೇಲೆ ರಾಜಸ್ಥಾನದ ಯಾರೊಬ್ಬ ಮಂತ್ರಿ ಹೇಳ್ತಾರೆ, ನಾವು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಬಂದಿರೋದು, 400 ಬಂದರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಈಗ 3 ತಿಂಗಳ ಮುಂಚೆ. ಸೊ ಈ ಎಲ್ಲ ವಾತಾವರಣ ನೋಡಿದ್ರೆ BJPಗೆ ಎಗೇನೆಸ್ಟ್ ಇದೆ. ಆಮೇಲೆ ಇಂಡಿಯಾ ಮೈತ್ರಿಕೂಟಕ್ಕೆ, ಇಡೀ ಕಾಂಗ್ರೆಸ್ಗೆ ಇದೆ ಅಂತ ಹೇಳ್ತಲ್ಲ ನಾನು, ಇಂಡಿಯಾ ಮೈತ್ರಿಕೂಟಕ್ಕೆ ಪ್ರಬಲವಾದ ಜನಬೆಂಬಲ ಇದೆ. ಸೊ ಆ ನಿಟ್ಟಿನಲ್ಲಿ ಈಗ ಏನು ಈ ಸಮೀಕ್ಷೆಗಳು ಬರ್ತಾ ಇದೆ, ಉಸಿ ಆಗೋಕ್ಕೆ 100-100 ಉಸಿ ಆಗ್ತದೆ. ನಾವು ಈಗ ನಾವು 330 ಅಂತ ಯೋಚನೆ ಮಾಡ್ತೇವೆ ಚುನಾವಣೆಗೆ ಮುಂಚೆ, 330 ಬರ್ತೀವಿ ನಾವು, BJP ಮೈತ್ರಿ ಪಕ್ಷಗಳು 220-250 ಸೀಮಿತ ಆಗುತ್ತೆ ಅಂತ. ಆದರೆ ಇವಾಗ ನಿನ್ನೆ ಅನಾಲಿಸಿಸ್ ಪ್ರಕಾರ 295 ಬರ್ತದೆ ಅಂತೇಳಿ ACCಯಿಂದ ನಮಗೆ ಮಾಹಿತಿ ಬಂದಿದೆ. 295 ಸೀಟು ಖಂಡಿತವಾಗಿ ಪ್ಲಸ್ ಆರ್ ಮೈನಸ್ 5% ಆಗ್ಬೋದೇನೋ, 295 ಸೀಟ್ ಬರ್ತೀವಿ. ಕರ್ನಾಟಕದಲ್ಲೂ ಕೂಡ ನಾವು ಅತ್ಯಂತ ಕಡಿಮೆ ಅಂದರೆ 16 ಸೀಟು, ಹೆಚ್ಚಂದ್ರೆ 22 ಸೀಟು ಗ್ಯಾರಂಟಿ ಯೋಜನೆಗಳು ಜನಗಳ ಮನಸ್ಸನ್ನು ಗೆದ್ದಿವೆ, ಮತಗಳಾಗಿ ಪರಿವರ್ತನೆ. ಆದರೆ ದಿನೇಶ್ ಅಮೀನ್ಭಟ್ ಅವರೇ, ತಮ್ಮ ಪ್ರಕಾರ ಈ ಬಾರಿಯ ಲೋಕಸಭಾ ಚುನಾವಣೆ ಇವೆಲ್ಲವೂ ಕೂಡ ಬಹಳಷ್ಟು ವಿಚಾರಗಳನ್ನು ಹೇಳಿದೆ. ಸಂವಿಧಾನ ರಕ್ಷಣೆ ಅನ್ನುವಂಥದ್ದನ್ನು ಒಂದು ಕಡೆಯಿಂದ ಬಹಳ ದೊಡ್ಡ ಮಟ್ಟದಾದಂಥ ಕ್ಯಾಂಪೇನ್ ನಡೆದಿತ್ತು. ಆದರೆ ಯಾವಾಗ ಈ ಕ್ಯಾಂಪೇನ್ ತೀವ್ರ ಸ್ವರೂಪವನ್ನು ಪಡ್ಕೊಳ್ತು, ಅಲ್ಲಿಂದ ನಂತರ ಪ್ರಧಾನಮಂತ್ರಿ ಮೋದಿಯವರು ಮಾಡಿರುವಂತಹ ಭಾಷಣಗಳನ್ನು ಗಮನಿಸ್ತಾ ಹೋದರೆ, ನೇರವಾಗಿ ತನ್ನ ವೋಟರ್ಸನ್ನು ಅಡ್ರೆಸ್ ಮಾಡುವಂಥ ನಿಟ್ಟಲ್ಲಿ, ತನ್ನ ವೋಟರ್ಸ್ ತನಗೆ ಯಾವ ಕಾರಣಕ್ಕೆ ವೋಟ್ ಹಾಕಬೇಕು ಅನ್ನೋ ಹೇಳುವಂಥ ನಿಟ್ಟಲ್ಲೂ ಕೂಡ ಮಾಡ್ತಾ ಹೋಗಿರುವಂತಹ ಚುನಾವಣೆಯಾಗಿ ನೋಡಿದಾಗ, ಯಾವ ಸ್ವರೂಪದಲ್ಲಿ BJP ಇವತ್ತೇನು ವಿಜಯೋತ್ಸವಕ್ಕೆ ರೆಡಿಯಾಗಿ ಕುಳಿತಂತಹ ಸ್ವರೂಪವನ್ನು ಗಮನಿಸ್ತಾ ಇದ್ದರೆ, BJPಗೆ ಅಂಥದ್ದೊಂದು ಗೆಲುವು ಸಿಗುವಂತಹ ಚಾನ್ಸಸ್ ಎಷ್ಟು ಮಟ್ಟಿಗೆ ಇದೆ ಅಂತೇಳಿ ತಮಗೆ ಅನಿಸುವಂಥದ್ದು? ಒಂದು ನಾವು ವಾಸ್ತವದಲ್ಲಿ ಮಾತಾಡೋಣ, ನಾವು ಈಗ ನಾಳೆ ಹೇಗೂ ರಿಸಲ್ಟ್ ಬರುತ್ತೆ. ಹೌದು, ಇವತ್ತು ಎಕ್ಸಿಟ್ ಪೋಲ್ ಏನು ಹೇಳುತ್ತೆ ಅಂತ ನಾವು ಇವತ್ತು ಡಿಸ್ಕಸ್ ಮಾಡೋದ್ರಲ್ಲಿ ಒಂದು ರೀತಿ ಅರ್ಥ ಇಲ್ಲ, ಅದು ಬೇರೆ ವಿಚಾರ. ನಾನು ಎಕ್ಸಿಟ್ ಪೋಲ್ನ ಏನು ರಿಸಲ್ಟ್ ಅವ್ರು ಏನು ಕೊಟ್ಟಿದ್ದಾರೆ, ನಾನು ಅದನ್ನು ಸಂಪೂರ್ಣವಾಗಿ ನಿರಾಕರಿಸಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಸೆಪಾಲಜಿ ಏನಿದೆ ಅದು ಒಂದು ಇವಾಲ್ವ್ ಆಗ್ತಾ ಇರುವ ಒಂದು ಸೈನ್ಸ್. ಅದು ನೀವು 2004 ತಪ್ಪು ಹೇಳಿದೆ, ಆ ಕಾರಣಕ್ಕೆ ಇದೇ ತಪ್ಪಾಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ವೆಸ್ಟ್ ಬೆಂಗಾಲಲ್ಲಿ ತಪ್ಪು ಹೇಳಿದೆ, ಅದರಿಂದ ಈ ತಪ್ಪಾಗಿದೆ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ನನ್ನ ಈಗ ನಾನು ಕಾಂಗ್ರೆಸ್ನವರ ಆ ನಿಲುವಿನ ಬಗ್ಗೆ ಕೂಡ ನನಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಅಂದರೆ ಈಗ ಅವರು ಅಂತಿಮ ನಾಳಿನ ರಿಸಲ್ಟನ್ನು ಸರಿಯಾಗಿ ಬರುತ್ತೆ, ಅದರಿಂದ ಇವತ್ತಿನ ಎಕ್ಸಿಟ್ ಪೋಲ್ ಇದು ಸರಿಯಿಲ್ಲ ಅಂತ ಹೇಳಿದಾಗ, ನಾಳೆ ಎಕ್ಸಿಟ್ ಪೋಲ್ನ ರಿಸಲ್ಟನ್ನೇ ಅಂತಿಮ ರಿಸಲ್ಟ್ ಕೊಟ್ಟರೆ ಇವರು ಒಪ್ಕೋಬೇಕಾಗುತ್ತೆ ಆಗ. ಸೊ ಸಮಸ್ಯೆ ಇದೆ ಅಲ್ಲಿ. ಹೌದು, ಆದರೆ ನಮಗೆ ಎಕ್ಸಿಟ್ ಪೋಲ್ ನನಗಂತೂ ಸರ್ಪ್ರೈಸ್ ಯಾಕೆ ಆಗ್ತಾ ಇದೆ ಅಂದರೆ, ನೀವು ಬಿಟ್ಟುಬಿಡಿ ಪಕ್ಷದ್ದೆಲ್ಲ ಬಿಟ್ಟುಬಿಡಿ,
ಇಂಡಿಪೆಂಡೆಂಟಾಗಿ ಸರ್ವೆ ಮಾಡಿದ್ದಾರೆ. ಈಗ ಈ ರಿಸಲ್ಟ್ ಏನು ಕೊಟ್ಟಿದ್ದಾರೆ, ಅವರು ಬೇರೆ ಬೇರೆ ರೀತಿಯಲ್ಲಿ ಸೋಶಿಯೋ ಇಕಾನಮಿ ಸರ್ವೆಗಳನ್ನು ಕೂಡ ಮಾಡಿದ್ದಾರೆ. ಹೌದು, ಆ ಸರ್ವೆಗಳು ಬೆಲೆ ಏರಿಕೆ ಪ್ರಶ್ನೆ ಬಂದಾಗ ಮೆಜಾರಿಟಿ ಜನ 60-70% ಜನ ಅದು ಬೆಲೆ ಏರಿಕೆ ಆಗಿದ್ದು ನಿಜ ಅಂತ ಹೇಳಿದ್ದಾರೆ. ನಿರುದ್ಯೋಗದ ಪ್ರಶ್ನೆ ಬಂದಾಗ ಹೌದು ನಿರುದ್ಯೋಗ ಆಗಿರೋದು ನಿಜ ಅಂತ ಹೇಳಿದ್ದಾರೆ. ರೈತರ ಸಮಸ್ಯೆಯನ್ನು ಸಾಲ್ವ್ ಮಾಡಲಿಕ್ಕೆ ವಿಫಲವಾಗಿದೆ ಅಂತ ಹೇಳಿದ್ದಾರೆ. ಇದೆಲ್ಲ ಹೇಳಿದ ನಂತರನೂ ಜನ ಈ ಮಟ್ಟಿಗೆ ವೋಟ್ ಆಗ್ತಾರೆ ಅನ್ನೋದು ಒಂದು ಸರ್ಪ್ರೈಸ್. ಅದು ಅಷ್ಟೇ, ಗ್ರೌಂಡ್ ರಿಪೋರ್ಟಿಗೂ ನಾನು ಪೊಲಿಟಿಕ್ಸನ್ನು ಸೈಡ್ಗೆಡಿ, ನೀವು ಯಾರೇ ಸರ್ವೆ ಮಾಡಿದರೆ ಜನರ ಹತ್ರ ಮಾತಾಡಿದರೆ ನೀವು ಹೋಗಿರ್ಬೋದು ಜನರಿಗೆ. ಆದರೆ ಜನ ಒಂದು ಏನು ಹೇಳಿದ್ದಾರೆ ಅಂದರೆ ದೇಶಕ್ಕಾಗಿ ಮೋದಿ ಬೇಕು ಅಂತ. ದೇಶಕ್ಕಾಗಿ ಮೋದಿ ಬೇಕು, ನಮಗೊಂದು ಬಲಿಷ್ಠ ನಾಯಕತ್ವ ಬೇಕು, ವಿರೋಧ ಪಕ್ಷಗಳಲ್ಲಿ ಒಂದು ಬಲಿಷ್ಠ ನಾಯಕತ್ವ ಇಲ್ವೋ, ಇಂಥ ಒಂದು ನೆರೇಟಿವ್ ಬಿಲ್ಡಪ್ ಆಗಿದ್ದು ಬಿಟ್ಟರೆ 10 ವರ್ಷದ ಈಗ ಮೋದಿ ಅವರು ನೀವೇ ಪ್ರಸ್ತಾಪ ಮಾಡಿದ್ರಿ, ನನಗೂ ಒಂದು ನಿರೀಕ್ಷೆ ಇತ್ತು. ನೀವು ಗುಜರಾತಲ್ಲಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಅವರು ಹಿಂದೂ ಹೃದಯ ಸಾಮ್ರಾಟರನ್ನಾಗಿ ಪ್ರವೇಶ ಮಾಡಿದ್ರು ಅಲ್ಲಿ. ಆದರೆ ಕಳೆದ ಅದರ 10 ವರ್ಷ ಅವರ 2 ಇಲೆಕ್ಷನ್ನಲ್ಲಿ ಅವರು ಅಲ್ಲಿ ಕಮ್ಯುನಲ್ ರೈಟ್ಸ್ ಆಗಲಿಲ್ಲ, ಅವರು ವಿಕಾಸ ಪುರುಷನಾಗಿ ತನ್ನನ್ನು ಬಿಂಬಿಸಿಕೊಂಡರು, ಗುಜರಾತ್ ಮಾಡೆಲ್ ಎನ್ನುವುದು ಎದುರಿಗೆ ಬಂತು. ನಾನು ಅವರು ಪ್ರಧಾನಿಯಾಗಿದ್ದಾಗ ಈ ರೀತಿಯ ನಿರೀಕ್ಷೆ ಮಾಡಿದ್ದೆ, ಒಮ್ಮೆ ಅಧಿಕಾರಕ್ಕೆ ಬಂದರೂ ಇನ್ನೊಬ್ಬ ವಿಕಾಸ ಪುರುಷನಾಗಿ ಎಮರ್ಜಿ ಆಗ್ತಾರೆ ಅಂತ. 5 ವರ್ಷಕ್ಕೆ ಆಗಲಿಲ್ಲ, 10 ವರ್ಷಕ್ಕಾಗಲಿಲ್ಲ, ಕೊನೆಗೆ ಮೊನ್ನೆ ಇಲೆಕ್ಷನ್ ಬಂದಾಗ ಮತ್ತೆ ಹಿಂದೂ ಹೃದಯ ಸಾಮ್ರಾಟನ ಅವತಾರ ಎತ್ಕೊಂಡೇ ಬಂದರು ವಿನ ಅವರು ವಿಕಾಸ ಪುರುಷನಾಗಿ ಬರಲಿಲ್ಲ. ದ್ಯಾಟ್ ಈಸ್ ಎ ಟ್ರಾಜಿಡಿ ಅಂತ ಹೇಳ್ತಾ ಇರೋದು ನಾನು. 10 ವರ್ಷದ ನಂತರ ನಾನು 10 ವರ್ಷದಲ್ಲಿ ಇಂಥ ಇದ್ದು ಮಾಡಿದ್ದೇನೆ, 1, 2, 3, 4 ಈ ರೀತಿ ಮಾಡಿದ್ದೇನೆ. ನೀವು ಮತ್ತೆ ಮಂಗಳಸೂತ್ರ, ನಿಮ್ಮ ಎಮ್ಮೆ ಕದ್ಕೊಂಡು ಹೋಗ್ತಾರೆ, ಎತ್ತು ಕರ್ಕೊಂಡು ಹೋಗ್ತಾರೆ, ಮಟನ್ ಚಿಕನ್ ಫಿಶ್ ಇದನ್ನೆಲ್ಲ ತಂದಾಗ ದ್ಯಾಟ್ ಈಸ್ ಸರ್ಪ್ರೈಸಿಂಗ್. ಆಗ ಏನು ಅನ್ನಿಸ್ತಾ ಅಂದರೆ ಎಲ್ಲೋ ಇವರನ್ನು ಒಂದು ಅಭದ್ರತೆ ಕಾಡ್ತಾ ಇದೆ ಅನ್ನೋದು ಅನ್ನಿಸ್ಬಿಡೋದು. ಈ ಸರಿ ಅವರು ಯಾರ ಪಕ್ಷಗಳ ಜೊತೆ ಅಲೈನ್ಸ್ ಮಾಡಿದ್ದಾರೆ ಅವರು ಸ್ಟ್ರಾಂಗ್ ಪಾರ್ಟಿ ಎಲ್ಲೂ ಅಲ್ಲ. ಜೆ ಡಿ ಯು ಸ್ಟ್ರಾಂಗ್ ಅಲ್ಲ, ನೀವು ಶಿವಸೇನಾ ಸ್ಪ್ಲಿಂಟ್ ಪಾರ್ಟಿ, ಕರ್ನಾಟಕದಲ್ಲಿ ಕೂಡ ಜೆ ಡಿ ಎಸ್ ಭಾಳ ದೊಡ್ಡ ಸ್ಟ್ರಾಂಗ್ ಪಾರ್ಟಿ ಏನಲ್ಲ. ಅಂದರೆ ಅನಿವಾರ್ಯವಾಗಿ ಅವರ ಹತ್ರನೂ ಕೂಡ ಮೈತ್ರಿ ಮಾಡಿಕೊಳ್ಬೇಕಾದಂಥ ಪರಿಸ್ಥಿತಿ. ಅವರ ಮಾತುಕತೆ ಎಲ್ಲ ನೋಡಿದರೆ ನರೇಂದ್ರ ಮೋದಿ, ಈಗ ನೀವು ನೋಡಿದಿರಿ ಅವರ ಬಾಡಿ ಲ್ಯಾಂಗ್ವೇಜನ್ನು ನೀವು ಮಾಡಿದರೆ, ಹಿಂದಿನ 2 ಚುನಾವಣೆಗಳಲ್ಲಿ ಅವರಲ್ಲಿರುವ ಒಂದು ಆ ಉತ್ಸಾಹ, ಆ ಒಂದು ಆ ಎನರ್ಜಿ ಇದೆ ಅಲ್ಲ, ಈ ಸರಿ ಇರಲಿಲ್ಲ ಎನ್ನುವುದು ಭಾಳ ಮಂದಿ ಅವ್ರನ್ನ ಹತ್ತಿರದಿಂದ ನೋಡಿದರೆ ಜರ್ನಲಿಸ್ಟ್ಗಳು ಕೂಡ ಹೇಳಿದ್ದಾರೆ. ಈ ರೀತಿ ಎಲ್ಲ ಇರುವಾಗ ಗ್ರೌಂಡ್ ರಿಪೋರ್ಟ್ ಬೇರೆ ಇದೆ, ಮೋದಿಯವರ ಇಡೀ ಬಾಡಿ ಲ್ಯಾಂಗ್ವೇಜಲ್ಲಿ ಒಂದು ಅಭದ್ರತೆ ಕಾಡ್ತಾ ಇದೆ, ಈ ರೀತಿ ಮಾಡಿದಾಗ ಸರ್ಪ್ರೈಸಿಂಗ್ ಆಗಲಿ 358-305 ಬಿ ಜೆ ಪಿ ಬರುತ್ತೆ ಅದನ್ನು ಉಳಿಸ್ಕೊಳ್ತೇನೆ ಅಂತ ಹೇಳಿದ್ದು ಒಂದು ಸರ್ಪ್ರೈಸಿಂಗ್ ಆಗಿದೆ. ನನಗಂತೂ ಸರ್ಪ್ರೈಸಿಂಗ್ ಆಗಿದೆ. ಅದರ ನಂತರ ನೀವು ಎಕ್ಸಿಟ್ ಪೋಲ್ಗಳನ್ನು ತೆಗೆದು ನೋಡಿದರೆ ಅವರಿಗೆ ಎಕ್ಸ್ಟ್ರಾ ಸೀಟ್ ಎಲ್ಲಿ ಬರಬೇಕಂತ. ಈಗ ಅವರ ಕೋರ್ ಏರಿಯಾ ಇದೆ, ಒಂದು 14-15 ಸ್ಟೇಟ್ಗಳಲ್ಲಿ ಕೋರ್ ಏರಿಯಾ ಇದೆ. ಉದಾಹರಣೆಗೆ ಗುಜರಾತಲ್ಲಿ ಎಲ್ಲ ಸೀಟ್ ಅವರೇ ಬಂದಿದ್ದಾರೆ, ಮಧ್ಯಪ್ರದೇಶದಲ್ಲಿ 1 ಸೀಟ್ ಮಾತ್ರ ಕಡಿಮೆ ಬಂದಿದ್ದಾರೆ, ರಾಜಸ್ಥಾನದಲ್ಲಿ 1 ಸೀಟ್ ಅಷ್ಟೇ ಕಡಿಮೆ, ಉಳಿದೆಲ್ಲ ಬಂದಿದ್ದಾರೆ. ನೀವು ಹರಿಯಾಣದಲ್ಲಿ ಎಲ್ಲ ಬಂದಿದ್ದಾರೆ, ಉತ್ತರಾಂಚಲಲ್ಲಿ ಅವರೇ ಬಂದಿದ್ದಾರೆ, ಹಿಮಾಚಲದಲ್ಲಿ ಅವರೇ ಬಂದಿದ್ದಾರೆ, ಡೆಲ್ಲಿಯಲ್ಲಿ ಅವರೇ ಬಂದಿದ್ದಾರೆ. ಎಲ್ಲಿಂದ ಬರಬೇಕು? ಬರಬೇಕಾದ್ರೆ ನೀವು ದಕ್ಷಿಣದ 2 ರಾಜ್ಯಗಳಲ್ಲಿ ಬರಬೇಕು, ವೆಸ್ಟ್ ಬೆಂಗಾಲಲ್ಲಿ ಬರಬೇಕು, ಇಲ್ಲದಿದ್ದರೆ ಒರಿಸ್ಸಾದಲ್ಲಿ ಬರಬೇಕು. ನೀವು ಏನೇ ಸರ್ಕಸ್ ಮಾಡಿದರೂ ಕೂಡ ತಮಿಳ್ನಾಡಲ್ಲಿ 1-2-3 ಅಂತ ತೋರಿಸ್ತಾ ಇದ್ದಾರೆ, ನನಗಂತೂ ಸರ್ಪ್ರೈಸ್. ಯಾಕೆಂದರೆ ನೀವು, ನಿಮ್ಗೆ ಗೊತ್ತಿದೆ ಜರ್ನಲಿಸ್ಟ್ ಆಗಿ, ಒಂದು ವೋಟಿಂಗ್ ಪರ್ಸೆಂಟೇಜ್ ಇದೆಯಲ್ಲ ಅದು ಸೀಟಾಗಿ ಕನ್ವರ್ಟ್ ಮಾಡಲಿಕ್ಕೆ ಕನಿಷ್ಠ 30% ವೋಟ್ ಬರಬೇಕಾಗುತ್ತೆ, ಇಲ್ಲದಿದ್ದರೆ ಸೀಟಾಗಿ ಕನ್ವರ್ಟ್ ಆಗೋದಿಲ್ಲ. ಅಷ್ಟೊಂದು ವೋಟು ತಮಿಳ್ನಾಡಿನಲ್ಲಿ ಇದೆಯಾ? ಇಲ್ಲದಿದ್ದರೆ ಅಲ್ಲಿ ಸ್ಟಾಲಿನ್ ಡಿ ಎಂ ಕೆ ವಿರುದ್ಧ ಅಂಥದ್ದೊಂದು ವಿರುದ್ಧದ ಅಲೆ ಇದೆಯಾ? ಇಲ್ಲದ್ರೆ ಮೋದಿಯವರ ಬಗ್ಗೆ ಅಷ್ಟೊಂದು ಪ್ರೀತಿ ಇದೆಯಾ? ನಮಗೇನು ಕಾಣಲಿಲ್ಲ ಅದು. ಕೇರಳದಲ್ಲಿ ಆಗಲಿ, ತಮಿಳ್ನಾಡಿನಾಗಲಿ, ನಾನು ವೆಸ್ಟ್ ಬೆಂಗಾಲ್ ಬೇರೆ, ವೆಸ್ಟ್ ಬೆಂಗಾಲಲ್ಲಿ ಹೋದ ಸರಿ ನಾವು 40% ವೋಟಿತ್ತು, ಟಿ ಎಂ ಸಿಗೆ 42% ಇತ್ತು. ಅದರಿಂದ ಇವರ ಅಲ್ಲಿ ಒಂದು ಜಸ್ಟಿಫಿಕೇಶನ್ ಕಾಣ್ತಾ ಇದೆ, 2% ಅವ್ರದ್ದು ಜಾಸ್ತಿ ಆಗಿದೆ, 2% ಇವರು ಕಡಿಮೆ ಅಂತ ಆದರೆ ಮಾರ್ಜಿನಲ್ಲಿದ್ದ ಸೀಟುಗಳು ಆಚೆ ಈಚೆ ಹೋಗ್ಬೋದು. ಹೌದು, ಈಗ ಆದರೆ ಒರಿಸ್ಸಾದಲ್ಲಿ ಸ್ವೀಪ್ ಆಗ್ತಂತ ಹೇಳಿದರು. ಅಲ್ಲಿ ಒಂದು ನವೀನ್ ಪಟ್ನಾಯಕ್ ಬಗ್ಗೆ ನನಗೊಂದು ಮಿಸ್ಟ್ರಿ. ನಾನು ಭಾಳಷ್ಟು ರಾಜ್ಯಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ, ಒರಿಸ್ಸಾಕ್ಕೆ ನಾನು ಹೋಗಿಲ್ಲ, ನನಗೂ ಮಿಸ್ಟ್ರಿ. ಇದು 6ನೇ ಬಾರಿ ಮತ್ತೆ ಅವರು ಚೀಫ್ ಮಿನಿಸ್ಟರ್ ಇದಕ್ಕೆ ಮಾಡ್ತಾ ಇರುವಾಗ ಅದು ಒಂದು ಮಿಸ್ಟ್ರಿ ಆಗಿ ಕಾಣುತ್ತೆ. ಮತ್ತು ಈಗ ನೋಡಿ, ಬಿಹಾರದಲ್ಲಿ ಜೆ ಡಿ ಯುಗ ನಿಮ್ಮ ಎಕ್ಸಿಟ್, ನಾನು ನಿಮ್ಮದ್ದು ಎಲ್ಲ ಒಂದು ಎವರೇಜ್ನ ಹೇಳ್ತಾ ಇರೋದು ನಾನು. ಅಲ್ಲಿ ಬಿಹಾರದಲ್ಲಿ ಕೂಡ ಜೆ ಡಿ ಯು ಸೀಟ್ ಕಡಿಮೆ ಆಗಿ ಆ ಸೀಟುಗಳು ಆರ್ ಜೆ ಡಿ ಹೋಗುತ್ತೆ, ಆದರೆ ಬಿ ಜೆ ಪಿ ಜಾಸ್ತಿ ಆಗ್ತದೆ ಅಂತ ಅಲ್ಲೂ ಹೇಳಲಿಲ್ಲ ಅವರು, ಬಿ ಜೆ ಪಿ ಜಾಸ್ತಿ ಆಗೋದಿಲ್ಲ ಅಂತ. ಆಂಧ್ರದಲ್ಲಿ ಖಂಡಿತ ಟಿ ಡಿ ಪಿ ಜಾಸ್ತಿ ಬರುತ್ತೆ, ಆದರೆ ಬಿ ಜೆ ಪಿಗೆ ಒಂದು 10 ಸೀಟ್ ಅಲ್ಲ, ಅಲ್ಲಿ ಕಂಟೆಸ್ಟ್ ಮಾಡಿದ್ದೆ ಕಡಿಮೆ ಅವರು. ಓಕೆ, ನೀವು ಮಹಾರಾಷ್ಟ್ರದಲ್ಲೂ ಹಂಗೆ ಇದೆ. ಅದರಿಂದ
ಒಂದು ರೀತಿ ಈಗಿನ ಸೀಟನ್ನು ಈಗ ನೀವು ತೋರಿಸ್ತಾ ಇರೋ 305 ಅಂತ ತೋರಿಸಿದ್ರು, ಇದನ್ನೇ ಉಳಿಸ್ಕೊಳ್ಳಿ. ರಾಜಸ್ಥಾನದಲ್ಲಿ ನಿಮ್ಮನೇ ಎಕ್ಸಿಟ್ ಪೋಲ್ ಹೇಳ್ತದೆ ಅಲ್ಲಿ ಒಂದೆರಡು ಕಡಿಮೆ ಆಗ್ಬೋದು, ಹರಿಯಾಣದಲ್ಲಿ 3-4 ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಈಗಿದ್ದಾಗ ಬರೀ ವೆಸ್ಟ್ ಬೆಂಗಾಲಲ್ಲಿ ಇಷ್ಟು ಬರುತ್ತೆ, ಮತ್ತು 62 ಸೀಟಿನ ಯುಪಿನಲ್ಲಿ ಅದು ಇನ್ನೊಂದು 10-15 ಬರುತ್ತೆ, ಮತ್ತು ಒರಿಸ್ಸಾದಲ್ಲಿ ಸ್ವೀಪ್ ಆಗುತ್ತೆ. ಈ 2-3 ರಾಜ್ಯಗಳನ್ನು ಇಟ್ಕೊಂಡು ಅವರು ನಾವು ಉಳಿಸ್ಕೊಳ್ತೇವೆ ಅಂತ ಹೇಳಿದ್ರು. ಉಳಿದ ಕಡೆ ಎಲ್ಲರೂ ಅದನ್ನು ಕಳ್ಕೊಳ್ತಾರೆ ಅವರು. ಓಕೆ, ಅದರಿಂದಾಗಿ ಅದು ಸರ್ಪ್ರೈಸ್ ಅಂತ ನನಗೆ ಅನಿಸ್ತದೆ. ಓಕೆ, ಖಂಡಿತ ದಿನೇಶ್ ಅಮೀನ್ ಭಟ್ ಅವರೇ ಮಾತಾಡ್ತೀನಿ ನಾನು, ಚರ್ಚೆನ ಮುಂದುವರಿಸ್ತೀನಿ. ನಮ್ಮ ಜೊತೆಗೆ ಬಾಬುರಾಮ್ ಯಡ್ರಾಮಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ವಿಜಯವಾಣಿಯ ಸ್ಥಾನಿಕ ಸಂಪಾದಕರು ಕಲಬುರಗಿಯಿಂದ. ಅವ್ರ ಜೊತೆ ಮಾತಾಡ್ತೀನಿ. ಬಹಳ ಮುಖ್ಯವಾಗಿ ಕರ್ನಾಟಕದ ಲೆಕ್ಕಾಚಾರಗಳ ಬಗ್ಗೆ ಅವ್ರ ಜೊತೆ ಮಾತನಾಡುವಂಥದ್ದಿದೆ. ಚಿಕ್ಕ ಬ್ರೇಕ್ ನಂತರ. ನಮಸ್ಕಾರ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್, ನನ್ನ ಜೊತೆಗಿದ್ದಾರೆ ನಾನ್ ಶರ್ಮತ. ವೆಲ್, ವೀಕ್ಷಕರ ದಿನದಲ್ಲಿ ನಡೆದಿರುವ ಪ್ರಮುಖ ಬೆಳವಣಿಗೆಗಳ 30 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣೆ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿಗಳಾದ ಎನ್ ರವಿಕುಮಾರ್, ಸಿಟಿ ರವಿ ಹಾಗೂ ಎಂಜಿ ಮುಳೆ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಡಾಲರ್ಸ್ ಕಾಲೋನಿಯಲ್ಲಿರುವ ಬಿಎಸ್ವೈ ನಿವಾಸಕ್ಕೆ ಭೇಟಿ ನೀಡಿದ ಸಿಟಿ ರವಿ ಬಿಎಸ್ವೈ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಜವರಾಯಿಗೌಡ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಿಯೋಗದೊಂದಿಗೆ ಆಗಮಿಸಿದ ಜವರಾಯಿಗೌಡ ಚುನಾವಣಾಧಿಕಾರಿ ಎಂಕೆ ವಿಶಾಲಾಕ್ಷಿ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಜವರಾಯಿಗೌಡ ನಾಮಪತ್ರ ಸಲ್ಲಿಸಿ ಹೊರಗಡೆ ಬರ್ತಾ ಇದ್ದ ವೇಳೆ ಜೆಡಿಎಸ್ ನಾಯಕರಿಗೆ ಸಿಎಂ ಡಿಸಿಎಂ ಎದುರಾಗಿದ್ದಾರೆ. ಜೆಡಿಎಸ್ ನಾಯಕರು ಸಿಎಂ ಡಿಸಿಎಂಗೆ ಹಸ್ತಲಾಘವ ಮಾಡಿದರೆ ಎಚ್ಡಿಕೆ ಮಾತ್ರ ಮಾತು ಆಡಲಿಲ್ಲ, ಮುಖಾನೂ ನೋಡಲಿಲ್ಲ. ಪರಿಷತ್ಗೆ ನನ್ನ ನಾಮನಿರ್ದೇಶನ ಆಗ್ತಕ್ಕಂಥದ್ದು ನನ್ನ ಕಾರ್ಯಕರ್ತರಿಗೆ ಮುಖಂಡರಿಗೆ ಸಂಪುಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಕಾರ್ಯಕರ್ತರು ಮುಖಂಡರಿಗೆ ಈ ಗೆಲುವು ಅವರಿಗೆ ಸಲ್ಲಬೇಕು. ಹಾಗೆ ಕುಮಾರ್ನವರು, ದೇವೇಗೌಡರು, ಜಿಟಿ ದೇವೇಗೌಡರು, ನಮ್ಮ ಪಕ್ಷದ ಎಲ್ಲ 19 ಶಾಸಕರು ಜವರಾಯಿಗೌಡರಿಗೆ ಮಾಡಿ ವಿಧಾನಸಭೆ ವಿಧಾನ ಪರಿಷತ್ತಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ಏನೋ ಒಂದು ತೀರ್ಮಾನ ತಗೊಂಡು ನನ್ನ ಮೇಲೆ ಭಾಳ ವಿಶ್ವಾಸವನ್ನು ಇಟ್ಟು ಇವತ್ತು ನನ್ನ ನಾಮನಿರ್ದೇಶನವನ್ನು ಮಾಡಿಸಿದ್ದಾರೆ, ನಾಮಿನೇಷನ್ ಹಾಕ್ಸಿದ್ದಾರೆ. ಮುಂದೆ ಪಕ್ಷಕ್ಕೆ ನಾನು ನಿಷ್ಠಾವಂತನಾಗಿ ನನ್ನ ಯಶವಂತಪುರ ಕ್ಷೇತ್ರದ ಎಲ್ಲ ನನ್ನ ಮುಖಂಡರು ಕಾರ್ಯಕರ್ತರನ್ನ ಜೊತೆಗೂಡ್ಕೊಂಡು ನನ್ನ ಕ್ಷೇತ್ರದಲ್ಲಿ ಪಕ್ಷವನ್ನು ಇನ್ನೂ ಹೆಚ್ಚು ರೀತಿಯಾಗಿ ಶಕ್ತಿಯುತವಾಗಿ ಬೆಳೆಸೋದಕ್ಕೆ ಕಾಯಾವಾಚ ನಾನು ದುಡಿತೀನಿ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣೆ ಹಿನ್ನೆಲೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಗೋವಿಂದರಾಜು, ಬೋಸರಾಜು, ಬಿಲ್ಕಿಸ್ ಬಾನು, ವಸಂತ್ ಕುಮಾರ್, ಜಗದೇವ್ ಗುತ್ತೇದಾರ್, ಐವಾನ್ ಡಿಸೋಜಾ ನಾಮಪತ್ರ ಸಲ್ಲಿಕೆ ಮಾಡಿದರು. ಅಭ್ಯರ್ಥಿಗಳಿಗೆ ಸಿಎಂ ಡಿಸಿಎಂ ಸಾಥ್ ನೀಡಿದರು. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, 7 ಜನರು ನಮ್ಮ ಪಕ್ಷದಿಂದ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ, ನಮ್ಮ ಸಂಖ್ಯಾಬಲದಲ್ಲಿ 7 ಸ್ಥಾನ ಸಿಗುತ್ತೆ, ಜೆಡಿಎಸ್ ಕೂಡ ಒಬ್ಬ ಅಭ್ಯರ್ಥಿ ಹಾಕಿದ್ದಾರೆ ಅಂತ ಹೇಳಿದರು. 11 ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ಪಕ್ಷಕ್ಕೆ 7 ಬರ್ತದೆ ನಮ್ಮ ಸಂಖ್ಯಾಬಲದಿಂದ. ಹಾಗಾಗಿ 7 ಜನರು ನಾಮಿನೇಷನ್ ಮಾಡಿದ್ದೀವಿ. ಹೈಕಮಾಂಡ್ ಅವರು ಒಪ್ಪಿಗೆ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ. ಲಿಸ್ಟ್ 19-20 ಓಟ್ ಬೇಕು, ನಮ್ಮ ಸಂಖ್ಯಾಬಲದ ಮೇಲೆ ನಾವು ಗೆಲ್ತೀವಿ ಅಂತಕ್ಕಂಥ. 11 ಜಾಸ್ತಿ ನಾಮಿನೇಷನ್ ಆಗ್ತೀವಿ ಅಂದರೆ ಚುನಾವಣೆ ನಡೆಯಲ್ಲ. ಯುನಾನಿಮಸ್ ಆಗಿ ತೀರ್ಮಾನ ಇದು ಸ್ಕ್ರೂಟಿನಿ ಆದಮೇಲೆ ಗೊತ್ತಾಗ್ತದೆ. ಒಂದು ವೇಳೆ ಜಾಸ್ತಿ ಹಾಕಿದ್ರೆ ಚುನಾವಣೆ ನಡೀಬೇಕಾಗ್ತದೆ. ಚುನಾವಣೆ ನಡೆದರೂ ಕೂಡ ನಾವು ಇನ್ನು ಈ ಬಗ್ಗೆ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ನಾನು ಪ್ರಾಮಾಣಿಕವಾಗಿ ಜವಾಬ್ದಾರಿ ನಿರ್ವಹಿಸುತ್ತೇನೆ, ತಂದೆಗೆ ನನ್ನ ಕ್ಷೇತ್ರ ಬಿಟ್ಟುಕೊಟ್ಟದ್ದು ತ್ಯಾಗ ಅಂತ ಹೇಳೋಕ್ಕಾಗಲ್ಲ, ಹೈಕಮಾಂಡ್ ಸೂಚನೆಯಂತೆ ನಾನು ಕ್ಷೇತ್ರ ಬಿಟ್ಟುಕೊಟ್ಟಿದ್ದೆ, ಪರಿಷತ್ನಲ್ಲಿ ಜನರ ಸಮಸ್ಯೆಗಳಿಗೆ ಧ್ವನಿಯಾಗ್ತೀನಿ ಅಂತ ಹೇಳಿದರು. ಹಾಗೆ ಅನಿಸಿದೆ, ಯಾಕೆಂದ್ರೆ 11 ಸ್ಥಾನಗಳ ಖಾಲಿ ಇವೆ, 11 ಸ್ಥಾನಕ್ಕೆ ಬರೀ 11 ಅಭ್ಯರ್ಥಿಗಳು ಮಾತ್ರ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವಿರೋಧವಾಗಿ ಆಯ್ಕೆ ಆಗುತ್ತೆ ಖಂಡಿತ. ನನಗೆ ಮೊದಲಾಗಿ ನಾನು ಬಹಳಷ್ಟು ಐ ಆಮ್ ಫೀಲಿಂಗ್ ಗ್ರೇಟ್ಫುಲ್, ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟು ವಿಧಾನ ಪರಿಷತ್ ಸ್ಥಾನ ಕೊಟ್ಟಿದೆ. ಸೊ ಅದೊಂದು ಜವಾಬ್ದಾರಿ, ಆ ಜವಾಬ್ದಾರಿಯನ್ನು
ಶ್ರದ್ಧೆಯಿಂದ ನಿಭಾಯಿಸಬೇಕಾಗಿದೆ. ತ್ಯಾಗ ಅಂತ ಹೇಳೋದಕ್ಕಾಗಿದ್ದಲ್ಲ, ಯಾಕೆಂತಂದರೆ ಸಿದ್ದರಾಮಯ್ಯ ಅವರು ಪಕ್ಷದ ದೊಡ್ಡ ನಾಯಕರು, ಮುಖ್ಯಮಂತ್ರಿಗಳ ಅಭ್ಯರ್ಥಿಗಳಾಗಿದ್ದಂಥವ್ರು. ಸೊ ಅವ್ರು ಕೇಳಿದಾಗ ಯಾರೇ ಆಗಿದ್ರು ಕೂಡ ಆಕಾಂಕ್ಷಿಗಳು ಯಾರಿರ್ತಿದ್ರು ವಿಧಾನಸಭಾ ಚುನಾವಣೆಯಲ್ಲಿ, ಅವ್ರು ಖಂಡಿತ ತಮ್ಮ ಜಾಗನ ಬಿಟ್ಕೊಟ್ಟಿರೋರು. ಹೈಕಮಾಂಡ್ ಅವರು ನನಗೆ ಸ್ಥಾನ ತೆರವು ಮಾಡಿಕೊಡಿ ಅಂತ ಕೇಳಿದರು. ಸೊ ಅವ್ರ ಸೂಚನೆ ಅಂತ ಬಿಟ್ಕೊಟ್ಟಿದ್ದೆ. ಸೊ ಹಾಗಾಗಿ ಇಂದು ಶಿಕ್ಷಕರ ಕ್ಷೇತ್ರ ಹಾಗೂ ಪದವೀಧರ ಕ್ಷೇತ್ರದ ಮತದಾನದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮತದಾನ ಬಿರುಸು ಪಡ್ಕೊಂಡಿದೆ. ಅನೇಕ ಕ್ಷೇತ್ರಗಳಲ್ಲಿ ರಾಜಕೀಯ ನಾಯಕರು ತಮ್ಮ ಮತ ಚಲಾಯಿಸಿದ್ದಾರೆ. ಇನ್ನು ಬೇಲೂರು ರಸ್ತೆಯಲ್ಲಿರುವಂತಹ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ಬೆಂಬಲಿಗರ ಜೊತೆ ಆಗಮಿಸಿದ ಮಾಜಿ ಸಚಿವ ಸಿಟಿ ರವಿ ಮತದಾನವನ್ನು ಮಾಡಿದರು. ಇನ್ನು ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ಅವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಶಿವಮೊಗ್ಗ ನಗರದ ವಿನೋಬಾ ನಗರದ ಡಿವಿಎಸ್ ಶಾಲೆ ಮತಗಟ್ಟೆಯಲ್ಲಿ ಮತಗಟ್ಟೆ ಸಂಖ್ಯೆ 58ರಲ್ಲಿ ಮತದಾನವನ್ನು ಮಾಡಿದರು. ಇತ್ತ ಶಿಕಾರಿಪುರ ಪಟ್ಟಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದಂಪತಿ ಸಮೇತ ಮತದಾನ ಮಾಡಿದರು. ಶಿಕಾರಿಪುರದ 37ನೇ ಮತಗಟ್ಟೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಕ್ಕನ್ನು ಚಲಾಯಿಸಿದರು. ಈಶಾನ್ಯ ಪದವೀಧರರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಸಚಿವ ಶಿವರಾಜ ತಂಗಡಗಿ ಸರತಿ ಸಾಲಲ್ಲಿ ಸಾಮಾನ್ಯರಂತೆ ನಿಂತು ಮತದಾನವನ್ನು ಮಾಡಿದರು. ನಾಳೆ ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬೀಳಲಿದೆ. ಆ ನಡುವೆ ಅನೇಕ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಲಿದೆ ಅನ್ನುವ ವರದಿಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ, ಈ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ಇದು ಮೋದಿಯವರ ಸಮೀಕ್ಷೆ. ಈ ಎಕ್ಸಿಟ್ ಪೋಲ್ ನಾವು ಒಪ್ಪಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ 15-20 ಸ್ಥಾನ ಗೆಲ್ಲುತ್ತೆ ಅಂತ ಹೇಳಿದರು. ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ, ಎಕ್ಸಿಟ್ ಪೋಲ್ ಸುಳ್ಳಾಗಲಿದೆ, ಪ್ರಜಾಪ್ರಭುತ್ವಕ್ಕೆ ಗೆಲುವಾಗಲಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ 16 ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ಎಲ್ಲ ಎಕ್ಸಿಟ್ ಪೋಲ್ಗಳು ಒಂದು ಪಕ್ಷಕ್ಕೆ ಅನುಕೂಲಿಸಬೇಕು ಅನ್ನುವಂಥ ಮನೋಭಾವದವರು, ಆದ್ದರಿಂದ ಇವು ಸತ್ಯವಾದದ್ದಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ನಾವಂತೂ ಇದನ್ನು ನಂಬೋದಿಲ್ಲ. ಒಂದೇದ್ದು ಎರಡನೇದ್ದು, ಎಕ್ಸಿಟ್ ಪೋಲ್ಗೆ ಸೋಲಾಗ್ತದೆ, ಗಣರಾಜ್ಯಕ್ಕೆ, ಜನತೆಗೆ, ಪ್ರಜಾಪ್ರಭುತ್ವಕ್ಕೆ ಗೆಲುವಾಗ್ತದೆ. ಕರ್ನಾಟಕದಿಂದ ಕರ್ನಾಟಕದೊಳಗೆ 3-4 ತೋರಿಸ್ತಾರೆ. ನಾವು 16 ದಾಟಿ ಹೋಗೇ ಹೋಗ್ತೇವೆ ಅನ್ನೋದು, ಅದು ಜನರ ನಾಡಿ ಮಿಡಿತ. ಆದ್ದರಿಂದ ಈ ಎಕ್ಸಿಟ್ ಪೋಲ್ಗೆ ಸೋಲಾಗ್ತದೆ, ಜನಮನ್ನಣೆಗೆ, ಜನ ಅಭಿಪ್ರಾಯಕ್ಕೆ ಗೆಲುವಾಗ್ತದೆ. ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ದೊರೆಯಲಿದೆ ಅನ್ನೋ ವರದಿಗಳು ಹೊರಬೀಳ್ತಾ ಇದ್ದಂತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಾಯಿತು. ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿ ನಾಯಕರು ಪಾಲ್ಗೊಂಡಿದ್ದರು. ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಬೇಕಂದ್ರೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ದೇಶದಲ್ಲಿ ಯಾವ ಪಕ್ಷ ಎಷ್ಟೆಷ್ಟು ಸೀಟನ್ನು ಗಳಿಸಬಹುದು ಅನ್ನೋದನ್ನು ನೋಡ್ತೀವಿ. ಆದರೆ ಕರ್ನಾಟಕದಲ್ಲಿ ಯಾವ್ಯಾವ ಪ್ರದೇಶಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನವನ್ನು ಗಳಿಸಬಹುದು ಅನ್ನೋದಕ್ಕೆ ಸಂಬಂಧ, ಯಾಕಂದರೆ ಕಾಂಗ್ರೆಸ್ ಕೇವಲ 3-7 ಸೀಟ್ ಗಳಿಸುತ್ತೆ ಅಂತ ಹೇಳುವಂಥದ್ದನ್ನು ಈಗಾಗಲೇ ನ್ಯೂಸ್ 18 ನಡೆಸಿರುವಂತಹ ಎಕ್ಸಿಟ್ ಪೋಲ್ ಹೇಳ್ತದೆ. ಆದರೆ ಎಲ್ಲಿ ಅದು, ಯಾವ ಭಾಗದಲ್ಲಿ ಅವರಿಗೆ ಎಷ್ಟು ಸೀಟ್ ಬರುತ್ತೆ, ಬಿಜೆಪಿಗೆ ಯಾವ ಭಾಗದಲ್ಲಿ ಎಷ್ಟು ಸೀಟ್ ಬರುತ್ತೆ, ಬಿಜೆಪಿ ಎಲ್ಲಿ ಕಳ್ಕೊಳ್ಳುತ್ತೆ, ಎಲ್ಲಿ ಅವ್ರ ಗಳಿಕೆ ಯಥಾಪ್ರಕಾರ ಮುಂದುವರಿಯುತ್ತೆ ಅನ್ನುವ ನಿರೀಕ್ಷೆಗಳು ಇರುವಂಥದ್ದು ಅನ್ನೋದನ್ನು ನಿಮಗೆ ವಲಯವಾರು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ, ಬೆಂಗಳೂರು ವಲಯದಲ್ಲಿ ಬರುವಂಥದ್ದು ಒಟ್ಟು 5 ಕ್ಷೇತ್ರಗಳು. ಈ 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ 1-2 ಸ್ಥಾನವನ್ನು ಗಳಿಸೋದಕ್ಕೆ ಸಾಧ್ಯತೆ, ಅಂದರೆ 1 ಸ್ಥಾನ ಖಾತ್ರಿ ಇದೆ ಅಂತ ಹೇಳಿ. ಇಲ್ಲಿ ಬೆಂಗಳೂರಿನ 5 ಪೈಕಿ 1 ಸ್ಥಾನ ಖಾತ್ರಿ ಇದೆ, ಅದು 2ರವರೆಗೂ ಕೂಡ ವಿಸ್ತರಣೆ ಆಗುವಂತಹ ಚಾನ್ಸಸ್ ಇದೆ ಅನ್ನುವಂಥದ್ದು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಮತ್ತು ಬಿಜೆಪಿ 3-4 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಆದರೆ 1 ಕ್ಷೇತ್ರದಲ್ಲಿ ಬಹಳ ಕ್ಲಿಯರ್ ಆಗಿ 50-50 ಅನ್ನುವಂತಹ ಸ್ವರೂಪದ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಬರುವಂತಹ 4 ಲೋಕಸಭಾ ಕ್ಷೇತ್ರಗಳು. ಬೆಂಗಳೂರಿನಲ್ಲಿ ಬರುವಂತಹ 4 ಲೋಕಸಭಾ ಕ್ಷೇತ್ರಗಳು ಅಂದರೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಉತ್ತರ ಮತ್ತು ಚಿಕ್ಕಬಳ್ಳಾಪುರ. ಈ 5ರಲ್ಲಿ ಲೆಕ್ಕ ಹಾಕಿದಾಗ 1-2 ಸ್ಥಾನಗಳನ್ನು ಬಿಜೆಪಿ ಕಾಂಗ್ರೆಸ್ ಗಳಿಸ್ಬೋದು, ಬಿಜೆಪಿ 3-4 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು, ಇತರರು ಶೂನ್ಯ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ನೇರವಾದಂತಹ ಹಣಾಹಣಿ ಇತ್ತು. ಇನ್ನು ಕರ್ನಾಟಕದ ಉತ್ತರ ಭಾಗದಲ್ಲಿರುವಂತಹ ಒಟ್ಟು 11 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ, ಇದರಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದ ಲೋಕಸಭಾ ಕ್ಷೇತ್ರಗಳು ಮತ್ತು ಮಧ್ಯ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳನ್ನು ಸೇರಿಸಿ ನೋಡಿದಾಗ, ಇಲ್ಲಿ ಕಾಂಗ್ರೆಸ್ ಗೆದ್ದರೆ 1 ಸೀಟು ಅಂತ ಹೇಳಿ ಅಂತಹ ಪರಿಸ್ಥಿತಿಯಲ್ಲಿದೆ. 0-1 ಸೀಟು. ಕಳೆದ ಬಾರಿಯೂ ಕೂಡ ಅಲ್ಲಿ 0 ಸುತ್ತಿತ್ತು ಕಾಂಗ್ರೆಸ್. ಈ ಬಾರಿಯೂ ಕೂಡ ಬಹುತೇಕ 1 ಸೀಟಲ್ಲಿ ಮಾತ್ರ 50-50 ಅನ್ನುವಂತಹ ಸ್ವರೂಪದ್ದಿದೆ. ಉಳಿದಂತೆ
ಬಿಜೆಪಿನೇ 10 ರಿಂದ 11 ಸ್ಥಾನವನ್ನು ಕೂಡ ಗಳಿಸುವಂತಹ ಸಾಧ್ಯತೆ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅನ್ನುವಂಥದ್ದನ್ನು. ಇತರರು ಶೂನ್ಯ. ಇದು ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ 11 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಬಿಜೆಪಿ ಮತ್ತೊಂದು ಬಾರಿ ಅತ್ಯಂತ ಆರಾಮವಾಗಿರುವಂತಹ ಪೊಸಿಷನ್ನಲ್ಲಿ ಇದೆ ಅನ್ನುವಂಥದ್ದನ್ನು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಹಾಗೆಯೇ ಕರಾವಳಿ ಕರ್ನಾಟಕ ಭಾಗದಲ್ಲಿ ನೋಡಿದಾಗ ಇಲ್ಲಿ ಬರುವಂತಹ 3 ಲೋಕಸಭಾ ಕ್ಷೇತ್ರಗಳು, ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ, ಈ 3 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಕಳೆದ ಬಾರಿ 0 ಸುತ್ತಿತ್ತು. ಆದರೆ ಈ ಬಾರಿಯೂ ಕೂಡ ಕಾಂಗ್ರೆಸ್ಗೆ 0 ಆಗಬಹುದು, ಆತರ 1 ಗೆಲ್ಲುವ ಅವಕಾಶ ಕಾಂಗ್ರೆಸ್ಗೂ ಕೂಡ ಇದೆ ಅಂತ. ಅಂದರೆ ಕಾಂಗ್ರೆಸ್ ಕರಾವಳಿಯಲ್ಲೂ ಕೂಡ 1 ಕ್ಷೇತ್ರವನ್ನು ಗೆಲ್ಲುವಂಥ ಅವಕಾಶವನ್ನು ಉಳಿಸ್ಕೊಂಡಿದೆ ಅಂತೇಳಿ. ಆದರೆ ಬಿಜೆಪಿ 2 ಅಥವಾ 3 ಸ್ಥಾನಗಳನ್ನು, 2 ರಿಂದ 3 ಸ್ಥಾನಗಳನ್ನು ಬಿಜೆಪಿ ಖಾತ್ರಿಯಾಗಿ ಗಳಿಸುತ್ತೆ. 2 ಸ್ಥಾನಗಳು ಖಾತ್ರಿ ಇದ್ದಾವೆ, 3 ಸ್ಥಾನ ಗಳಿಸಿದ್ರೂ ಆಶ್ಚರ್ಯ ಇಲ್ಲ ಅನ್ನೋದನ್ನು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಈ ಕರಾವಳಿ ಭಾಗದಲ್ಲಿ ಬರುವಂತಹ 3 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಬರುವಂತಹ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಬರುವಂತಹ ಒಟ್ಟು 9 ಲೋಕಸಭಾ ಕ್ಷೇತ್ರಗಳು, ದಕ್ಷಿಣ ಕರ್ನಾಟಕ ಭಾಗದ 9 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 1 ರಿಂದ 3 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಬಹುದು. ಇಲ್ಲಿ ಕೋಲಾರ ಇದೆ, ತುಮಕೂರು ಇದೆ, ಹಾಸನ ಇದೆ, ಮಂಡ್ಯ ಇದೆ, ಹಾಗೆಯೇ ಮೈಸೂರು ಮತ್ತು ಚಾಮರಾಜನಗರದಂತಹ ಲೋಕಸಭಾ ಕ್ಷೇತ್ರಗಳು ಕೂಡ ಇರುವಂಥದ್ದು, ಚಿತ್ರದುರ್ಗ ಕೂಡ ಇದರಲ್ಲಿ ಸೇರಿಕೊಂಡಿರುವಂಥದ್ದು. ಈ ಲೋಕಸಭಾ ಕ್ಷೇತ್ರಗಳಲ್ಲಿ 6 ರಿಂದ 8 ಸ್ಥಾನಗಳನ್ನು NDA ಗಳಿಸುತ್ತೆ ಅಂತೇಳಿ. ಇದರಲ್ಲಿ BJPಯ ಜೊತೆಗೆ JDSನ ನಂಬರ್ ಕೂಡ ಸೇರಿಕೊಂಡಿರುವಂಥದ್ದು. 6 ರಿಂದ 8 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುತ್ತೆ 9 ಪೈಕಿ. ಆದರೆ ಕಾಂಗ್ರೆಸ್ 1 ಸೀಟನ್ನು ನಿಶ್ಚಿತವಾಗಿ ಗೆಲ್ಲುತ್ತೆ, ಅದು 3ಕ್ಕೆ ವಿಸ್ತರಣೆ ಆದರೂ ಆಗ್ಬೋದು. ಅಂದರೆ 2 ಸ್ಥಾನಗಳಲ್ಲಿ 50-50 ಅನ್ನುವಂತಹ ಸ್ವರೂಪದ ಎಲೆಕ್ಷನ್ ನಡೆದಿದೆ ಅನ್ನುವಂಥದ್ದನ್ನು ಈ ಒಂದು ಅಂಕಿಅಂಶ ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನಾವು ಮತ್ತೊಮ್ಮೆ ಕ್ವಿಕ್ಕಾಗಿ ನೋಡಿದ್ರೆ ಬೆಂಗಳೂರಿನಲ್ಲಿ 5 ಲೋಕಸಭಾ ಕ್ಷೇತ್ರಗಳು, ಇಲ್ಲಿ ಕಾಂಗ್ರೆಸ್ 1 ರಿಂದ 2, ಬಿಜೆಪಿ 3 ರಿಂದ 4, ಉತ್ತರ ಕರ್ನಾಟಕದಲ್ಲಿ ಬರುವಂತಹ 11 ಲೋಕಸಭಾ ಕ್ಷೇತ್ರದಲ್ಲಿ 0-1 ಕಾಂಗ್ರೆಸ್, 10-11 BJP. ಹಾಗೆ ಕರಾವಳಿ ಕರ್ನಾಟಕದಲ್ಲಿ ಬರುವಂತಹ 3 ಸ್ಥಾನಗಳಲ್ಲಿ 0-1 ಕಾಂಗ್ರೆಸ್, 2-3 BJP. ಹಾಗೆ ದಕ್ಷಿಣ ಕರ್ನಾಟಕದಲ್ಲಿ ಬರುವಂತಹ 9 ಲೋಕಸಭಾ ಕ್ಷೇತ್ರಗಳಲ್ಲಿ 1-3 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿಕೊಳ್ಬಹುದು. NDA ಅಂದರೆ BJP ಮತ್ತು JDS ಜೊತೆ ಸೇರಿ 6-8 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ನಮ್ಮ ಜೊತೆಗೆ ಬಾಬುರಾವ್ ಯಡ್ರಾಮಿಯವರು ಜಾಯ್ನ್ ಆಗಿದ್ದಾರೆ ಕಲಬುರಗಿಯಿಂದ. ಯಡ್ರಾಮಿಯವರು, ತಮ್ಮ ಪ್ರಕಾರ ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ ಬಾರಿಯ ರಿಸಲ್ಟ್ನ ಸ್ವರೂಪದಲ್ಲಿ 11ಕ್ಕೆ 11 ಸೀಟನ್ನು ಈ ಬಾರಿಯೂ ಕೂಡ ಭಾರತೀಯ ಜನತಾ ಪಕ್ಷ ಗೆಲುವನ್ನು ದಾಖಲಿಸ್ಕೊಳ್ಬಹುದು ಅನ್ನುವಂಥದ್ದನ್ನು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಗೆದ್ದರೆ ಎಲ್ಲರೂ 1 ಕ್ಷೇತ್ರ ಮಾತ್ರನೇ ಕಾಂಗ್ರೆಸ್ ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯದ ಪ್ರಕಾರ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಡಿದಾಗಲೂ ಕೂಡ ಯಾವ ಪರಿಸ್ಥಿತಿ ಇತ್ತು ಯಡ್ರಾಮಿಯವರೇ? ಸರ್, ನಾವು ಈ ಉತ್ತರ ಕರ್ನಾಟಕ ಅಂದ್ರೆ ಮೈಸೂರು, ಈ ಕಲ್ಯಾಣ ಕರ್ನಾಟಕದ 5 ಕ್ಷೇತ್ರಗಳು ಮತ್ತು ಕಿತ್ತೂರು ಕರ್ನಾಟಕದ 6 ಕ್ಷೇತ್ರಗಳನ್ನ ನಾವು ನೋಡಿದಾಗ, ಕಳೆದ ಸಲ ಈ 11 ಕ್ಷೇತ್ರದಲ್ಲಿ BJP ಜಯಭೇರಿ ಬಾರಿಸಿತ್ತು. ಆದ್ರೆ ಈ ಸಲ ಎಲ್ಲೋ ಒಂದ್ ಸ್ವಲ್ಪ ಈ ಮತದಾರರ ನಾಡಿ ಮಿಡಿತವನ್ನು ನೋಡಿದಾಗ ಉತ್ತರ ಕರ್ನಾಟಕ ಒಂದಿಷ್ಟು ಕಾಂಗ್ರೆಸ್ಗೆ ಆಶಾದಾಯಕ ಭಾವನೆ ಇರಬಹುದು ಅಂತ ಅನಿಸುತ್ತೆ ಸರ್, ಒಂದು ಹಂತದಲ್ಲಿ. ಯಾಕೆಂದ್ರೆ ಈ ಸಲ ಸಂಘಟಿತವಾಗಿ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆ 11 ಲೋಕಸಭಾ ಕ್ಷೇತ್ರಗಳಲ್ಲಿ ಬಹಳ ಕಾಂಗ್ರೆಸ್ನವರು ಬಹಳ ಪ್ಲಾನ್ಡ್ ಆಗಿ ವ್ಯವಸ್ಥಿತವಾಗಿ ಪ್ರಚಾರ ಮಾಡಿದ್ದು 1 ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ಗೆ. ಇನ್ನೊಂದ್ ಕಡೆ ಏನು ಅಂತಂದ್ರೆ, ಕೆಲವೊಂದ್ ಕಡೆ ಟಿಕೆಟ್ ಹಂಚಿಕೆ ಗೊಂದಲ ಇರಬಹುದು, ಈ ಬಾಗಲಕೋಟೆ ಕ್ಷೇತ್ರದಲ್ಲಿ ಇರಬಹುದು ಮತ್ತು ಬೆಳಗಾವಿ ಕ್ಷೇತ್ರದಲ್ಲಿ ಇರಬಹುದು, ಟಿಕೆಟ್ ಹಂಚಿಕೆ ಸ್ವಲ್ಪ ಗೊಂದಲಗಳನ್ನ ನಾವು ಹೊರತುಪಡಿಸಿದ್ರೆ ಕಾಂಗ್ರೆಸ್ಗೆ ಅಂತ ಹೇಳುವಂತ ಸಮಸ್ಯೆಗಳು ಎಲ್ಲೂ ಕಂಡು ಬರಲಿಲ್ಲ. ಆದ್ರೆ ಒಂದಂತೂ ಈಗಿನ ಮತದಾನೋತ್ತರದ ಮಾಹಿತಿಗಳನ್ನ ನೋಡಿದಾಗ, ಮತದಾನೋತ್ತರ ಜನರ ಅಭಿಪ್ರಾಯವನ್ನು ನಾವು ನೋಡಿದಾಗ, ಉತ್ತರ ಕರ್ನಾಟಕದಲ್ಲಿ ಒಂದು 3 ಸ್ಥಾನಗಳಿಂದ 3ರಿಂದ 4 ಸ್ಥಾನಗಳು ಗೆದ್ದಿಬಹುದು ಕಾಂಗ್ರೆಸ್ ಅಂತ ಒಂದು ಭಾವನೆ ಇದೆ ಸರ್. ಇದು ವಿಶೇಷವಾಗಿ ಅಂತಂದ್ರೆ ಈ ಬೀದರ್ ಕ್ಷೇತ್ರದಲ್ಲಿ, ಬೀದರಲ್ಲಿ ಕಾಂಗ್ರೆಸ್ ಮೇಲ್ಗೈ ಆಗ್ಬಹುದು ಅಂತ ಈ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಆದ್ರೆ ಅದು ಬೀದರಲ್ಲಿ ಕಾರಣ ಅಂತಂದ್ರೆ, ಖಂಡ್ರೆ ಅವರು ಸಹಜವಾಗಿ ಸಚಿವರು ಅವ್ರ ಪುತ್ರ ನಿಲ್ಲಿಸಿದ್ದಾರೆ, ಮತ್ತೆ ಅಷ್ಟೇ ಟಫ್ ಫೈಟ್ ಅನ್ನ BJP ಕ್ಯಾಂಡಿಡೇಟ್ ಆಗಿ ಭಗವಂತ ಕುಬಾ ಅವರು ಸಹ ಟಫ್ ಫೈಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ನಮಗೆ ಅಲ್ಲಿ ನೋಡಿದ ಜನರು ಮಾತಾಡುವ ಇದನ್ನ ನೋಡಿದಾಗ ಸ್ವಲ್ಪ ಬಹಳ ಮಾರ್ಜಿನ್ ರಿಸಲ್ಟ್ ಅಂದ್ರೆ, ಉತ್ತರ ಈ ಇಷ್ಟೊಂದು ಟಫ್ ಫೈಟ್ ಆಗಿದೆ, BJP ಸ್ವೀಪ್ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ ಅನ್ನೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ, ಕಾಂಗ್ರೆಸ್ ಮತ್ತು BJP ನಡುವೆ ಬಹಳ ಸಮಬಲದ ಹೋರಾಟ ಆಗಿದ್ದರಿಂದ, ಮತ್ತು ಎರಡೂ ಪಕ್ಷದವರು ಸಹ ಅಷ್ಟೇ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಿದ್ರಿಂದ ಇರಬಹುದು. ಒಂದು ಇನ್ನೊಂದ್ ಕಡೆ ಮೋದಿಯಲ್ಲಿನೂ ಸಹ ಕೆಲವೊಂದ್ ಕಡೆ ವರ್ಕೌಟ್ ಆಗಿದೆ ಅನ್ನೋದನ್ನ ತಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಉತ್ತರ ಕರ್ನಾಟಕದ ಮಟ್ಟಿಗೆ ಮೋದಿ ಅಲೆಯ ಜೊತೆಗೆ
ಅದು ಬಿಜೆಪಿಯವರಿಗೆ ಪ್ಲಸ್ ಆದ್ರೆ ಕಾಂಗ್ರೆಸ್ನವರಿಗೆ ರಾಜ್ಯದ ಗ್ಯಾರಂಟಿಗಳು ಸ್ವಲ್ಪ ಅಲ್ಲಲ್ಲಿ ಪ್ಲಸ್ ಆಗುವ ಸಾಧ್ಯತೆಗಳನ್ನು ನಾವು ನಿರಾಕರಣೆ ಮಾಡುವಂತಿಲ್ಲ ಸರ್. ಹೀಗಾಗಿ ಕಾಂಗ್ರೆಸ್ಗೆ ಜೀರೋ ಇದ್ದಂತ ಕಾಂಗ್ರೆಸ್ ಇಲ್ಲೊಂದು 3-4 ಸ್ಥಾನಗಳನ್ನ ಎಲ್ಲೋ ಒಂದ್ ಕಡೆ ಹೊಡಿಬಹುದು, ಲಾಟ್ರಿ ಹೊಡಿಬಹುದು ಅಂತ. ಯಾಕಂತಂದ್ರೆ ಇದು ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕವನ್ನ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರ ಜಿಲ್ಲೆ ಕಲಬುರಗಿ. ಹೀಗಾಗಿ ಅವರು ಸ್ವಲ್ಪ ಸೀರಿಯಸ್ ಆಗಿ ಇಟ್ಟುಕೊಂಡು ಎಲೆಕ್ಷನ್ ಮಾಡಿರುವ ಕಾರಣಕ್ಕಾಗಿ ಒಂದ್ 4 ಕಲ್ಯಾಣ ಕರ್ನಾಟಕದ ಒಂದ್ 2 ಕಡೆ ಉತ್ತ ಮತ್ತೆ ಈ ಮುಂಬೈ ಕರ್ನಾಟಕದ ಒಂದ್ 2 ಕಡೆ ಕಾಂಗ್ರೆಸ್ ಖಾತೆ ಈ ಸಲ ತೆಗಿಬಹುದು ಅಂತ ನಿರೀಕ್ಷೆ ಇದೆ. ಆದ್ರೆ ಬಿಜೆಪಿ ಸಂಪೂರ್ಣವಾಗಿ ಸ್ವೀಪ್ ಮಾಡುತ್ತೆ ಅನ್ನೋದನ್ನು ನಿರಾಕರಣೆ ಮಾಡುವಂತಿಲ್ಲ. ಕೆಲವೊಂದ್ ಕಡೆ ಕಾಂಗ್ರೆಸ್ನ ಒಳಗಟ್ಟುಗಳು ಎಲ್ಲೆಲ್ಲಿ ಯಾವ ಒಳಗಟ್ಟುಗಳು ಬಿದ್ದಿವೆ ಅನ್ನೋದನ್ನ ಸಹ ನಾವು ಅದನ್ನ ತಳ್ಳಿ ಹಾಕುವಂತ ಪರಿಸ್ಥಿತಿ ಇಲ್ಲ ಸರ್. ಯಾಕೆಂತಂದ್ರೆ ಬಿಜೆಪಿಗೆ ಎಷ್ಟೊಂದು ಪ್ಲಸ್ ಪಾಯಿಂಟ್ ಗಳಿದ್ರೆ, ಒಂದು ಮೋದಿಯ ಅಲೆ ಜೊತೆಗೆ ಈ ಚರ್ಚೆ ಆಗ್ತಕ್ಕಂಥ ವಿಷಯಗಳು ರಾಷ್ಟ್ರೀಯ ಭದ್ರತೆ ಆಗಿರ್ಬೋದು, ರಾಷ್ಟ್ರವಾದಿತನ ಮತ್ತೆ ದೇಶದ ಸುರಕ್ಷತೆ ವಿಷಯ, ವಿಶೇಷವಾಗಿ ರಾಮ ಮಂದಿರದ ವಿಷಯ, ಈತ ಒಂದಷ್ಟು ಹಿಂದುತ್ವದ ಪ್ರಖರತೆಯನ್ನು ಸಹ ಇನ್ನು ಜನರಲ್ಲಿ ಇರೋದ್ರಿಂದ ಬಿಜೆಪಿಗೆ ಒಂದಿಷ್ಟು ಅನುಕೂಲಕರ ಮತ್ತು ಆಶಾದಾಯಕ ವಾತಾವರಣ ಸಹ ಇದೆ. ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಎಷ್ಟು ಮಟ್ಟಿಗೆ ಅಲ್ಲಿ ಚರ್ಚೆ ಆಗ್ತಿತ್ತು ಯಡರಾಮ್ಯ ಅವರೇ, ನೀವು ಗಮನಿಸಿದ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ಬೋದು, ಉತ್ತರ ಕರ್ನಾಟಕ ಭಾಗದಲ್ಲಿರ್ಬೋದು? ಹೌದು ಸರ್, ಗ್ಯಾರಂಟಿಗಳ ಬಗ್ಗೆ ಹೆಚ್ಚು ಚರ್ಚೆ ಆಗಿದೆ ಸರ್. ಯಾಕೆ ಆಗ್ತಾ ಇತ್ತು, ಯಾಕೆ ಅಂತಂದ್ರೆ ನಾವು ಎಕ್ಸಿಟ್ ಪೋಲ್ ಗಳನ್ನ ಏನ್ ಮಾಡಿದೀವಿ ಸರ್, ಈ ಎಕ್ಸಿಟ್ ಪೋಲ್ ಗಳನ್ನ ನಾವು ನೋಡಿದಾಗ ಮಹಿಳೆಯರು ಎಷ್ಟು ಜನ ಇದರಲ್ಲಿ ಒಪಿನಿಯನ್ ಕೊಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯ. ಎಕ್ಸಿಟ್ ಪೋಲ್ ಗಳಲ್ಲಿ ಮಹಿಳೆಯರ ಪ್ರಮಾಣ ಅದರಲ್ಲಿ ಪರ್ಸೆಂಟೇಜ್ ಕಡಿಮೆ ಇತ್ತು ಅಂತಂದ್ರೆ ಎಕ್ಸಿಟ್ ಪೋಲ್ ಅನ್ನ ನಾವು ಉಲ್ಟಾಗುವ ಸಾಧ್ಯತೆಯನ್ನು ಸಹ ತಳ್ಳಿ ಹಾಕುವುದು. ಯಾಕಂದ್ರೆ ವಿಶೇಷವಾಗಿ ಒಂದಷ್ಟು ಜನ ಮಹಿಳೆಯರು ಅಂದ್ರೆ ಈಗ ವಿಶೇಷವಾಗಿ ಮಹಿಳೆಯರು ಹೆಚ್ಚು ಈ ಗ್ಯಾರಂಟಿ 2 ಗ್ಯಾರಂಟಿ ಸ್ಕೀಮ್ 5 ಗ್ಯಾರಂಟಿಗಳಲ್ಲಿ 2 ಗ್ಯಾರಂಟಿ ಯೋಜನೆ ನೇರ ಫಲಾನುಭವಿಗಳು ಮಹಿಳೆಯರೇ. ಹೀಗಾಗಿ ಮಹಿಳೆಯರು ಹೆಚ್ಚು ಒಂದಷ್ಟು ಒಲವು ತೋರಿರುವ ಸಾಧ್ಯತೆಯನ್ನು ಸಹ ಸಾಕಷ್ಟು ಇದೆ ಸರ್, ಉತ್ತರ ಕರ್ನಾಟಕದಲ್ಲಿ ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ. ಅಂದ್ರೆ ಈ ಸ್ತ್ರೀ ಶಕ್ತಿ ಹೆಣ್ಮಕ್ಳಿಗೆ ಏನು ಈ ಶಕ್ತಿ ಯೋಜನೆ ಅಡಿ ಫ್ರೀ ಬಸ್ ಪಾಸ್ ಮತ್ತು ಗೃಹಲಕ್ಷ್ಮಿ ಯೋಜನೆ ಇವೆರಡು ನೇರದ ಫಲಾನುಭವಿ ಅವರೇ ಇರೋದ್ರಿಂದ ಅವರು ನಾಡಿ ಮಿಡಿತವನ್ನ ಕಂಡುಹಿಡಿಯುವಂತ ಕೆಲಸ ಆಗ್ಬೇಕು. ಬಹುತೇಕ ಒಂದಷ್ಟು ಅದು ಪ್ಲಸ್ ಪಾಯಿಂಟ್ ಆದ್ರೂ ಆಗ್ಬಹುದು ಸರ್ ಕಾಂಗ್ರೆಸ್ಗೆ ಇಲ್ಲಿ. ಓಕೆ ಓಕೆ ಓಕೆ, ಎರಡರ ಮೇಲೆ ಮಾತಾಡ್ತೀನಿ ನಾನು, ಚರ್ಚೆ ನಾನು ಮುಂದುವರಿಸ್ತೀನಿ. ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಮಾತನಾಡೋದಿದೆ. ಕರ್ನಾಟಕದ ಬೇರೆ ಭಾಗಗಳಲ್ಲಿ ಯಾವ ಸ್ವರೂಪದ ಒಂದು ರಿಸಲ್ಟ್ನ ನಿರೀಕ್ಷೆಗಳು ಇರುವಂಥದ್ದು ಅನ್ನೋದ್ರ ಬಗ್ಗೆ ಚರ್ಚೆ ನಾನು ಮುಂದುವರಿಸ್ತೀನಿ. ಚಿಕ್ಕ ಬ್ರೇಕ್ ನಂತರ. ನಮಸ್ಕಾರ, 30:30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್, ನನ್ನ ಜೊತೆಗಿದ್ದಾರೆ ನಾನ್ ಶರ್ಮತ. ವೆಲ್, ವೀಕ್ಷಕರ ದಿನದಲ್ಲಿ ನಡೆದಿರುವ ಪ್ರಮುಖ ಬೆಳವಣಿಗೆಗಳ 30 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣೆ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿಗಳಾದ ಎನ್ ರವಿಕುಮಾರ್, ಸಿಟಿ ರವಿ ಹಾಗೂ ಎಂಜಿ ಮುಳೆ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಡಾಲರ್ಸ್ ಕಾಲೋನಿಯಲ್ಲಿರುವ ಬಿಎಸ್ವೈ ನಿವಾಸಕ್ಕೆ ಭೇಟಿ ನೀಡಿದ ಸಿಟಿ ರವಿ ಬಿಎಸ್ವೈ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಜವರಾಯಿಗೌಡ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಿಯೋಗದೊಂದಿಗೆ ಆಗಮಿಸಿದ ಜವರಾಯಿಗೌಡ ಚುನಾವಣಾಧಿಕಾರಿ ಎಂಕೆ ವಿಶಾಲಾಕ್ಷಿ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಜವರಾಯಿಗೌಡ ನಾಮಪತ್ರ ಸಲ್ಲಿಸಿ ಹೊರಗಡೆ ಬರ್ತಾ ಇದ್ದ ವೇಳೆ ಜೆಡಿಎಸ್ ನಾಯಕರಿಗೆ ಸಿಎಂ ಡಿಸಿಎಂ ಎದುರಾಗಿದ್ದಾರೆ. ಜೆಡಿಎಸ್ ನಾಯಕರು ಸಿಎಂ ಡಿಸಿಎಂಗೆ ಹಸ್ತಲಾಘವ ಮಾಡಿದರೆ ಎಚ್ಡಿಕೆ ಮಾತ್ರ ಮಾತು ಆಡಲಿಲ್ಲ, ಮುಖಾನೂ ನೋಡಲಿಲ್ಲ. ಪರಿಷತ್ಗೆ ನನ್ನ ನಾಮನಿರ್ದೇಶನ ಆಗ್ತಕ್ಕಂಥದ್ದು ನನ್ನ ಕಾರ್ಯಕರ್ತರಿಗೆ ಮುಖಂಡರಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಕಾರ್ಯಕರ್ತರು ಮುಖಂಡರಿಗೆ ಈ ಗೆಲುವು ಅವರಿಗೆ ಸಲ್ಲಬೇಕು. ಹಾಗೆ ಕುಮಾರ್ನವರು, ದೇವೇಗೌಡರು, ಜಿಟಿ ದೇವೇಗೌಡರು, ನಮ್ಮ ಪಕ್ಷದ ಎಲ್ಲ 19 ಶಾಸಕರು ಜವರಾಯಿಗೌಡರಿಗೆ ಮಾಡಿ ವಿಧಾನ ಪರಿಷತ್ತಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ಏನು ಒಂದು ತೀರ್ಮಾನ ತಗೊಂಡು ನನ್ನ ಮೇಲೆ ಭಾಳ ವಿಶ್ವಾಸವನ್ನು ಇಟ್ಟು ಇವತ್ತು ನನ್ನ ನಾಮನಿರ್ದೇಶನವನ್ನು ಮಾಡಿಸಿದ್ದಾರೆ, ನಾಮಿನೇಷನ್ ಹಾಕ್ಸಿದ್ದಾರೆ. ಮುಂದೆ ಪಕ್ಷಕ್ಕೆ ನಾನು ನಿಷ್ಠಾವಂತನಾಗಿ ನನ್ನ ಯಶವಂತಪುರ ಕ್ಷೇತ್ರದ ಎಲ್ಲ ನನ್ನ ಮುಖಂಡರು ಕಾರ್ಯಕರ್ತರನ್ನ ಜೊತೆಗೂಡ್ಕೊಂಡು ನನ್ನ ಕ್ಷೇತ್ರದಲ್ಲಿ ಪಕ್ಷವನ್ನು ಇನ್ನೂ ಹೆಚ್ಚು ರೀತಿಯಾಗಿ ಶಕ್ತಿಯುತವಾಗಿ ಬೆಳೆಸೋದಕ್ಕೆ ಕಾಯಾವಾಚ ನಾನು ದುಡಿತೀನಿ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ.
ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣೆ ಹಿನ್ನೆಲೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಗೋವಿಂದರಾಜು, ಬೋಸರಾಜು, ಬಿಲ್ಕಿಸ್ ಬಾನು, ವಸಂತ್ ಕುಮಾರ್, ಜಗದೇವ್ ಗುತ್ತೇದಾರ್, ಐವಾನ್ ಡಿಸೋಜಾ ನಾಮಪತ್ರ ಸಲ್ಲಿಕೆ ಮಾಡಿದರು. ಅಭ್ಯರ್ಥಿಗಳಿಗೆ ಸಿಎಂ ಡಿಸಿಎಂ ಸಾಥ್ ನೀಡಿದರು. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, 7 ಜನರು ನಮ್ಮ ಪಕ್ಷದಿಂದ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಸಂಖ್ಯಾಬಲದಲ್ಲಿ 7 ಸ್ಥಾನ ಸಿಗುತ್ತೆ. ಜೆಡಿಎಸ್ ಕೂಡ ಒಬ್ಬ ಅಭ್ಯರ್ಥಿ ಹಾಕಿದ್ದಾರೆ ಅಂತ ಹೇಳಿದರು. 11 ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಪಕ್ಷಕ್ಕೆ 7 ಬರ್ತದೆ ನಮ್ಮ ಸಂಖ್ಯಾಬಲದಿಂದ. ಹಾಗಾಗಿ 7 ಜನರನ್ನು ನಾಮಿನೇಷನ್ ಮಾಡಿದ್ದೀವಿ. ಹೈಕಮಾಂಡ್ ಅವರು ಒಪ್ಪಿಗೆ ಕೊಟ್ಟು ಕಳಿಸಿಕೊಟ್ಟಿದ್ದಾರೆ. ಲಿಸ್ಟ್ 19-20 ಓಟ್ ಬೇಕು ನಮ್ಮ ಸಂಖ್ಯಾಬಲದ ಮೇಲೆ ನಾವು ಗೆಲ್ತೀವಿ ಅಂತಕ್ಕಂಥ. 11 ಜಾಸ್ತಿ ನಾಮಿನೇಷನ್ ಆಗ್ತದೆ ಅಂದರೆ ಚುನಾವಣೆ ನಡೆಯಲ್ಲ. ಅನಾನಿಮಸ್ ಆಗಿ ತೀರ್ಮಾನ ಇದು ಸ್ಕ್ರೂಟಿನಿ ಆದಮೇಲೆ ಗೊತ್ತಾಗ್ತದೆ. ಒಂದು ವೇಳೆ ಜಾಸ್ತಿ ಹಾಕಿದ್ರೆ ಚುನಾವಣೆ ನಡೀಬೇಕಾಗ್ತದೆ. ಚುನಾವಣೆ ನಡೆದರೂ ಕೂಡ ನಾವು ಇನ್ನು ಈ ಬಗ್ಗೆ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ನಾನು ಪ್ರಾಮಾಣಿಕವಾಗಿ ಜವಾಬ್ದಾರಿ ನಿರ್ವಹಿಸುತ್ತೇನೆ. ತಂದೆಗೆ ನನ್ನ ಕ್ಷೇತ್ರ ಬಿಟ್ಟುಕೊಟ್ಟದ್ದು ತ್ಯಾಗ ಅಂತ ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಸೂಚನೆಯಂತೆ ನಾನು ಕ್ಷೇತ್ರ ಬಿಟ್ಟುಕೊಟ್ಟಿದ್ದೆ. ಪರಿಷತ್ನಲ್ಲಿ ಜನರ ಸಮಸ್ಯೆಗಳಿಗೆ ಧ್ವನಿಯಾಗ್ತೀನಿ ಅಂತ ಹೇಳಿದರು. ಹಾಗೆ ಅನಿಸಿದೆ, ಯಾಕೆಂದ್ರೆ 11 ಸ್ಥಾನಗಳು ಖಾಲಿ ಇವೆ. 11 ಸ್ಥಾನಕ್ಕೆ ಬರೀ 11 ಅಭ್ಯರ್ಥಿಗಳು ಮಾತ್ರ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವಿರೋಧವಾಗಿ ಆಯ್ಕೆ ಆಗುತ್ತೆ ಖಂಡಿತ. ನನಗೆ ಮೊದಲಾಗಿ ನಾನು ಬಹಳಷ್ಟು ಐ ಆಮ್ ಫೀಲಿಂಗ್ ಗ್ರೇಟ್ಫುಲ್. ನಮ್ಮ ಪಕ್ಷದ ನಾಯಕರುಗಳು, ನಮ್ಮ ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟು ಇವಾಗ ವಿಧಾನ ಪರಿಷತ್ ಸ್ಥಾನ ಕೊಟ್ಟಿದೆ. ಸೊ ಅದೊಂದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಶ್ರದ್ಧೆಯಿಂದ ನಿಭಾಯಿಸಬೇಕಾಗಿದೆ. ಇಲ್ಲ ತ್ಯಾಗ ಅಂತ ಹೇಳೋದಕ್ಕಾಗಿದ್ದಲ್ಲ, ಯಾಕೆಂತಂದರೆ ಸಿದ್ದರಾಮಯ್ಯ ಅವರು ಪಕ್ಷದ ದೊಡ್ಡ ನಾಯಕರು, ಮುಖ್ಯಮಂತ್ರಿಗಳ ಅಭ್ಯರ್ಥಿಗಳಾಗಿದ್ದಂಥವ್ರು. ಸೊ ಅವ್ರು ಕೇಳಿದಾಗ ಯಾರೇ ಆಗಿದ್ರು ಕೂಡ ಆಕಾಂಕ್ಷಿಗಳು ಯಾರಿರ್ತಿದ್ರು ವಿಧಾನಸಭಾ ಚುನಾವಣೆಯಲ್ಲಿ, ಅವ್ರು ಖಂಡಿತ ತಮ್ಮ ಜಾಗನ ಬಿಟ್ಕೊಟ್ಟಿರೋರು. ಹೈಕಮಾಂಡ್ ಅವರು ನನಗೆ ಸ್ಥಾನ ತೆರವು ಮಾಡಿಕೊಡಿ ಅಂತ ಕೇಳಿದರು. ಸೊ ಅವ್ರ ಸೂಚನೆ ಅಂತ ಬಿಟ್ಕೊಟ್ಟಿದ್ದೆ. ಸೊ ಹಾಗಾಗಿ ಇಂದು ಶಿಕ್ಷಕರ ಕ್ಷೇತ್ರ ಹಾಗೂ ಪದವೀಧರ ಕ್ಷೇತ್ರದ ಮತದಾನದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮತದಾನ ಬಿರುಸು ಪಡ್ಕೊಂಡಿದೆ. ಅನೇಕ ಕ್ಷೇತ್ರಗಳಲ್ಲಿ ರಾಜಕೀಯ ನಾಯಕರು ತಮ್ಮ ಮತ ಚಲಾಯಿಸಿದ್ದಾರೆ. ಇನ್ನು ಬೇಲೂರು ರಸ್ತೆಯಲ್ಲಿರುವಂತಹ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ಬೆಂಬಲಿಗರ ಜೊತೆ ಆಗಮಿಸಿದ ಮಾಜಿ ಸಚಿವ ಸಿಟಿ ರವಿ ಮತದಾನವನ್ನು ಮಾಡಿದರು. ಇನ್ನು ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ಅವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಶಿವಮೊಗ್ಗ ನಗರದ ವಿನೋಬಾ ನಗರದ ಡಿವಿಎಸ್ ಶಾಲೆ ಮತಗಟ್ಟೆಯಲ್ಲಿ ಮತಗಟ್ಟೆ ಸಂಖ್ಯೆ 58 ಮತದಾನವನ್ನು ಮಾಡಿದರು. ಇತ್ತ ಶಿಕಾರಿಪುರ ಪಟ್ಟಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದಂಪತಿ ಸಮೇತ ಮತದಾನ ಮಾಡಿದರು. ಶಿಕಾರಿಪುರದ 37 ಮತಗಟ್ಟೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಕ್ಕನ್ನು ಚಲಾಯಿಸಿದರು. ಈಶಾನ್ಯ ಪದವೀಧರರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಸಚಿವ ಶಿವರಾಜ ತಂಗಡಗಿ ಸರತಿ ಸಾಲಲ್ಲಿ ಸಾಮಾನ್ಯರಂತೆ ನಿಂತು ಮತದಾನವನ್ನು ಮಾಡಿದರು. ನಾಳೆ ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬೀಳಲಿದೆ. ಆ ನಡುವೆ ಅನೇಕ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಲಿದೆ ಅನ್ನುವ ವರದಿಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ, ಈ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ಇದು ಮೋದಿಯವರ ಸಮೀಕ್ಷೆ. ಈ ಎಕ್ಸಿಟ್ ಪೋಲ್ ನಾವ್ ಒಪ್ಪಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ, ಎಕ್ಸಿಟ್ ಪೋಲ್ ಸುಳ್ಳಾಗಲಿದೆ, ಪ್ರಜಾಪ್ರಭುತ್ವಕ್ಕೆ ಗೆಲುವಾಗಲಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ 16 ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಈ ಎಲ್ಲ ಎಕ್ಸಿಟ್ ಪೋಲ್ಗಳು ಒಂದು ಪಕ್ಷಕ್ಕೆ ಅನುಕೂಲಿಸಬೇಕು ಅನ್ನುವಂಥ ಮನೋಭಾವದವರು, ಆದ್ದರಿಂದ ಇವು ಸತ್ಯವಾದದ್ದಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ನಾವಂತೂ ಇದನ್ನು ನಂಬೋದಿಲ್ಲ. ಒಂದನೇದ್ದು. ಎರಡನೇದ್ದು, ಎಕ್ಸಿಟ್ ಪೋಲ್ಗೆ ಸೋಲಾಗ್ತದೆ, ಗಣರಾಜ್ಯಕ್ಕೆ, ಜನತೆಗೆ, ಪ್ರಜಾಪ್ರಭುತ್ವಕ್ಕೆ ಗೆಲುವಾಗ್ತದೆ. ಕರ್ನಾಟಕದಿಂದ ಕರ್ನಾಟಕದೊಳಗೆ 3-4 ತೋರಿಸ್ತಾರೆ. ನಾವು 16 ದಾಟಿ ಹೋಗೇ ಹೋಗ್ತೇವೆ ಅನ್ನೋದು, ಅದು ಜನರ ನಾಡಿ ಮಿಡಿತ. ಅದು ಆದ್ದರಿಂದ ಈ ಎಕ್ಸಿಟ್ ಪೋಲ್ಗೆ ಸೋಲಾಗ್ತದೆ, ಜನಮನ್ನಣೆಗೆ, ಜನ ಅಭಿಪ್ರಾಯಕ್ಕೆ ಗೆಲುವಾಗ್ತದೆ. ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ದೊರೆಯಲಿದೆ ಅನ್ನೋ ವರದಿಗಳು ಹೊರಬೀಳ್ತಾ ಇದ್ದಂತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಾಯಿತು. ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿ ನಾಯಕರು ಪಾಲ್ಗೊಂಡಿದ್ದರು. ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ದೊರೆಯಲಿದೆ ಅನ್ನುವ ವರದಿಗಳು ಹೊರಬೀಳ್ತಾ ಇದ್ದಂತೆಯೇ ನಾಳೆ ಸಂಜೆ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯ 7
ವೀರೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಈಗಾಗಲೇ ಬಾಬುರಾವ್ ಯಡ್ರಾಮಿ ಅವ್ರ ಜೊತೆ ಮಾತಾಡ್ತಿರುವಾಗ ಬಹಳಷ್ಟು ವಿಚಾರಗಳನ್ನು ಕೇಳಿದ್ವಿ. ಯಾವ ಸ್ವರೂಪದಲ್ಲಿ ಈ ಬಾರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಚುನಾವಣೆ ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ನಟರಾಜ್ ಗೌಡ್ರೆ, ಬಹುಶಃ ಎಕ್ಸಿಟ್ ಪೋಲ್ನ ಹೊರತಾಗಿಯೂ ಕೂಡ ಯಡ್ರಾಮಿ ಅವರು ಹೇಳಿರುವಂಥ ಮಾತುಗಳು ನೋಡಿದ್ರೆ ಕಾಂಗ್ರೆಸ್ ಇಲ್ಲ ಒಂದು 3-4 ಸೀಟ್ಗಳಲ್ಲಂತೂ ಗೆಲ್ಲುತ್ತಿದ್ದರು. ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಗೆ ರೀತಿಯಾದಂತಹ ಅದಕ್ಕಿಂತ ಜಾಸ್ತಿ. ಈಗ ನಾವು ನೀವು ಬಳಸಲಿಂದ ಚರ್ಚೆ ಮಾಡ್ತಾ ಇದ್ವಿ, ಕರ್ನಾಟಕದಲ್ಲಿ ಯಾವ ರೀತಿಯ ವಾತಾವರಣ ಇದೆ, ಜನ ಅಭಿಪ್ರಾಯ ಯಾವ ರೀತಿ ಇದೆ ಅಂತ. ಸಿ, ನಾವು ಗ್ಯಾರಂಟಿ ಯೋಜನೆಗಳ ಘೋಷಣೆ ಮಾಡಿದಾಗಲೇ 43% ಮತಗಳು ನಮಗೆ, 43% ಮತಗಳು BJPಗೆ, 36% ಮತಗಳು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ನಮಗೆ ನಾವು ಎಕ್ಸ್ಪೆಕ್ಟೇಷನ್ ಅಂದರೆ 52-53% ಮತಗಳು ಬರುತ್ತೆ, 20 ಸೀಟ್ಗಳು ಗೆಲ್ತೀವಿ ಅಂತ. ಅದಕ್ಕೆ ಕಾರಣಗಳಿದ್ದಾವೆ. BJPನಲ್ಲಿ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಿದ್ದು, ಅವರು ನಿಷ್ಕ್ರಿಯ ಆಗಿದ್ದು, ಭಾಳ ನಮ್ಮಲ್ಲಿ ಸಂಘಟಿತ ಏನೋ ಒಂದು ಚುನಾವಣೆ ಮಾಡಿರೋದು. ಮೊನ್ನೆ DK ಶಿವಕುಮಾರ್, ಮೊನ್ನೆ ಸಿದ್ದರಾಮಯ್ಯವರು ಒಟ್ಟಾಗಿ ಕೆಲಸ ಮಾಡಿ ಆಮೇಲೆ ಗೆಲ್ಲೋ ಅಭ್ಯರ್ಥಿಗಳನ್ನು, ಅವ್ರು ಹೇಳ್ದಂಗೆ ಬಾಗಲಕೋಟೆದಲ್ಲಿ ಒಂದು ಸ್ವಲ್ಪ ಗೊಂದಲ ಅನ್ನೋದು ಬಿಟ್ಟರೆ, ಕೋಲಾರದಲ್ಲಿ ಸ್ವಲ್ಪ ತಡವಾಗಿ ಅಭ್ಯರ್ಥಿ ಘೋಷಣೆ ಮಾಡಿ ಅನ್ನೋದು ಬಿಟ್ಟರೆ, ಮಿಕ್ಕಿದ ಎಲ್ಲ ಕಡೆ ಒಳ್ಳೆಯ ಅಭ್ಯರ್ಥಿಗಳನ್ನು ಗೆಲ್ಲೋ ಮಾನದಂಡ ಇಟ್ಕೊಂಡೇ ಹಂಚಿಕೆ ಮಾಡಿದ್ದಾರೆ. ಆಮೇಲೆ 20ಕ್ಕೆ ಮೋಸ ಇಲ್ಲ. ಆಕ್ಚುಲಿ ಇವತ್ತು ನಟರಾಜ್ ಗೌಡ್ರಿ, ನೀವು ಈಗ ಕಳೆದ ಬಾರಿ 43% ಬಂದಿದ್ದು ಎಲ್ಲವೂ ಕೂಡ ಗ್ಯಾರಂಟಿಯಿಂದಾಗಿ ಅಂತ ಹೇಳಿದ್ರೆ, ಬೆಲೆ ಏರಿಕೆಯ ಬಗ್ಗೆ ಅದು ಇದೆ, ಅದೆಲ್ಲ ಇದು PCM ಕ್ಯಾಂಪೇನ್ ಏನಾಯ್ತು, 40% ಸರ್ಕಾರದ ಕ್ಯಾಂಪೇನ್ ಏನಾಯ್ತು, ಅವೆಲ್ಲ ಅನೇಕ ಇಶ್ಯೂಗಳು ಇಲ್ಲ ಅದು ಮೇಲ್ಗಡೆ ಭಾಗದಲ್ಲಿ ನಾಯಕತ್ವದ ವಿಚಾರ ಚರ್ಚೆ ಮಾಡ್ತಾ ಇದ್ರಿ, ಯಡಿಯೂರಪ್ಪ ಅವ್ರನ್ನ ಅವಮಾನ ಮಾಡಿದ್ರು ಅನ್ನೋ ಚರ್ಚೆ ಮಾಡ್ತೀರಿ, ಇವೆಲ್ಲವೂ ಕೂಡ ಮೇಲ್ಭಾಗದಲ್ಲಿ ಚರ್ಚೆ ಆಗ್ತಾ ಇದೆ. ಚುನಾವಣೆಯಲ್ಲಿ 20 ಅಂಶಗಳು ಇರ್ತವೆ. ಪ್ರಾಮುಖ್ಯವಾಗಿ ನಾವೇನಂದ್ರೆ ಗ್ಯಾರಂಟಿ ಯೋಜನೆಗಳನ್ನು ನಾವು ಗ್ಯಾರಂಟಿ ಅದು ಒಂದು ಮೇಜರ್ ದೊಡ್ಡ ಮಟ್ಟದಲ್ಲಿ. ಈಗ ಮಾನ್ಯ ಖರ್ಗೆ ಅವರು ಕೂಡ ಕರ್ನಾಟಕದವರು, ಕರ್ನಾಟಕದಿಂದ AICCಗೆ ಹೋಗಿದ್ದಾರೆ. ಅದು ಒಂದು ಜನಗಳಿಗೆ ಒಂದು ನಮಗೊಂದು ಹೆಮ್ಮೆ, ನಮ್ಮಿಂದ AICC ನಾಯಕರಾಗಿದ್ದಾರೆ, ಇಂಡಿಯಾ ಮೈತ್ರಿಕೂಟ ಸಂಚಾಲಕರಾಗಿದ್ದಾರೆ, ಒಂದು ಮತಗಳು ಕೊಡೋಣ ಅವರಿಗೆ ಅಂತ. ಆಮೇಲೆ ನಾವೇನು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ಕೊಳಕ್ಕೆ ನಮಗೊಂದು ಅವಕಾಶ ಆಯ್ತಲ್ಲ. ನಮಗೆ 2013 ಹಂಗೇನೆ, ನಮಗೆ ಅಸೆಂಬ್ಲಿನಲ್ಲಿ 36% ಮತ ಬಂದು ನಾವು 120 ಸೀಟ್ ಬಂದರೆ, ಪಾರ್ಲಿಮೆಂಟ್ಗೆ ಬಂದ 41% ಮತ ಬಂದು 9 ಸೀಟ್ ಬಂದ್ವಿ ನಾವು. ಈಗಲೂ ಅದೇ ವಾತಾವರಣ. ಈಗ 10 ವರ್ಷಗಳಲ್ಲಿ ಮೋದಿಯವರು ಏನಾದ್ರು ಸಾಧನೆ ಮಾಡಿ, ನಾವು ಇದು ಸಾಧನೆ ಮಾಡಿದ್ದೀವಿ, ನಿಮ್ಗೆ ಇಷ್ಟು ಹಣ ಕೊಟ್ಟಿದ್ವಿ ಅಂತ ಹೇಳಿಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಇನ್ನೂ ಅವಾಗ ಚರ್ಚೆ ಏನಾಯ್ತು ಅಂದರೆ, ನಮಗೆ ಆರ್ಥಿಕವಾಗಿ ಅನ್ಯಾಯ ಮಾಡಿದ್ದಾರೆ, ನಮಗೆ ಟ್ಯಾಕ್ಸ್ ಡೆವಲ್ಯೂಷನ್ ಕೊಡ್ತಾ ಇಲ್ಲ, ನಮಗೆ ಅನುದಾನಗಳು ಕೊಡ್ತಾ ಇಲ್ಲ, ನಮ್ಗೆ ಪಾಲು ಕೊಡ್ತಾ ಇಲ್ಲ ಅಂತೇಳಿ ಒಂದು ದೊಡ್ಡ ಮಟ್ಟದ ಹೋರಾಟನೇ, ಜನಾಭಿಪ್ರಾಯ ಕೂಡ ಅದೇ ಥರನೇ ಇತ್ತು, ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ. ಕಾವೇರಿ ವಿಷಯದಲ್ಲೂ ಅವರು ಮಧ್ಯಸ್ಥಿಕೆ ವಹಿಸಲ್ಲ, ಬರ ಪರಿಹಾರ ಕೊಡಲ್ಲ, ನೆರೆ ಪರಿಹಾರ ಕೊಡಲ್ಲ, ಅನ್ಯಾಯ ಮಾಡ್ತಾ ಇರೋ ಒಂದು ಭಾವನೆ ಜನಗಳಲ್ಲಿ ಮನಸ್ಸಲ್ಲಿ ಬಂದಿದೆ. ಒಂದು ಎರಡನೇದು, ನಾವು ಒಳ್ಳೆಯ ಸಂಘಟನೆ ಮಾಡಿದ್ದೀವಿ, ಮತ್ತು ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದೆ. ಹಂಗಾಗಿ ಸಿ, ಮಹಿಳೆಯರಲ್ಲಿ ನೀವು ಯಾವುದೇ ಭಾಗದಲ್ಲಿ ತಗೊಳ್ಳಿ, ನಾವು ಒಂದು ಅಸೆಸ್ ಮಾಡಿದ್ವಿ, 10 ಜನ ಮಹಿಳೆಯರು ಗ್ಯಾರಂಟಿ ತೊಗೊಂಡಿರೋ ಮಹಿಳೆಯರು ಓಟ್ ಹಾಕಿದರೆ 7 ಜನ ಕಾಂಗ್ರೆಸ್ ಹಾಕಿದ್ದಾರೆ. 70% ಮಹಿಳೆಯರು ಕಾಂಗ್ರೆಸ್ ಓಟ್ ಹಾಕಿದ್ದಾರೆ, ಅದು ಪೋಲ್ ಆಗಿರೋ ಮಹಿಳೆಯರಲ್ಲಿ. ಸೊ ಆ ನಿಟ್ಟಿನಲ್ಲಿ ನಾವು ಲೆಕ್ಕ ಹಾಕಿದ್ರೆ, ನೀವು ಯಾವುದೇ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರು 54%-55% ಮತ ಬಂದು 20 ಸೀಟ್ ಬಂದರೆ ಆಶ್ಚರ್ಯ ಪಡೋಂಗೇ ಇಲ್ಲ. ಓಕೆ, ಇದು ಕಡಾಖಂಡಿತವಾಗಿ ಹೇಳ್ಬೋದು. ಓಕೆ ಅಶೋಕ್ ಗೌಡ್ರೆ, ಕಾಂಗ್ರೆಸ್ನವರ ಎಕ್ಸಿಟ್ ಪೋಲ್ ಮತ್ತಷ್ಟು ವ್ಯಾಪಕವಾಗಿದೆ, ಯಾಕೆಂದರೆ ಅವರು ಗ್ಯಾರಂಟಿ ಬೆನಿಫಿಷಿಯರೀಸನ್ನು ನೇರವಾಗಿ ಅವರ ಸ್ಯಾಂಪಲ್ ಅನ್ನು ಇಟ್ಕೊಂಡು. ನಟರಾಜ್ ಗೌಡ್ರು ಎಷ್ಟು ಸುಳ್ಳನ್ನ ಹಚ್ಚ ಸುಳ್ಳನ್ನ ಇಡೀ ಎಲ್ಲರೂ ನಂಬಂಗೆ ಹೇಳ್ತಿದ್ದಾರೆ ಅಂದರೆ ನೋಡಿ, ಲಾಸ್ಟ್ ಟೈಮು ಅಸೆಂಬ್ಲಿ ಪೋಲ್ ಅಂದರೆ 2018 ಅಸೆಂಬ್ಲಿ ಪೋಲಲ್ಲಿ ನಡೆದಾಗ ಕಾಂಗ್ರೆಸ್ಗೆ 38% ಮತ ಬಂದಿತ್ತು, JDSಗೆ 19% ಮತ ಬಂದಿತ್ತು. ಎರಡು ಕೋಯಲೇಷನ್ ಮಾಡ್ಕೊಳ್ತಾರೆ 2019 ಚುನಾವಣೆ ಆದಾಗ, ಎರಡು ಕೋಯಲೇಷನ್ನು ಅಡಿಷ್ನಲ್ ಆಗಿ ಎಷ್ಟಾಗಬೇಕಾಗಿತ್ತು, 58% ಆಗಬೇಕಾಗಿತ್ತು, ಆದರೆ ಬಂದಿದ್ದು 41% ಉಂಟು, ಮೈನಸ್ JDS ವೋಟ್ಸ್ನ ಮೈನಸ್ ಮಾಡಿಬಿಟ್ರು. ಒಂದು ಅಲ್ಲ ಅಲ್ಲ, ಸುಳ್ಳು ಹೇಳಬೇಡಿ, ನಾನು ಹೇಳ್ತಿರೋದು 2000 ನೀವು 18ರದ್ದು ಹೇಳಿದ್ದು, ಅದು ಅದಾದ್ಮೇಲೆ ಬಂದಿದ್ದು. ಈಗಿನ ವಿಚಾರ, ನಾವು JDS ಜೊತೆ ಕೋಯಲೇಷನ್ಲ್ಲಿ ಇದ್ದೀವಿ, ನಮಗೆ ಬಂದಿರತಕ್ಕಂತಹ ಮತ 36%, JDSನ ವೋಟಿಂಗ್ ಪರ್ಸೆಂಟ್ 13%, ಇವೆರಡನ್ನು ಅಡಿಷನ್ ಮಾಡ್ಕೊಳ್ಳಿ, ಕಾಂಗ್ರೆಸ್ಗೆ ಬಂದಿರತಕ್ಕಂಥ 43% ಇರಲಿ, ಅಂದರೆ ಅಡಿಷನ್ ನಾವು ಪ್ಲಸ್ ಬರ್ತೀವಿ 47-48% ಬರ್ತೀವಿ, JDSನ ಡೈರೆಕ್ಟ್ ತೆಗೆದುಕೊಂಡಾಗ 50% ಬರ್ತೀವಿ, ಆದರೂ ಒಂದು ಸ್ವಲ್ಪ ಮೈನಸ್ ಮಾಡಿಕೊಂಡ್ರೆ ಅಷ್ಟು ಬರ್ತೀವಿ. ಇದೆಲ್ಲ ಆ ಕಡೆಗೆ ಒಂದು ಬದಿಗೆ ಇಟ್ಬಿಡಿ. ಕರ್ನಾಟಕದ ಇತಿಹಾಸ 1985 ಹಿಡ್ಕೊಂಡು ಪ್ರತಿ ಸತಿನೂ ಸಹ ಯಾರು ಸರ್ಕಾರದಲ್ಲಿ ಇರ್ತಾರೆ, ಎಷ್ಟೇ ಚೆನ್ನಾಗಿ ಮಾಡಲಿ ಸರ್ಕಾರ, SM ಕೃಷ್ಣ ಅಂತ ಒಬ್ಬ ಚೆನ್ನಾಗಿ ನಡೆಸಿದಂಥ ಸರ್ಕಾರನೂ ಸಹ ಕರ್ನಾಟಕದ ಮಂದಿ ಬೇಡಪ್ಪ ನೀನು, ನಾವು ಇನ್ನೊಂದು ಸರ್ಕಾರ ತರ್ತೀವಿ ಅಂತ ತಂದರು. ಅಂದರೆ ರೊಟೇಷನ್ ಸರ್ಕಾರ, ಜಸ್ಟ್ ಬಿಕಾಸ್ ಗ್ಯಾರಂಟಿ ಘೋಷಣೆ ಮಾಡಿಬಿಟ್ರು, ಆ್ಯಂಟಿ ಇನ್ಕಂಬೆನ್ಸಿ ಇದು ಇದೆಲ್ಲ ಅಲ್ಲ. ಕರ್ನಾಟಕದಲ್ಲಿ ಒಂದು ಪದ್ಧತಿ ಇದೆ, ರೊಟೇಷನ್ ಸರ್ಕಾರಗಳನ್ನ ತರ್ತೀವಿ. ಆ ರೊಟೇಷನ್ ಸರ್ಕಾರ ತರೋದ್ರಿಂದ ಕಾಂಗ್ರೆಸ್ಗೆ ಈ ಸತಿ ಆಶೀರ್ವಾದ ಮಾಡಿದ್ರು ಜನ. ಅದು ಏನು ಆದರೆ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡಿ, ಈಗಾಗಲೇ ಯಡ್ರಾಮಿಯವರು ಒಂದಷ್ಟು ಪಾಯಿಂಟ್ಗಳನ್ನು ರೈಸ್ ಮಾಡಿದರು. ಆ ವಿಚಾರಗಳನ್ನು ನೋಡಿದಾಗ BJP ಅಲ್ಲಿ ಕಳ್ಕೊಳ್ಳುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಒಪ್ಕೊಳ್ತೀರಾ ನೀವು? ನೋಡಿ, ಒಂದು ಏನಂದರೆ, ಈಗ ಅನೇಕ ಸೀಟ್ಗಳೇನಿವೆ, ಕ್ಲೋಸ್ ಕಂಟೆಸ್ಟೆಡ್ ಸೀಟ್ಸ್ ಇವೆ.
ಅದರಲ್ಲಿ ನಾವೇನು ಆಶ್ಚರ್ಯ ಏನು ಪಡ್ತಾ ಇಲ್ಲ, ಮತ್ತು ನಮಗೆ ಗೊತ್ತಿದೆ ಅದು. ಉದಾಹರಣೆ ಬೀದರ್ನಲ್ಲಿ ಪ್ರಭು ಚವ್ಹಾಣರು ಬಹುಶಃ ಟಿಕೆಟ್ ಘೋಷಣೆ ಆದ ದಿವಸ ಹೋದವರು ವಾಪಸ್ ಅವರು ನಾವು ಈಸಿ ಚೇರಲ್ಲಿ ಕೂತ್ಕೊಂಡಿದ್ದಾರೆ ನೋಡಿದ್ದು ವೋಟಿಂಗ್ ಆದ ನಂತರ ಅಲ್ಲಿ ಈಸಿ ಚೇರಲ್ಲಿ ಕೂತ್ಕೊಂಡು ಅವರ ಮನೆ ಹತ್ರ ಕೂತಿದ್ರು. ಅಲ್ಲಿ ತನಕ ಮಿಡ್ಲಲ್ಲಿ ಅವ್ರನ್ನೆಲ್ಲೂ ನೋಡಲೇ ಇಲ್ಲ, ಇಡೀ ಕ್ಷೇತ್ರದಲ್ಲಿ ನೋಡಲಿಲ್ಲ. ಅವರು ಅದನ್ನ ಸತತವಾಗಿ ಗೆದ್ದಿರುವಂತಹ ಶಾಸಕ ಅವರು 2008 ಗೆಲ್ತಾ ಇರುವಂತಹ ಶಾಸಕ ಅಲ್ಲ. ಒಂದು ನಾವೀಗ ಬೀದರ್ ಬಗ್ಗೆ ಪರಿಸ್ಥಿತಿ ಇಲ್ಲ, ಬೀದರ್ ಒಂದು, ಗುಲ್ಬರ್ಗಾ ಒಂದು, ಮತ್ತು ಬಳ್ಳಾರಿ ಇದೆಲ್ಲ ಕ್ಲೋಸ್ಲಿ ಕಂಟೆಸ್ಟೆಡ್ ಸೀಟ್ಸೇನೆ, ನಾವು ಇನ್ನೂ ಇದನ್ನು ಅಳಗಳಿತಾ ಇಲ್ಲ. ಆದರೆ ನೀವು ಪರ್ಸೆಂಟೇಜ್ ಆಫ್ ವೋಟ್ನ ನಮ್ಮ ಹತ್ರ ಈಗ ಇರತಕ್ಕಂಥ ಮಾಹಿತಿ ಪ್ರಕಾರ ಬೀದರಲ್ಲಿ ನಮಗೆ 46% ಇದೆ, ಕಾಂಗ್ರೆಸ್ಗೆ 44% ಇದೆ, 2% ನಾವು ಗೆಲ್ತೀವಿ ಚುನಾವಣೆ ಈ ರೀತಿ. ಅದೇ ರೀತಿ ಬಳ್ಳಾರಿ ತೆಗೆದುಕೊಂಡಾಗ ನಾವು 48% ಇದ್ದೀವಿ, ಕಾಂಗ್ರೆಸ್ನ 46% ಇದ್ದಾರೆ. ಅಂದರೆ ಈ ರೀತಿ ಕ್ಲೋಸ್ ಕಂಟೆಸ್ಟೆಡ್ ಸೀಟ್ಸ್ ಇದ್ದಾಗ ಅಡ್ವಾಂಟೇಜಸ್ಸು ಅನೇಕ ಕಡೆ ಬಿ ಜೆ ಪಿಗೆ ಇದೆ. ಅಡ್ವಾಂಟೇಜಸ್ ಕಾಂಗ್ರೆಸ್ಗೆ ಚಿತ್ರದುರ್ಗದಲ್ಲಿದೆ, ನಾನೇನು ಅದನ್ನು ಅಳಗಳಿತಲ್ಲ. ನಮ್ಮ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಡ್ವಾಂಟೇಜ್ ಇದೆ ಇಲ್ಲ ಅಂತಲ್ಲ, ಅದು ಅನೇಕ ಕ್ಷೇತ್ರಗಳಲ್ಲಿ ನಮಗೆ ಇಡೀ ಓವರಾಲ್ ನಾವು ಇವತ್ತು ಫಾರ್ ಶೋರು 22-23 ಗೆದ್ದೇ ಗೆಲ್ತೀವಿ. ಅದು 25 ಆದರೆ ಆಶ್ಚರ್ಯ ಇಲ್ಲ ಅಂತಕ್ಕಂತಹದ್ದು ನಮ್ಮ ಆತ್ಮವಿಶ್ವಾಸ. ಓಕೆ, ಆಮೇಲೆ ನಾನು ಗ್ಯಾರಂಟಿ ವಿಚಾರಕ್ಕೆ ಅಲ್ಲ, ನಾನು ಗ್ಯಾರಂಟಿ ವಿಚಾರಕ್ಕೆ ಬಂದ್ಬಿಡ್ತೀನಿ. ಅಲ್ಲ ಬರ್ತೀನಿ ಆ ವಿಚಾರದ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ನನ್ನ ಜೊತೆಗೆ. ಇಲ್ಲಿ ದಿನೇಶ್ ಮನೋಟ್ರೆ, ತಮ್ಮ ಪ್ರಕಾರ ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ 11 ಲೋಕಸಭಾ ಕ್ಷೇತ್ರ ವಿಚಾರಗಳಿಗೆ ನೋಡಿದಾಗ ತಾವು ಕೂಡ ಬಹಳಷ್ಟು ಕಡೆಗಳಲ್ಲಿ ಓಡಾಡಿದ್ರೆ ಯಾವ ಸ್ವರೂಪದಲ್ಲಿ ಇಲ್ಲಿ ಈ ಬಾರಿ ಚುನಾವಣೆ ನಡೆದಿದೆ ಅಂತ ಹೇಳ್ತದೆ? ಅಲ್ಲ, ಒಂದು ಕಾಂಗ್ರೆಸ್ BJPಗೆ ಇಬ್ಬರಿಗೂ ಒಂದಷ್ಟು ಪಾಸಿಟಿವ್ ಆದ ಅಂಶಗಳು ಕೂಡದೆ ನೆಗೆಟಿವ್ ಅಂಶಗಳಿಗೆ. ನಟರಾಜ್ ಗೌಡರು ಏನು ಹೇಳಿದರು, ಗ್ಯಾರಂಟಿ ಸ್ಕೀಮ್ನ ಒಂದು ಕಾಂಟ್ರಿಬ್ಯೂಷನ್ ಇದರಲ್ಲಿ ಇದೆ. ಆಮೇಲೆ ನೀವು ಟಿಕೆಟ್ ಹಂಚಿಕೆ ಮತ್ತು ಪಕ್ಷದೊಳಗಿನ ಬಿಕ್ಕಟ್ಟು ನೋಡಿದರೆ ಕಾಂಗ್ರೆಸ್ನೊಳಗಡೆ ಅಂಥ ಬಿಕ್ಕಟ್ಟುಗಳಿರಲಿಲ್ಲ. BJPಯಲ್ಲಿ ಭಾಳ ಪ್ರಮುಖ ನಾಯಕರಿಗೆ ಟಿಕೆಟ್ ನಿರಾಕರಿಸಿದಾಗ, ನೀವು ಈಗ ಪ್ರತಾಪ್ ಸಿಂಹ ಇರ್ಬೋದು, CT ರವಿ ಇರ್ಬೋದು, ಈಶ್ವರಪ್ಪ ಅವರು ಇರ್ಬೋದು, ಈ ಎಲ್ಲ ಈ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಇದು ಒಂದು ಒಳಗಡೆಯಿಂದ ಒಂದು ಬಿಕ್ಕಟ್ಟು ಭಾಳ ನಮಗೆ ಕಾಣುತ್ತೆ. ಈ ಒಳಗಡೆ ಅಂತ ಅಲ್ಲ, ಅದು ಹೊರಗಡೆನೆ ಕಂಡಿದೆ ಅದು. ಅದರಿಂದ ಆದರೆ ನನಗೆ ಇನ್ನೊಂದು ಇದನ್ನೆಲ್ಲ ಬಿಟ್ಟು ಕರ್ನಾಟಕದ ರೊಟೇಷನ್ ಅಂತ ಏನು ಹೇಳಿದ್ರಲ್ಲ, ನೀವು ಕರ್ನಾಟಕದ ಮತದಾರರು ಹೀಗೆ ವೋಟ್ ಮಾಡಿದ್ದಾರೆ ಅಂದರೆ ಅಸೆಂಬ್ಲಿಗೆ ಒಂದು ರೀತಿ ವೋಟ್ ಮಾಡ್ತಾರೆ, ಲೋಕಸಭೆಗೆ ಒಂದು. 2013 ಚುನಾವಣೆ ನೋಡಿ, 2014 ಚುನಾವಣೆ ನೋಡಿ, 2008 ವಿಧಾನಸಭೆ ಚುನಾವಣೆ ನೋಡಿ, 2009 ಲೋಕಸಭಾ ಚುನಾವಣೆ ನೋಡಿ. ಪ್ರತಿ ಬಾರಿ ಆ ಲೋಕಸಭಾ ನಡೆದಾಗ ಆ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಕೊಟ್ಟಿದ್ದಾರೆ BJPಗೆ, ಅಂದರೆ ಜಾಸ್ತಿ ಬಂದಿದೆ. ಈಗ 2-3 ಹಂಗೆ ಆಗಿದೆ. ಈಗಲೂ ಕೂಡ ಆ ಡೌಟ್ ಒಂದಿದೆ. ಅದರಿಂದ ಅದು ಒಂದು ಕಾರಣ ಇರ್ಬೋದು. ಈಗ ನಿಮ್ಮ ಎಕ್ಸಿಟ್ ಪೋಲ್ ಕೊಡ್ತಾ ಇರೋದಕ್ಕೆ ಭಾಳ ಜಾಣತನದಿಂದ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾರೆ, ಸರಿ ನಮಗೆ ಕೇಂದ್ರಕ್ಕೆ ಮೋದಿ ಇರಲಿ ಅಂತ ಯೋಚನೆ ಮಾಡುವ ಒಂದು ವರ್ಗ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇನ್ನೊಂದು JDS ಮತ್ತು BJPನ ಅಲೈನ್ಸ್ ಇದೆ ಅಲ್ಲ, ಅದು ಕಾಂಗ್ರೆಸ್ ಮತ್ತು JDSಗಿಂತ ಹೆಚ್ಚು ವರ್ಕೌಟ್ ಆಗಿದೆ. ಯಾಕೆಂದರೆ ಬೇಸಿಕಲಿ JDS ಓಟುಗಳು ಅದು ಆ್ಯಂಟಿ ಕಾಂಗ್ರೆಸ್ ಓಟುಗಳು, ಜನತಾ ಪರಿವಾರದ ಓಟುಗಳದು. ಅದಕ್ಕಾಗಿ ಕಳೆದ ಬಾರಿ ಸಿದ್ದರಾಮಯ್ಯನವರಿಗೆ JDS ಜೊತೆ ಮೈತ್ರಿ ಮಾಡೋದಕ್ಕೆ ಅವರ ವಿರೋಧ ಇತ್ತು. ಅದು ನಮಗೆ ಬರೋದಿಲ್ಲ ಓಟು, ಮೈತ್ರಿ ಮಾಡದಿದ್ದರೆ ನಮಗೆ ಹೆಚ್ಚು ಸೀಟು ಬರುತ್ತೆ ಅಂತ ಈಗಲೂ ಹೇಳ್ತಾ ಇರ್ತಾರೆ ಅವರು. ಅದರಿಂದ JDS ಜೊತಿನ ಮೈತ್ರಿ ಇದೆಲ್ಲ ಅದು BJPಗೆ ಸ್ವಲ್ಪ ಹೆಲ್ಪ್ ಆಗಿರಲಬಹುದು ದಕ್ಷಿಣ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇರೋದು ನಾನು. ಆದರೆ 22-25 ಸೀಟುಗಳಿದೆ ಅಲ್ಲ, ಆಯಿತು, ಅವರು ನಿರೀಕ್ಷೆ ಮಾಡೋದಕ್ಕೆ ಏನು ಅಡ್ಡಿ ಇಲ್ಲ. ಅದರಿಂದ ನಾವು ನಮ್ಮ ಒಂದು ಈಗ ಉತ್ತರ ಕರ್ನಾಟಕದ ಯಡ್ರಾಮಿ ಅವರು ಹೇಳಿದಾಗೆ ನೀವು ಪೀಕಿಗೆ ಹೋಗ್ಬಿಟ್ಟಿದ್ದಾರೆ. 50 ಒಂದು ಕಾಂಗ್ರೆಸ್ಗೆ ಇನ್ನೊಂದು ಸಮಸ್ಯೆ ಏನಂದರೆ, ಕಳೆದ ಚುನಾವಣೆಯಲ್ಲಿ ದೇಶದಲ್ಲಿ 37.4% 37% ಬಂದಿದ್ದಾಗ ಕರ್ನಾಟಕದಲ್ಲಿ 52% BJPಗೆ ಓಟು ಬಂದಿತ್ತು. ಹ್ಯೂಜ್ ಮಾರ್ಜಿನ್. ನೀವು ಕರಾವಳಿಯಲ್ಲಿ ನೋಡಿದರೆ 3-2.5 ಲಕ್ಷ. ಈಗ ಒಂದು ರೀತಿ ಕೋರ್ ಸ್ಟೇಟ್ಗಳೇನಿದೆ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ಆ ಮಾದರಿಯ ಪರ್ಸೆಂಟೇಜ್ ಓಟು ಕರ್ನಾಟಕಕ್ಕೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಂದಿದೆ. ಅದರಿಂದ ನೀವು 2.5-3 ಲಕ್ಷ ಓಟುಗಳನ್ನು ಕವರ್ ಮಾಡಿ ಆಮೇಲೆ ಲೀಡ್ ತಗೊಳ್ಳೋದಿದೆ ಅಲ್ಲ, ಅದು ಭಾಳ ಚಾಲೆಂಜಿಂಗ್ ಆಗಿರೋದು. ಆ ಕಷ್ಟ ಇದೆ, ಉತ್ತರ ಕರ್ನಾಟಕದಲ್ಲಿ ಇದೆ. ನೀವು ಅಡ್ವಾಂಟೇಜ್ ಏನಂದರೆ, ಈ ಸಂಬಂಧಿಕರಿಗೆ ಟಿಕೆಟ್ ಕೊಟ್ಟಾಗ ಈಗ ಅವರು ಪವರ್ಫುಲ್ ಮಿನಿಸ್ಟ್ರುಗಳು, ಅವರು ಈಗ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟಿದ್ದರೆ ಅವರೊಂದು 50% ಎನರ್ಜಿ ರಿಸೋರ್ಸ್ ಖರ್ಚು ಮಾಡಿದರೆ, ಇದು 200% ಖರ್ಚು ಮಾಡಿದರೆ ಅವರಿಗೆ ಪ್ರೆಸ್ಟೀಜ್, ಅದು ಅಡ್ವಾಂಟೇಜ್. ಅದು ಪಕ್ಷಕ್ಕೆ ಏನು ಚಿಂತೆ ಇಲ್ಲ ಅದರಲ್ಲಿ, ರಿಸೋರ್ಸ್ ಮೊಬಿಲೈಸೇಷನ್ ಮತ್ತೊಂದು ಪ್ರೆಸ್ಟೀಜ್ ಇರುತ್ತೆ. ನೋಡಿ, ಟಿಕೆಟ್ ಫ್ಯಾಮಿಲಿಯವರಿಗೆ ಕೊಟ್ಟಾಗ ಆ ಟಿಕೆಟ್ ಆಕಾಂಕ್ಷಿಗಳಿಗೆ ಒಂದು ಅಸಮಾಧಾನ ಇರ್ಬೋದು. ಆದರೆ ಸಾಮಾನ್ಯ ಜನರಿಗೆ ಇವತ್ತು ಏನಾಗಿದೆ, ಈ ವಂಶ ಪರಂಪರೆ ಅದನ್ನ ಬಗ್ಗೆ ತಲೆಗೊಡಲಿ, ಎಲ್ಲ ಪಾರ್ಟಿ ಒಂದೇ ಅಂತ ಹೇಳ್ತಾರೆ. ಅದರಿಂದ ಆ ಅಡ್ವಾಂಟೇಜ್ಗಳು ಕೂಡ ಇದೆ, ಟಿಕೆಟ್ ಹಂಚಿಕೆಯಲ್ಲೇ ಆಗಲಿ, ಇಲ್ಲದಿದ್ದರೆ ಗ್ಯಾರಂಟಿ ಸ್ಕೀಮ್ಗಳು ಮತ್ತು ಕಾಂಗ್ರೆಸ್ನಲ್ಲಿರುವ ಚುನಾವಣಾ ತಯಾರಿಗಳು,
ನಿಮ್ಮ ಬಿಜೆಪಿಯಲ್ಲಿ ಈ ಸಾರಿ ಆ ರೀತಿಯ ಒಂದು ಒಮ್ಮತದ ಪ್ರಯತ್ನ ಆಗಿಲ್ಲ, ಬಿಕ್ಕಟ್ಟು ಇದೆ. ಅದು ಉತ್ತರ ಕರ್ನಾಟಕದಲ್ಲಿದೆ, ದಕ್ಷಿಣ ಕರ್ನಾಟಕದಲ್ಲಿದೆ. ಈಗ ಒಂದು ರೀತಿ ಕಾಯ್ತಾ ಇರ್ತಾರೆ ಅದನ್ನು. ಅಂದರೆ ಯಾರಿಗೂ ಕೂಡ ಒಂದು ಗ್ರೂಪ್, ನಮಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ಅದು, ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರದ್ದು ಗ್ರೂಪು, ಮತ್ತು ಅದಕ್ಕೆ ವಿರುದ್ಧವಾದ ಒಂದು ಗ್ರೂಪು ಕರ್ನಾಟಕದ ಬಿ ಜೆ ಪಿ ಒಳಗಡೆ ಇದೆ. ಹಿಂದೆ ಎಂಥದ್ದು ಒರಿಜಿನಲ್ ಕಾಂಗ್ರೆಸ್ ಮತ್ತು ಮತ್ತೊಂದು ಕಾಂಗ್ರೆಸ್ ಅಂತ ಏನು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಇದೆ ಇವತ್ತು ಬಿ ಜೆ ಪಿಯಲ್ಲಿ ಅದು ಇದೆ. ಕಾಂಗ್ರೆಸ್ನಲ್ಲಿ ನೋಡಿ, ಸರ್ಪ್ರೈಸಿಂಗ್ ಬಹಳ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ನಡುವೆ ಏನೋ ಒಂದು ಸಂಘರ್ಷ ಇದೆ ಅನ್ನೋದನ್ನು, ಅದು ನಮಗೆ ಮೀಡಿಯಾದಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ಆಗಿಲ್ಲ. ಆದರೆ ಇದು ಚರ್ಚೆ ಇವತ್ತಲ್ಲ ನಾಳೆ ಆಗುತ್ತೆ. ಯಾರಿಗೂ ಕೂಡ ಯಡಿಯೂರಪ್ಪ ಮತ್ತು ವಿಜೇಂದ್ರರ ಅವರು ಎಸ್ಟಾಬ್ಲಿಷ್ ಆಗೋದು ಬೇಡ ಎನ್ನುವುದು ಒಂದು ಅಭಿಪ್ರಾಯ ಇದೆ. ಅದು ಆದರೆ ಅದರಿಂದ ಟಿಕೆಟ್ ಕಳ್ಕೊಂಡವರು ಅವರು ಮತ್ತೆ ಅಲ್ಲೇ ಇರ್ತಾರೆ, ಮತ್ತೆ ಅವರು ಸೆಂಟ್ರಲ್ ಪ್ಲೇಸ್ಗೆ ಬರಲಿಕ್ಕೆ ಆಗೋದಿಲ್ಲ ಅಂತ. ಬಿ ಎಲ್ ಸಂತೋಷ್ ಇರ್ಬೋದು, ಆರ್ ಎಸ್ ಎಸ್ನ ಪಾರ್ಟಿಸಿಪೇಷನ್ ಇರ್ಬೋದು, ಅದೆಲ್ಲ ಈ ಸರಿ ಅವರಿಗೆ ಡಿಸ್ಅಡ್ವಾಂಟೇಜ್ ಇದೆ. ಇದರಿಂದಾಗಿ 2022 ನಿರೀಕ್ಷೆ 25 ಗ್ರೌಂಡ್ ಅಲ್ಲಿ ಕೂಡ ಅದು ಕಾಣ್ತಾ ಇಲ್ಲ. ಕಾಂಗ್ರೆಸ್ಗೆ 10-12 ಸೀಟು, ಈ ನಮ್ಮ ನಟರಾಜಗೌಡರು ಹೇಳುವಾಗ 20 ಹೋಗುತ್ತೆ ನನಗೆ ಗೊತ್ತಿಲ್ಲ, ಆದರೆ 10-12 ಸೀಟ್ ಅಂತೂ ಬರಲೇಬೇಕು ಎನ್ನುವ ಒಂದು ಅಭಿಪ್ರಾಯ ಗ್ರೌಂಡ್ ಅಲ್ಲಿ ಇದೆ. ಓಕೆ ಧೀರೇಶ್ವರ. ಆದರೆ ಇಲ್ಲಿ ಯಡರಾಮ್ಯ ಅವರೇ, ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲೇ ಹೆಚ್ಚು ಮನೆ ಮಂದಿಗೆ ಟಿಕೆಟ್ ಕೊಟ್ಟಿರುವಂಥದ್ದು ಎಲ್ಲವೂ ಕೂಡ ನಡೆದಿರುವಂಥದ್ದು, ಅಪ್ಪ ಮಿನಿಸ್ಟ್ರು ಮಗ ಮಗಳು ಈ ರೀತಿಯಾಗಿನೇ ಟಿಕೆಟ್ ಹಂಚಿಕೆ ಆಗಿರುವಂಥ ಹೆಚ್ಚು, ಈ ವಿಚಾರಗಳೇನಾದರೂ ಚರ್ಚೆ ಆಗಿದಾವ ಕಾಂಗ್ರೆಸ್ ಇದು ಡಿಸ್ಅಡ್ವಾಂಟೇಜ್ ಆಗೋದಕ್ಕೆ ಚಾನ್ಸಸ್ ಆಗಿರುವಂಥದ್ದು ಎಷ್ಟು ಮಟ್ಟಿಗಿದೆ ಅಂತ ಹೇಳಿ? ಚುನಾವಣೆಯ ಸಂದರ್ಭದಲ್ಲಿ ಈ ತರ ಪ್ರಭಾವ ಇರತಕ್ಕಂಥದ್ದು, ವಿಶೇಷವಾಗಿ ಈ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕದ ಬಹುತೇಕ ಕ್ಷೇತ್ರ ಆಯಾ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನೇ ನಿಲ್ಲಿಸಬೇಕು ಅಂತ ಪ್ರಯತ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದು ಬಹಿರಂಗ ಗುಟ್ಟೇನಲ್ಲ ಸರ್. ಆದ್ರೆ ಆದರೆ ಸಚಿವರು ಯಾರು ನಿಲ್ದಿರ ಕಾರಣಕ್ಕೆ ಅವರ ಮಕ್ಕಳನ್ನ ಅಳಿಯಂದರನ್ನ ಮಗಳನ್ನ ಮತ್ತು ನೆಂಟರನ್ನ ನಿಲ್ಲಿಸಿದ್ದು ಬಹಳ ಪ್ರಭಾವ ಅಂತಂದ್ರೆ ಕಾಂಗ್ರೆಸ್ಗೆ ಇದು ಒಂಥರ ಮೇಲ್ನೋಟಕ್ಕೆ. ಈಗ ತಾನೆ ಅಮೀನ್ ಮಟ್ಟು ಸರ್ ಒಂದು ಮಾತು ಪ್ರಸ್ತಾಪ ಮಾಡಿದ್ರು, ಅಂದ್ರೆ ವಂಶ ಪಾರಂಪರೆ ಅಂತ ಅನ್ನೋದು ಯಾವ ಪಕ್ಷಕ್ಕೂ ಹೊರತಲ್ಲ ಅಂತ. ಆ ತರನಾಗಿ ಇವತ್ತು ಸಹಜವಾಗಿನೇ ಬೀದರ್ದಲ್ಲಿ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಕಣದಲ್ಲಿದ್ದಾರೆ, ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರು ಕಣದಲ್ಲಿದ್ದಾರೆ. ಹಾಗೆ ನಾವು ಬಾಗಲಕೋಟದಲ್ಲಿ ನೋಡಿದಾಗ ಶಿವಾನಂದ ಪಾಟೀಲ್ ಅವರ ಪುತ್ರಿ ಅಲ್ಲಿ ಅವರು ಕಣದಲ್ಲಿದ್ದಾರೆ. ಹಾಗೆ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಸಚಿವರಾದ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಅವರು ಕಣದಲ್ಲಿದ್ದಾರೆ. ಮತ್ತೆ ಬೆಳಗಾವಿಯಲ್ಲಿ ಇವರು ನಮ್ಮ ಲಕ್ಷ್ಮೀ ಹಂಬಾಳಕರ್ ಅವರ ಪುತ್ರ ಮೃಣಾಲಿದ್ದಾರೆ. ಹಾಗೆ ದಾವಣಗೆರೆಯಲ್ಲಿ ಸಹ ಮಲ್ಲಿಕಾರ್ಜುನ ಅವರ ಪತ್ನಿ ಪ್ರಭಾ ಅವರು ಕಣದಲ್ಲಿ. ಅಂದ್ರೆ ಬಹುತೇಕ ಎಲ್ಲಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ಅನ್ನ ಗೆಲ್ಲಬೇಕನ್ನೋ ಉದ್ದೇಶ ಇಟ್ಕೊಂಡೇನೆ ಸಹಜವಾಗಿ ಅಲ್ಲಿ ಸಚಿವರನ್ನ ಕಳಿಸ್ಲಿಕ್ಕೆ ಇಳಿಸ್ಲಿಕ್ಕೆ ಪ್ರಯತ್ನ ಮಾಡಿತ್ತು. ಅಂದ್ರೆ ಕೊನೆ ಗಳಿಗೆಯಲ್ಲಿ ನಾವು ಬೇಡ, ನಮ್ಮ ಬದಲಿಗೆ ನಮ್ಮ ಮಕ್ಕಳನ್ನ ಅಳಿಯಂದ್ರನ್ನ ಅಥವಾ ಇನ್ನೊಬ್ಬರನ್ನ ಕಣಕ್ಕಿಳಿಸಿ ನಾವು ಎಲೆಕ್ಷನ್ ಅನ್ನ ನಾವೇ ಖುದ್ದು ಜವಾಬ್ದಾರಿ ಹೊತ್ಕೊಂಡು ಈಗ ಅಮೀನ್ ಮಾಡೋ ರಿಸೋರ್ಸ್ ಅನ್ನ ಅಂದ್ರೆ 50% ಮಾಡುವ ಬದಲಿಗೆ 200-100% ಅನ್ನ ಅವ್ರ ಎನರ್ಜಿಯಲ್ಲಿ ಹಾಕುವ ಪರಿಣಾಮವಾಗಿ ಒಂದಷ್ಟು ಕಾಂಗ್ರೆಸ್ಗೆ ಇವೆಲ್ಲ ಕ್ಷೇತ್ರಗಳು ಪ್ಲಸ್ ನಲ್ಲಿ ಇರಬಹುದು ಅಂತ ಅನಿಸ್ತದೆ ಸರ್. ನೋಡಿದಾಗ ಸಹಜವಾಗಿನೇ ಈ ವಿಷಯಗಳು ಸಹಜವಾಗಿ ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಚರ್ಚೆಗಳು ಇವತ್ತಲ್ಲ ಹಿಂದಿನಿಂದಲೂ ಚರ್ಚೆಯಲ್ಲಿವೆ. ಇವತ್ತು ಬಿಜೆಪಿಯಲ್ಲೂ ಸಹ ಮಾತು ಎತ್ತಂದ್ರೆ ಖರ್ಗೆ ಅವ್ರ ಮಗನೇ ಅಳಿಯಂದ್ರ ಟಿಕೆಟ್ ಕೊಟ್ಟಿದ್ದಾರೆ ಅಂತಂದಾಗ ಸಹಜವಾಗಿ ಬಿಜೆಪಿ ಅವರು ಕೌಂಟರ್ ವಿಜೇಂದ್ರ ಅವರ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಅವ್ರಿಗೆ ಕೊಟ್ಟರು, ಹೀಗೆ ಒಂದಷ್ಟು ಚರ್ಚೆಗಳು ಸಹಜವಾಗಿ ಬರೋದು ಸಹಜ. ಆದ್ರೆ ಜನರು ಈ ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಇಲ್ಲ ಅಂತ ಅನ್ಸುತ್ತೆ ಹರೀಶ್ ಸರ್. ಓಕೆ ಡ್ರಮ್ಮರ್ ಮಾತಾಡ್ತೀನಿ ನಾನು, ಬಹಳಷ್ಟು ವಿಚಾರಗಳನ್ನ ಮಾತನಾಡೋದಿದೆ. ಅದರಲ್ಲೂ ವಿಶೇಷವಾಗಿ ಈ ಎಕ್ಸಿಟ್ ಪೋಲ್ನ ನಂತರ ಯಾವ ಸ್ವರೂಪದಲ್ಲಿ ರಾಷ್ಟ್ರೀಯ ಪಕ್ಷಗಳು ಪ್ರತಿಕ್ರಿಯೆಯನ್ನು ನೀಡ್ತಾ ಇರುವಂತಹ ಸ್ವರೂಪವನ್ನು ಕೂಡ ನಿಮಗೆ ತೋರಿಸ್ತೀನಿ ಚಿಕ್ಕ ಬ್ರೇಕ್ ನಂತರ. ನಮಸ್ಕಾರ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್, ನನ್ನ ಜೊತೆಗಿದ್ದಾರೆ ನಾನ್ ಶರ್ಮಿತ. ವೆಲ್, ವೀಕ್ಷಕರ ದಿನದಲ್ಲಿ ನಡೆದಿರುವ ಪ್ರಮುಖ ಬೆಳವಣಿಗೆಗಳ 30 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣೆ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿಗಳಾದ ಎನ್ ರವಿಕುಮಾರ್, ಸಿಟಿ ರವಿ ಹಾಗೂ ಎಂಜಿ ಮುಳೆ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಡಾಲರ್ಸ್ ಕಾಲೋನಿಯಲ್ಲಿರುವ ಬಿಎಸ್ವೈ ನಿವಾಸಕ್ಕೆ ಭೇಟಿ ನೀಡಿದ ಸಿಟಿ ರವಿ ಬಿಎಸ್ವೈ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಜವರಾಯಿಗೌಡ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಿಯೋಗದೊಂದಿಗೆ ಆಗಮಿಸಿದ ಜವರಾಯಿಗೌಡ
ಚುನಾವಣಾಧಿಕಾರಿ ಎಂಕೆ ವಿಶಾಲಾಕ್ಷಿ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಜವರಾಯಿಗೌಡ ನಾಮಪತ್ರ ಸಲ್ಲಿಸಿ ಹೊರಗಡೆ ಬರ್ತಾ ಇದ್ದ ವೇಳೆ ಜೆಡಿಎಸ್ ನಾಯಕರಿಗೆ ಸಿಎಂ ಡಿಸಿಎಂ ಎದುರಾಗಿದ್ದಾರೆ. ಜೆಡಿಎಸ್ ನಾಯಕರು ಸಿಎಂ ಡಿಸಿಎಂಗೆ ಹಸ್ತಲಾಘವ ಮಾಡಿದರೆ ಎಚ್ಡಿಕೆ ಮಾತ್ರ ಮಾತು ಆಡಲಿಲ್ಲ, ಮುಖಾನೂ ನೋಡಲಿಲ್ಲ. ಪರಿಷತ್ಗೆ ನನ್ನ ನಾಮನಿರ್ದೇಶನ ಆಗ್ತಕ್ಕಂಥದ್ದು ನನ್ನ ಕಾರ್ಯಕರ್ತರಿಗೆ ಮುಖಂಡರಿಗೆ ಸಂಪುಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಕಾರ್ಯಕರ್ತರು ಮುಖಂಡರಿಗೆ ಈ ಗೆಲುವು ಅವ್ರಿಗೆ ಸಲ್ಲಬೇಕು. ಹಾಗೆ ಕುಮಾರ್ನವರು, ದೇವೇಗೌಡರು, ಜಿಟಿ ದೇವೇಗೌಡರು, ನಮ್ಮ ಪಕ್ಷದ ಎಲ್ಲ 19 ಶಾಸಕರು ಜವರಾಯಿಗೌಡರಿಗೆ ಮಾಡಿ ವಿಧಾನಸಭೆಗೆ ವಿಧಾನ ಪರಿಷತ್ ಕಳಿಸ್ಕೊಡ್ಬೇಕು ಅಂತೇಳಿ ಏನು ಒಂದು ತೀರ್ಮಾನ ತಗೊಂಡು ನನ್ನ ಮೇಲೆ ಭಾಳ ವಿಶ್ವಾಸವನ್ನಿಟ್ಟು ಇವತ್ತು ನನ್ನ ನಾಮನಿರ್ದೇಶನವನ್ನು ಮಾಡಿಸಿದ್ದಾರೆ, ನಾಮಿನೇಷನ್ ಹಾಕ್ಸಿದ್ದಾರೆ. ಮುಂದೆ ಪಕ್ಷಕ್ಕೆ ನಾನು ನಿಷ್ಠಾವಂತನಾಗಿ ನನ್ನ ಯಶವಂತಪುರ ಕ್ಷೇತ್ರದ ಎಲ್ಲ ನನ್ನ ಮುಖಂಡರು ಕಾರ್ಯಕರ್ತರನ್ನ ಜೊತೆಗೂಡ್ಕೊಂಡು ನನ್ನ ಕ್ಷೇತ್ರದಲ್ಲಿ ಪಕ್ಷವನ್ನು ಇನ್ನೂ ಹೆಚ್ಚು ರೀತಿಯಾಗಿ ಶಕ್ತಿಯುತವಾಗಿ ಬೆಳೆಸೋದಕ್ಕೆ ಕಾಯಾವಾಚ ನಾನು ದುಡಿತೀನಿ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣೆ ಹಿನ್ನೆಲೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಗೋವಿಂದರಾಜು, ಬೋಸರಾಜು, ಬಿಲ್ಕಿಸ್ ಬಾನು, ವಸಂತಕುಮಾರ್, ಜಗದೇವ್ ಗುತ್ತೇದಾರ್, ಐವಾನ್ ಡಿಸೋಜಾ ನಾಮಪತ್ರ ಸಲ್ಲಿಕೆ ಮಾಡಿದರು. ಅಭ್ಯರ್ಥಿಗಳಿಗೆ ಸಿಎಂ ಡಿಸಿಎಂ ಸಾಥ್ ನೀಡಿದರು. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, 7 ಜನರು ನಮ್ಮ ಪಕ್ಷದಿಂದ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ, ನಮ್ಮ ಸಂಖ್ಯಾಬಲದಲ್ಲಿ 7 ಸ್ಥಾನ ಸಿಗುತ್ತೆ, ಜೆಡಿಎಸ್ ಕೂಡ ಒಬ್ಬ ಅಭ್ಯರ್ಥಿ ಹಾಕಿದ್ದಾರೆ ಅಂತ ಹೇಳಿದರು. 11 ವಿಧಾನ ಪರಿಷತ್ತನ್ನು ಸಲ್ಲಿಸಿದ ನಮ್ಮ ಪಕ್ಷಕ್ಕೆ 7 ಬರ್ತದೆ ನಮ್ಮ ಸಂಖ್ಯಾಬಲದಿಂದ. ಹಾಗಾಗಿ 7 ಜನರನ್ನು ನಾಮಿನೇಷನ್ ಮಾಡಿದ್ದೀವಿ. ಹೈಕಮಾಂಡ್ ಅವರು ಒಪ್ಪಿಗೆ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ. ಲಿಸ್ಟ್ 19-20 ಓಟ್ ಬೇಕು ನಮ್ಮ ಸಂಖ್ಯಾಬಲದ ಮೇಲೆ ನಾವು ಗೆಲ್ತೀವಿ ಅಂತಕ್ಕಂಥ. 11 ಜಾಸ್ತಿ ನಾಮಿನೇಷನ್ ಆಗ್ತದೆ ಅಂದರೆ ಚುನಾವಣೆ ನಡೆಯಲ್ಲ. ಯುನಾನಿಮಸ್ ಆಗಿ ತೀರ್ಮಾನ ಇದು ಸ್ಕ್ರೂಟಿನಿ ಆದಮೇಲೆ ಬೇಕಾಗ್ತದೆ. ಒಂದು ವೇಳೆ ಜಾಸ್ತಿ ಹಾಕಿದ್ರೆ ಚುನಾವಣೆ ನಡೀಬೇಕಾಗ್ತದೆ. ಚುನಾವಣೆ ನಡೆದರೂ ಕೂಡ ನಾವು ಇನ್ನು ಈ ಬಗ್ಗೆ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ನಾನು ಪ್ರಾಮಾಣಿಕವಾಗಿ ಜವಾಬ್ದಾರಿ ನಿರ್ವಹಿಸುತ್ತೇನೆ, ತಂದೆಗೆ ನನ್ನ ಕ್ಷೇತ್ರ ಬಿಟ್ಟುಕೊಟ್ಟದ್ದು ತ್ಯಾಗ ಅಂತ ಹೇಳೋಕ್ಕಾಗಲ್ಲ, ಹೈಕಮಾಂಡ್ ಸೂಚನೆಯಂತೆ ನಾನು ಕ್ಷೇತ್ರ ಬಿಟ್ಟುಕೊಟ್ಟಿದ್ದೆ, ಪರಿಷತ್ನಲ್ಲಿ ಜನರ ಸಮಸ್ಯೆಗಳಿಗೆ ಧ್ವನಿಯಾಗ್ತೀನಿ ಅಂತ ಹೇಳಿದರು. ಹಾಗೆ ಅನಿಸಿದೆ, ಯಾಕೆಂದ್ರೆ 11 ಸ್ಥಾನಗಳ ಖಾಲಿ ಇವೆ, 11 ಸ್ಥಾನಕ್ಕೆ ಬರೀ 11 ಅಭ್ಯರ್ಥಿಗಳು ಮಾತ್ರ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವಿರೋಧವಾಗಿ ಆಯ್ಕೆ ಆಗುತ್ತೆ ಖಂಡಿತ. ನನಗೆ ಮೊದಲಾಗಿ ನಾನು ಬಹಳಷ್ಟು ಐ ಆಮ್ ಫೀಲಿಂಗ್ ಗ್ರೇಟ್ಫುಲ್, ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟು ಇವಾಗ ವಿಧಾನ ಪರಿಷತ್ ಸ್ಥಾನ ಕೊಟ್ಟಿದೆ. ಸೊ ಅದೊಂದು ಜವಾಬ್ದಾರಿ, ಆ ಜವಾಬ್ದಾರಿಯನ್ನು ಶ್ರದ್ಧೆಯಿಂದ ನಿಭಾಯಿಸಬೇಕಾಗಿದೆ. ಇಲ್ಲ ತ್ಯಾಗ ಅಂತ ಹೇಳೋದಕ್ಕಾಗಿದ್ದಲ್ಲ, ಯಾಕೆಂತಂದರೆ ಸಿದ್ದರಾಮಯ್ಯ ಅವರು ಪಕ್ಷದ ದೊಡ್ಡ ನಾಯಕರು, ಮುಖ್ಯಮಂತ್ರಿಗಳ ಅಭ್ಯರ್ಥಿಗಳಾಗಿದ್ದಂಥವ್ರು. ಸೊ ಅವ್ರು ಕೇಳಿದಾಗ ಯಾರೇ ಆಗಿದ್ರು ಕೂಡ ಆಕಾಂಕ್ಷಿಗಳು ಯಾರಿರ್ತಿದ್ರು ವಿಧಾನಸಭಾ ಚುನಾವಣೆಯಲ್ಲಿ, ಅವ್ರು ಖಂಡಿತ ತಮ್ಮ ಜಾಗನ ಬಿಟ್ಕೊಟ್ಟಿರೋರು. ಹೈಕಮಾಂಡ್ ಅವರು ನನಗೆ ನನ್ನ ಸ್ಥಾನ ತೆರವು ಮಾಡಿಕೊಡಿ ಅಂತ ಕೇಳಿದರು. ಸೊ ಅವ್ರ ಸೂಚನೆ ಅಂತ ಬಿಟ್ಕೊಟ್ಟಿದ್ದೆ. ಸೊ ಹಾಗಾಗಿ ಇಂದು ಶಿಕ್ಷಕರ ಕ್ಷೇತ್ರ ಹಾಗೂ ಪದವೀಧರ ಕ್ಷೇತ್ರದ ಮತದಾನದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮತದಾನ ಬಿರುಸು ಪಡ್ಕೊಂಡಿದೆ. ಅನೇಕ ಕ್ಷೇತ್ರಗಳಲ್ಲಿ ರಾಜಕೀಯ ನಾಯಕರು ತಮ್ಮ ಮತ ಚಲಾಯಿಸಿದ್ದಾರೆ. ಇನ್ನು ಬೇಲೂರು ರಸ್ತೆಯಲ್ಲಿರುವಂತಹ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ಬೆಂಬಲಿಗರ ಜೊತೆ ಆಗಮಿಸಿದ ಮಾಜಿ ಸಚಿವ ಸಿಟಿ ರವಿ ಮತದಾನವನ್ನು ಮಾಡಿದರು. ಇನ್ನು ನೈರುತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ಅವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಶಿವಮೊಗ್ಗ ನಗರದ ವಿನೋಬಾ ನಗರದ ಡಿವಿಎಸ್ ಶಾಲೆ ಮತಗಟ್ಟೆಯಲ್ಲಿ ಮತಗಟ್ಟೆ ಸಂಖ್ಯೆ 58ರಲ್ಲಿ ಮತದಾನವನ್ನು ಮಾಡಿದರು. ಇತ್ತ ಶಿಕಾರಿಪುರ ಪಟ್ಟಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದಂಪತಿ ಸಮೇತ ಮತದಾನ ಮಾಡಿದರು. ಶಿಕಾರಿಪುರದ 37ನೇ ಮತಗಟ್ಟೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಕ್ಕನ್ನು ಚಲಾಯಿಸಿದರು. ಈಶಾನ್ಯ ಪದವೀಧರರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಸಚಿವ ಶಿವರಾಜ ತಂಗಡಗಿ ಸರತಿ ಸಾಲಲ್ಲಿ ಸಾಮಾನ್ಯರಂತೆ ನಿಂತು ಮತದಾನವನ್ನು ಮಾಡಿದರು. ನಾಳೆ ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬೀಳಲಿದೆ. ಆ ನಡುವೆ ಅನೇಕ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಲಿದೆ ಅನ್ನುವ ವರದಿಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ, ಈ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ, ಇದು ಮೋದಿಯವರ ಸಮೀಕ್ಷೆ, ಈ ಎಕ್ಸಿಟ್ ಪೋಲ್ ನಾವು ಒಪ್ಪಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ 15-20 ಸ್ಥಾನ ಗೆಲ್ಲುತ್ತೆ ಅಂತ ಹೇಳಿದರು. ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ, ಎಕ್ಸಿಟ್ ಪೋಲ್ ಸುಳ್ಳಾಗಲಿದೆ, ಪ್ರಜಾಪ್ರಭುತ್ವಕ್ಕೆ ಗೆಲುವಾಗಲಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ 16 ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ಎಲ್ಲ ಎಕ್ಸಿಟ್ ಪೋಲ್ಗಳು ಒಂದು ಪಕ್ಷಕ್ಕೆ ಅನುಕೂಲಿಸಬೇಕು ಅನ್ನುವಂಥ ಮನೋಭಾವದವರು
ಆದ್ದರಿಂದ ಇವು ಸತ್ಯವಾದದ್ದಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ನಾವಂತೂ ಇದನ್ನು ನಂಬೋದಿಲ್ಲ. ಒಂದನೇದ್ದು. ಎರಡನೇದ್ದು, ಎಕ್ಸಿಟ್ ಪೋಲ್ಗೆ ಸೋಲಾಗ್ತದೆ, ಗಣರಾಜ್ಯಕ್ಕೆ, ಜನತೆಗೆ, ಪ್ರಜಾಪ್ರಭುತ್ವಕ್ಕೆ ಗೆಲುವಾಗ್ತದೆ. ಕರ್ನಾಟಕದಿಂದ ಕರ್ನಾಟಕದೊಳಗೆ 3-4 ತೋರಿಸ್ತಾರೆ. ನಾವು 16 ಅಂಕಿ ದಾಟಿ ಹೋಗೇ ಹೋಗ್ತೇವೆ ಅನ್ನೋದು, ಅದು ಜನರ ನಾಡಿ ಮಿಡಿತ. ಆದ್ದರಿಂದ ಈ ಎಕ್ಸಿಟ್ ಪೋಲ್ಗೆ ಸೋಲಾಗ್ತದೆ, ಜನಮನ್ನಣೆಗೆ, ಜನ ಅಭಿಪ್ರಾಯಕ್ಕೆ ಗೆಲುವಾಗ್ತದೆ. ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ದೊರೆಯಲಿದೆ ಅನ್ನೋ ವರದಿಗಳು ಹೊರಬೀಳ್ತಾ ಇದ್ದಂತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಾಯಿತು. ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿ ನಾಯಕರು ಪಾಲ್ಗೊಂಡಿದ್ದರು. ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ದೊರೆಯಲಿದೆ ಅನ್ನುವ ವರದಿಗಳು ಹೊರಬೀಳ್ತಾ ಇದ್ದಂತೆಯೇ ಪ್ರೇಗಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಬಹಳಷ್ಟು ವಿಚಾರಗಳನ್ನು ಮಾತನಾಡುತ್ತಿದ್ದೆ ಕರ್ನಾಟಕದ ವಿಚಾರದಲ್ಲೂ ಕೂಡ. ಆದರೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಎಕ್ಸಿಟ್ ಪೋಲ್ ರಿಸಲ್ಟ್ ಬರ್ತಾ ಇದ್ದಂತೆ, ಎಕ್ಸಾಕ್ಟ್ ರಿಸಲ್ಟ್ ಬರೋದಕ್ಕಿಂತ ಮುಂಚಿತವಾಗಿಯೇ ರಾಷ್ಟ್ರ ಮಟ್ಟದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು ಯಾವ ಸ್ವರೂಪದ್ದು, ಬಿಜೆಪಿ ಯಾವ ಸ್ವರೂಪದಲ್ಲಿ ಎಕ್ಸಿಟ್ ಪೋಲ್ನ ನಂತರ ಬಿಜೆಪಿ ರಿಯಾಕ್ಟ್ ಮಾಡ್ತಾ ಇದೆ, ಕಾಂಗ್ರೆಸ್ ಯಾವ ಸ್ವರೂಪದಲ್ಲಿ ರಿಯಾಕ್ಟ್ ಮಾಡ್ತಾ ಇದೆ ಅನ್ನೋಂಥ ಒಂದು ವರದಿ ನಿಮಗೆ ತೋರಿಸ್ತೀವಿ. ಎಲೆಕ್ಷನ್ ಮುಗಿತು, ಎಕ್ಸಿಟ್ ಪೋಲ್ ಬಂತು, ರಿಸಲ್ಟ್ ಒಂದೇ ಬಾಕಿ. ಆದರೂ ಮತ್ತೆ ಅಧಿಕಾರಕ್ಕೆ ಬರುವ ವಿಶ್ವಾಸ ನರೇಂದ್ರ ಮೋದಿ ಅವರದ್ದು. ಹ್ಯಾಟ್ರಿಕ್ ಗೆಲುವಿನ ಮೂಲಕ ಅಧಿಕಾರಕ್ಕೆ ಬಂದೇ ಬರುತ್ತೇವೆ ಎಂಬ ಹುಮ್ಮಸ್ಸಿನಲ್ಲೇ ಮುಂದಿನ 100 ದಿನಗಳ ಯೋಜನೆಯ ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸುದೀರ್ಘ 2 ತಿಂಗಳ ಪ್ರಚಾರ, 45 ಸಮಾವೇಶ ಮುಗಿಸಿ ಧ್ಯಾನ ಮಾಡಿದ ಬಳಿಕ ನಿನ್ನೆ ಒಂದೇ ದಿನ 7 ಮೆಗಾ ಮೀಟಿಂಗ್ ಮಾಡಿದ್ರು ನರೇಂದ್ರ ಮೋದಿ. ದೇಶಾದ್ಯಂತ ಎದ್ದಿರುವ ಬಿಸಿಗಾಳಿ, ಚಂಡಮಾರುತಗಳ ಅನಾಹುತಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಹಾಗೆ ಮೋದಿ 3.0 ಅವಧಿಯ ಕಾರ್ಯ ಯೋಜನೆಗಳ ಬಗ್ಗೆ ಸಮಾಲೋಚನೆ ನಡೆಯಿತು. ಸರ್ಕಾರದ ಎಲ್ಲ ಪ್ರಮುಖ ಹಾಗೂ ಕಠಿಣ ನಿರ್ಧಾರಗಳನ್ನು ಆರಂಭದ ಮೊದಲ 100 ದಿನಗಳಲ್ಲೇ ಘೋಷಣೆ ಮಾಡಲು ಪ್ಲಾನ್ ಮಾಡಲಾಗ್ತಿದೆ. ಮೊದಲ 100 ದಿನಗಳಲ್ಲಿ ಬಡವರ ಕಲ್ಯಾಣ ಕಾರ್ಯಕ್ರಮಗಳು ಘೋಷಣೆಯಾಗಲಿವೆ. ಹಾಗೆ ಯುವ ಸಮೂಹದ ಪ್ರೋತ್ಸಾಹ, ಉದ್ಯೋಗಾವಕಾಶ, ಕೌಶಲ್ಯ ಅಭಿವೃದ್ಧಿಗೂ ಆದ್ಯತೆ ಸಿಗಲಿದೆ. ಬಳಿಕ ದೇಶದ ಬೆನ್ನೆಲುಬು ರೈತಪರ ಕಲ್ಯಾಣ ಕಾರ್ಯಕ್ರಮಗಳು ಘೋಷಣೆಯಾಗಲಿದೆ. ಹಾಗೆ ನಾರಿಶಕ್ತಿ ಎಂದೆಲ್ಲ ಹೇಳುತ್ತಿದ್ದ ಕಾರಣಕ್ಕೆ ಮಹಿಳೆಯರ ಸಬಲೀಕರಣದ ಘೋಷಣೆಗಳು ಮೊದಲ 100 ದಿನಗಳಲ್ಲಿ ಇರಲಿವೆ. ಹಾಗೆ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವುದು, ಆರ್ಥಿಕ ಸುಧಾರಣೆ, ವಿಶ್ವದ 3ನೇ ಬಲಿಷ್ಠ ಆರ್ಥಿಕ ರಾಷ್ಟ್ರ ಮಾಡುವ ಬಗ್ಗೆಯೂ ಮೋದಿ ಸಭೆಯಲ್ಲಿ ಹೇಳಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಮರು ಆಯ್ಕೆ ಸಾಧ್ಯತೆಗಳಿವೆ. ನೂತನ ಸೇನಾ ಮುಖ್ಯಸ್ಥರು ಆಯ್ಕೆಯಾಗುವ ಸಂಭವವಿದೆ. ಗುಪ್ತಚರ ಬ್ಯೂರೋಗೂ ಹೊಸ ಆಯ್ಕೆ ಬಗ್ಗೆ ತಯಾರಿ ನಡೆದಿದೆ. ಪ್ರಧಾನಮಂತ್ರಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪಿಕೆ ಮಿಶ್ರಾ ಪುನರಾಯ್ಕೆಯಾಗಲಿದೆ. ಹಾಗೆ ಹೊಸ ಸರ್ಕಾರದ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಜುಲೈ ಮೊದಲ ವಾರದಲ್ಲಿ ಮಂಡನೆ ಮಾಡುವುದಕ್ಕೂ ಪ್ಲಾನ್ ಮಾಡಿಕೊಳ್ಳಲಾಗ್ತಿದೆ. ಸಮೀಕ್ಷೆಗಳು, ಜನಾಭಿಪ್ರಾಯದಲ್ಲೂ ಬಿಜೆಪಿ ಮೈತ್ರಿಕೂಟಕ್ಕೆ ಗೆಲುವು ಅಂತಿದೆ. ಆದರೆ ಕಾಂಗ್ರೆಸ್ ನಾಯಕರು, ಬಿಜೆಪಿ ವಿರೋಧ ಪಕ್ಷದವರು ಇದನ್ನು ಒಪ್ಪಲು ರೆಡಿ ಇಲ್ಲ. ಸಮೀಕ್ಷೆಗಳೇ ಸುಳ್ಳು ಅಂತಿವೆ. ನಾಮ ಎಕ್ಸಿಟ್ ಪೋಲ್ ನೀ ಹೈ, ಇಸ್ಕಾ ನಾಮ ಮೋದಿ ಮೀಡಿಯಾ ಪೋಲ್ ಹೈ. ಯೆ ಮೋದಿ ಜಿ ಕಾ ಪೋಲ್ ಹೈ, ಫ್ಯಾಂಟಸಿ ಪೋಲ್ ಹೈ ಉನ್ಕಾ. ಥ್ಯಾಂಕ್ ಯು. ದುದ್ದು ಮುಸವಾಲಾ ಕಾ ಸಾಂಗ್ ಸುನಾ ಆಪ್ನೆ? 295. ಸಿದ್ಧತೆಗಳು, ವಿಶ್ವಾಸಗಳು ಏನೇ ಇದ್ರೂ ನಾಳೆಯ ರಿಸಲ್ಟ್ ಮೇಲಷ್ಟೇ ಎಲ್ಲವೂ ನಿರ್ಧಾರವಾಗಲಿದೆ. ಅಲ್ಲಿಯವರೆಗೂ ರಾಜಕೀಯವಾಗಿಯುದ್ಧ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟಂತೇ ಎಕ್ಸಿಟ್ ಪೋಲ್ ರಿಸಲ್ಟ್ ಬಂದ ನಂತರನೇ ಈ ರೀತಿಯಾದಂಥ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದ್ದಾವೆ. ಆದರೆ ಎಕ್ಸಾಕ್ಟ್ ಪೋಲ್ ರಿಸಲ್ಟ್ ಬಂದ ನಂತರ ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಏನೇ ಇದ್ರೂ ಕೂಡ, ಯಾರ ಪರವಾಗಿರಲಿ, ಯಾರ ವಿರುದ್ಧವಾಗಿದ್ದರೂ ಕೂಡ ಅದನ್ನು ಒಪ್ಕೊಳ್ಳೇಬೇಕಾಗಿರುವಂಥದ್ದು ಪ್ರತಿಯೊಂದು ರಾಜಕೀಯ ಪಕ್ಷದ ಜವಾಬ್ದಾರಿ ಇದ್ದೇ ಇರುತ್ತೆ. ಆದರೆ ನಟರಾಜ್ಗೌಡ್ರೆ, ಇದು ಮೋದಿಯವರ ಫ್ಯಾಂಟಸಿ ಪೋಲು, ಅದು ಇದು ಏನೋ ಹೇಳ್ತಾ ಇದ್ದಾರೆ ನಿಜ. ಆದರೆ ಎಕ್ಸಾಕ್ಟ್ ಪೋಲ್ ರಿಸಲ್ಟ್ ಒಪ್ಕೊಳ್ಳೇಬೇಕಾಗ್ತದೆ. ಸಿ, ಅದರೊಳಗೆ ಎರಡನೇ ಮಾತಿಲ್ಲ. ಸಿ, ನಾವು ಇಡೀ ದೇಶದಲ್ಲಿ ಒಂದೊಂದು ಆಯಾಮ, ಪ್ರತಿಯೊಂದು ಆಯಾಮದಲ್ಲೂ ನೀವು ಚರ್ಚೆ ಮಾಡಿದಾಗ
ಬಿಜೆಪಿಗೆ ಯಾರು ಮತ ಹಾಕಿದ್ದಾರೆ ಅಂದ್ರೆ ಅದೇ ಒಂದು ಆಶ್ಚರ್ಯಕರವಾದ ಸಂಗತಿ. ಯಾಕೆ ಅಭಿವೃದ್ಧಿ ವಿಷಯದಲ್ಲಿ ಏನಾದ್ರು ಹಾಕಿದಾರ? ನಿರುದ್ಯೋಗ ಪ್ರಮಾಣ ಜಾಸ್ತಿ, 45 ಇಯರ್ಸ್ ಅಲ್ಲಿ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗಿದೆ ನೋಡಿ. 2017-18 ಮೂರು ವರ್ಷದಲ್ಲೇ ಉದ್ಯೋಗ ಸಿಕ್ಕಿಲ್ಲ ಅಂತ 25,000 ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದೊಂದೇ ಡೇಟಾ ಸಿಕ್ಕಿರೋದು ಕೇಂದ್ರ ಸರ್ಕಾರದಿಂದ, ಮಿಕ್ಕಿದ ಡೇಟಾ ಸಿಕ್ಕಿಲ್ಲ. ಅದು ಇದು ಕೇಂದ್ರ ಸರ್ಕಾರ ಕೊಟ್ಟಿರೋ ಡೇಟಾ. ಸಿ, ರೈತರು 10 ವರ್ಷದಲ್ಲಿ 115,000 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಬೆಂಬಲ ಬೆಲೆ ಸಿಕ್ಕಲಿಲ್ಲ, ಅವರು ಭೂಮಿ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡಿದರು. ಸಿ, ರೈತರು ಅವ್ರಿಗೆ ಓಟ್ ಹಾಕಲ್ಲ, ಯುವಕರು ಅವ್ರಿಗೆ ಓಟ್ ಹಾಕಲ್ಲ, ಮಹಿಳೆಯರು ಅವ್ರಿಗೆ ಓಟ್ ಹಾಕಲ್ಲ. ಹೊಸದಾಗಿ ಮತದಾರರಿದ್ದಾರಲ್ಲ, ನೀನು ಬಂದ ತಕ್ಷಣ ಅವ್ರಿಗೆಲ್ಲ ಭ್ರಮೆ, ಏನಿದು ದೇಶದಲ್ಲಿ ಹಿಂಗೆ ನಡೀತಾ ಇದೆ, ಇದುವರೆಗೆ ಓಟ್ ಹಾಕಿದವ್ರು ಯಾರು ಅಂತ. ಇಲ್ಲ ಕೇಳಿ, ಅಂದರೆ ಬಿಜೆಪಿಯ ಏನು ಟ್ರೆಡಿಷನಲ್ ವೋಟ್ಸ್ ಇದೆ ಆ ವೋಟ್ ಬಿದ್ದಿರ್ತದೆ. ಅದು ಹೊಸ ಓಟದಾರ ಓಟ್ ಹಾಕಿರಲ್ಲ, ನ್ಯೂಟ್ರಲ್ ಆಗಿರೋವಂಥವ್ರು ಯಾವುದು ಪರವಾಗಿಲ್ಲ, ಯಾವುದು ಪರವಾಗಿದೆ ಅಂತ ಯೋಚನೆ ಮಾಡ್ತಾರಲ್ಲ, ಅವ್ರು ಬಿಜೆಪಿಗೆ ಓಟ್ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಈ ಬಾರಿ 37% ಕಳೆದ ಬಾರಿ ಏನು 37% ಬಂದಿತ್ತು, ನಮ್ಮ ಪ್ರಕಾರ ಈ ಸಲ ಬಿಜೆಪಿಗೆ ಏನು ತಮಿಳುನಾಡು ಕೇರಳ ವೆಸ್ಟ್ ಬೆಂಗಾಲಲ್ಲಿ 1% ಮತ ಹೆಚ್ಚಿಗೆ ಮಾಡಿಕೊಂಡ್ರು ಕೂಡ 33-34% ಮಾತ್ರ ಮತ ಬೀಳ್ತದೆ, ಅದಕ್ಕಿಂತ ಜಾಸ್ತಿ ಓಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಭರವಸೆ ಇದೆ ನಮಗೆ. 19.66% ಮತ 25-26% ಮತ ಬರುತ್ತೆ, 120 ಸೀಟ್ ಇಂಡಿವಿಜುವಲ್ ಆಗಿ 120 ಸೀಟ್ ಬರುತ್ತೆ ಅಂತ ಒಂದು ಭರವಸೆ ಇವಾಗಲೂ ಇದೆ. ಆಮೇಲೆ ಸಿ, ನಾವು 10 ವರ್ಷ BJP ಮಾಡಿರೋ ಅನಾಚಾರವನ್ನು ನಾವು ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. 2014 ಭೂಸ್ವಾಧೀನ ಕಾಯ್ದೆ ತೊಗೊಂಡು ಬಂದರು, ಅವಾಗಿಂದ ಹಿಡಿದು ಈ ಕೊರೋನಾ ಕಳಪೆ ನಿರ್ವಹಣೆಯಿಂದ ಹಿಡಿದು ಎಲೆಕ್ಟ್ರಲ್ ಬಾಂಡ್ವರೆಗೂ ಕೂಡ ರಾಹುಲ್ ಗಾಂಧಿ ಪ್ರತಿ ಸಮಯದಲ್ಲಿ ಹೋರಾಟ ಮಾಡಿ ಕಾಂಗ್ರೆಸ್ ಎಕ್ಸಿಟ್ ಪೋಲ್ ರಿಸಲ್ಟ್ ಬರ್ತಾ ಇದ್ದಾಗ 100 ದಿವಸದ ಆಕ್ಷನ್ ಪ್ಲಾನ್ ಸಭೆಗಳನ್ನು ಮಾಡ್ತಾ ಕೂತಿದ್ದಾರೆ. ಹಂಗಿಲ್ಲ, ಹಂಗೆಲ್ಲ ಮಾಡೋಂಗಿಲ್ಲ, ಕೋಡ್ ಆಫ್ ಕಂಡಕ್ಟ್ ಇರ್ತದೆ. ಅದೇ ಅದೇ ಜವಾಬ್ದಾರಿ ಇಲ್ಲ, ಬೇಜವಾಬ್ದಾರಿ ಇದ್ದ ಜನ ಈ ಗಂಭೀರತೆ ಇಲ್ಲದಿದ್ದರೆ ಹಿಂಗೆ ಮಾಡೋದು. ಯಾಕಂದರೆ ಅದೊಂದು ಗಂಭೀರತೆ ಇರಬೇಕು. ಪ್ರಧಾನಮಂತ್ರಿ ಹುದ್ದೆ ಅಂದ್ರೆ ಏನು? ಈಗ ನೀವು ಹೀಟ್ ವೇವ್ ಇದೆ, ಅದು BC ಗಾಳಿ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಯಾಕಂದ್ರೆ ಅವ್ರು ಇನ್ನು ಪ್ರಧಾನಮಂತ್ರಿಗಳು. ನೀನು ಮುಂದಿನ 3.0 ಹೋಗಿ ನಾನು ಪ್ಲಾನ್ ಮಾಡ್ತೀನಿ ಅಂದ್ರೆ ತಪ್ಪದು, ಇನ್ನು ಕೋಡ್ ಆಫ್ ಕಂಡಕ್ಟ್ ಇದೆ. ಅಶೋಕ್ರಿ ನೋಡಿ ಪಾಪ, ಮಹಿಳೆ ಬಗ್ಗೆ ಆಗಲಿ ಅಥವಾ ಬಡವ್ರ ಬಗ್ಗೆ ಆಗಲಿ ಅಥವಾ ಯುವಕರ ಬಗ್ಗೆ ಆಗಲಿ ಅಥವಾ ರೈತರ ಬಗ್ಗೆ ಆಗಲಿ ಮಾತಾಡೋ ನೈತಿಕತೆ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷದ ವಕ್ತಾರರಿಗೆ ಇರೋದೇ ಇಲ್ಲ. ಯಾಕೆ ಅಂತಂದರೆ, ಮಹಿಳೆಯರ ಸಬಲೀಕರಣ ಕಳೆದ 77 ವರ್ಷಗಳಲ್ಲಿ ಮೊದಲ ಬಾರಿಗೆ ಆಗಿದೆ ಅಂದರೆ ಕಳೆದ 10 ವರ್ಷಗಳಲ್ಲಾಗಿದೆ. ಯಾಕೆ ಅಂತಂದರೆ, ಲಖಪತಿ ದೀದಿ ಅಂತಂದ್ಬಿಟ್ಟು ಏನು ಪ್ರೋಗ್ರಾಮ್ ಕೊಟ್ವಿ, ಆ ಲಖಪತಿ ದೀದಿಯ ಪ್ರೋಗ್ರಾಮ್ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯೂ ಸಹ ಸಬಲೀಕರಣ ಆಗಿ ಗಂಡನಿಗೆ ಸರಿಸಮಾನವಾಗಿ ನಿಲ್ತಕ್ಕಂತಹ ಕೆಲಸ ಮಾಡಿದ್ದಾಳೆ. ಅದಾದಮೇಲೆ ಯುವಕರಿಗೆ 26 ಕೋಟಿ ಉದ್ಯೋಗನ ಸೃಷ್ಟಿ ಮಾಡಿಕೊಟ್ಟಿದ್ದೀವಿ. 26 ಕೋಟಿ, ನಾನೇ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಹೇಳಿದೆ ನಿಮ್ಮ ಚಾನಲಲ್ಲಿ, ಇನ್ನೊಂದು ಸತಿ ಹೇಳ್ತೇನೆ. ಕನ್ಸ್ಟ್ರಕ್ಷನ್ ಸೆಕ್ಟರಲ್ಲಿ 4.5 ಕ್ರೋರ್ಸ್ ಆದರೆ ಮುದ್ರಾ ಯೋಜನೆಯ ಲೋನ್ ಮೂಲಕ ತತ್ಸುಮಾರು 16 ಕೋಟಿ ಆಗಿದೆ. ಅದಾದಮೇಲೆ ಲೈಫ್ ಸ್ಟಾಕ್ ಮಿಷನ್ ಇರಬಹುದು, ಅಗ್ರಿಕಲ್ಚರಲ್ ಗ್ರೋತ್ ಇರ್ಬೋದು, ಬೇರೆ ಬೇರೆ ಸೆಕ್ಟರ್ಗಳಲ್ಲಾಗಿರ್ತಕ್ಕಂಥ ಗ್ರೋತಿಂದ, ಯೂನಿಕಾರ್ನಿಂದ, ಸರ್ವಿಸ್ ಸೆಕ್ಟರಿಂದ ಮತ್ತು ಬೇರೆ ಬೇರೆ ಇದರಲ್ಲೆಲ್ಲೂ ಇನ್ನೂ ಒಂದು 6 ಕೋಟಿ ಉದ್ಯೋಗ ಕ್ರಿಯೇಟ್ ಆಗಿದೆ. ಇದೆಲ್ಲನೂ ಇಟ್ಕೊಂಡು 26 ಕೋಟಿ ಉದ್ಯೋಗ ಅಲ್ಲಿ ಕ್ರಿಯೇಟ್ ಆಗಿದೆ. ಅದಾದಮೇಲೆ ನೀವು ಇಂಥ ಒಂದು ಸ್ಕೀಮ್, ಕನ್ಸ್ಟ್ರಕ್ಷನ್ ಸ್ಕೀಮ್ನೇ ಇಟ್ಕೊಂಡು ಬೇರೆ ಬೇರೆ ಮೆಡಿಕಲ್ ಕಾಲೇಜಸ್ ಇದೆಲ್ಲ ಇಟ್ಕೊಳ್ಳಿ, ಇಂಜಿನಿಯರಿಂಗ್ ಕಾಲೇಜಸ್ ಇಟ್ಕೊಳ್ಳಿ, ಬೇರೆ ಬೇರೆ ಸಿಸ್ಟಮ್ಸ್ ಇಟ್ಕೊಳ್ಳಿ, ಇದರಲ್ಲೆಲ್ಲನೂ ಉದ್ಯೋಗ ಕ್ರಿಯೇಟ್ ಆಗಿಲ್ವಾ? ಹಾಸ್ಯಾಸ್ಪದವಾಗಿ ಮಾತಾಡಬಾರ್ದು. ಅದಾದಮೇಲೆ ಈಗ ರೈತರ ಬಗ್ಗೆ ಮಾತಾಡಿ. ರೈತರಿಗೆ ಹೌದು ಕರೆಕ್ಟು, 20 ಗುಂಟೆಗಿಂತ ಕಡಿಮೆ ಇವತ್ತು ಲ್ಯಾಂಡ್ ಹೋಲ್ಡಿಂಗ್ ಆಗಿದೆ. ಅದರಿಂದ ಏನು ಮಾಡಿದ್ದೀವಿ, ರೈತರಿಗೆ ಇನ್ಕಮ್ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ದ ಬೆಸ್ಟ್ ಆಪ್ಷನ್ ಈಸ್ ಲೈಫ್ ಸ್ಟಾಕ್ ಮಿಷನ್. ಲೈಫ್ ಸ್ಟಾಕ್ ಮಿಷನ್ಗೆ ಒತ್ತು ಕೊಟ್ಟು ಲೈಫ್ ಸ್ಟಾಕ್ನಲ್ಲಿ ಮತ್ತು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಒದಗಿಸ್ತಿರ್ತಕ್ಕಂಥ, ಇವತ್ತು ಬೆಳಗ್ಗೆ ನಾನು ಓದ್ತಾ ಇದ್ದೆ ಯಾವ ಸ್ಕೀಮ್ಸು ಹಾರ್ಟಿಕಲ್ಚರು ಮತ್ತು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟಲ್ಲಾಗಿದೆ ಅಂತ. ನಂಗೆ ಶಾಕ್ ಆಗೋಯಿತು. ತತ್ಸುಮಾರು 120 ಸ್ಕೀಮ್ಸು ಬೆನಿಫಿಷರೀಸ್ ಎಷ್ಟು ಅಂತಂದರೆ ತತ್ಸುಮಾರು 8 ಕೋಟಿ ಜನ ಬೆನಿಫಿಷರೀಸ್ ಇದರಲ್ಲಿ. ಇದೆಲ್ಲ ನಾನು ಅಭಿವೃದ್ಧಿಗೆ ಮತ್ತು ಉದ್ಯೋಗ ಕ್ರಿಯೇಷನ್ಗೆ ಆಗಿಲ್ವೆ? ಮತ್ತು ರೈತರ ಆತ್ಮಹತ್ಯೆ ಕರ್ನಾಟಕದಲ್ಲೇ 900, ಏನಕ್ಕೆ ಅಂದರೆ ನಿಮ್ಮ ಸರ್ಕಾರ ನಡಿ ಒಂದು ನಿಮಿಷ ಇನ್ನೊಂದು ಗರೀಬ್ ಕಲ್ಯಾಣ್ಗೆ 82 ಕೋಟಿ ಜನಕ್ಕೆ ಫ್ರೀಯಾಗಿ ಅಕ್ಕಿನ ವಿತರಣೆ ಮಾಡ್ತೀವಿ. ಕಳೆದ ಕರೋನಾದಲ್ಲಿ ಇಡೀ ಭಾರತ, ಇಡೀ ವಿಶ್ವದಲ್ಲಿ ಇವತ್ತು ಇನ್ನೂ ಅವರು ಪೇಪರ್ ಇಟ್ಕೊಂಡು ಓಡಾಡ್ತಿದ್ರೆ ನಾವು ಡಿಜಿಟಲ್ಕರಣ ಮಾಡಿದ್ದೀವಿ. ಸ್ವನಿಧಿ ಯೋಜನಾ ಮತ್ತು ಸ್ಟ್ರೀಟ್ ವೆಂಡರ್ಸ್ನ ನಾವು ಜೊತೆಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಿದ್ದೀವಿ. ಕಳೆದ ನೀವು ಮಾಡಿರ್ತಕ್ಕಂಥ 58 ವರ್ಷದ ಆಡಳಿತದಲ್ಲಿ ಆ ಸ್ಟ್ರೀಟ್ ವೆಂಡರ್ಸು ಎಣಾಗಿ ಬಿದ್ದಿದ್ರೆ ಯಾವನಪ್ಪ ಇವನು ಅಂತಲೇ ಗೊತ್ತಾಗ್ತಿರಲಿಲ್ಲ. ಅಂತಹ ದುರಾಡಳಿತ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡ್ತಾರೆ. ಇನ್ನು 2004-2014 ಮಧ್ಯದಲ್ಲಿ ಕಂಪೇರ್ ಟು ಎನಿ ಅದರ್ ಎಕಾನಮಿ, ಇನ್ಫ್ಲೇಷನ್ ತೆಗೆದುಕೊಳ್ಳಿ, GDP ತೆಗೆದುಕೊಳ್ಳಿ, ಚೈನಾ ಎಕಾನಮಿ ತೆಗೆದುಕೊಳ್ಳಿ, ಚೈನಾದಲ್ಲಿ ನೋಡಿ 2004 ನಾವು ಒಂದೇ ಒಂದು ಅನಾಲಿಸ್ಕೊಳ್ಳಿ, 37% ಆಫ್ ಚೈನೀಸ್ ಎಕಾನಮಿ ನಾವಿದ್ವಿ. ಇವರೇನು ಮಾಡ್ತಾರೆ ಗೊತ್ತಾ, ಹಾಳು ಮಾಡೋಗಿದ್ದು 19%ಗೆ ತಂದರು, ಇವತ್ತು ಅದು 26%ಗೆ ತಂದಿದ್ದೀವಿ. ಅಂದರೆ ಯಾವ ಮಟ್ಟಕ್ಕೆ ಚೈನೀಸ್ ಎಕಾನಮಿ 440% ಬರುತ್ತೆ, ಇಂಡಿಯನ್ ಎಕಾನಮಿ ಕೇವಲ 120.
ಅಲ್ಲ, 400 ಇದ್ದಂತಹ ಬ್ಯಾಸ್ಟನ್ ಕಾಂಗ್ರೆಸ್ ಬ್ಯಾಸ್ಟನ್ 400+ ಇವತ್ತು ಕೇವಲ 17. ಓಕೆ ಓಕೆ. ಇವತ್ತು ಭಾರತೀಯ ಜನತಾ ಪಾರ್ಟಿದು, ಭಾರತೀಯ ಜನತಾ ಪಾರ್ಟಿನೇ ಗೆಲ್ತಾ ಸತತವಾಗಿ ಗೆಲ್ತ ಬರ್ತಿರೋದು 95. ಇವ್ರಿಗೆ ಸತತವಾಗಿ ಗೆಲ್ತ ಬರ್ತಿರೋದು ಕೇವಲ 17. ಅಂದ್ರೆ ಇನ್ ಯಾವ ತರ ಜನ ನಿಮ್ಗೆ ಮನೆ ಕಳಿಸ್ತಾರೆ ಸ್ವಾಮಿ, ಸ್ವಲ್ಪ ಎಚ್ಚರಿಕೆ ಮಾತಾಡಿ. ಮನೆದೇವ್ರ ಸುಳ್ಳು ಅನ್ನೋ ತರ ನಟರಾಜ್ ಗೌಡ್ರ ಮನೆ ಸುಳ್ಳು ಆಗ್ಬಿಟ್ಟಿರ ಸ್ಟಾಟಿಸ್ಟಿಕ್ಸ್ ಬಗ್ಗೆ ಮಾತಾಡೋಣ. ಐಕೆ ಮುಂಚಿತವಾಗಿ ಬೆಂಗಳೂರು ವಿಚಾರಕ್ಕೆ ಬಂದ್ರೆ, ಬೆಂಗಳೂರು 5 ಲೋಕಸಭಾ ಕ್ಷೇತ್ರಗಳ ವಿಚಾರಕ್ಕೆ ಬಂದ್ರೆ 1-2 ಸೀಟನ್ನ ಕಾಂಗ್ರೆಸ್ ಕಳೆದವರೆಗೆ ಒಂದೇ ಸೀಟ್ ಕಳೆದ್ರಿ. ಒಂದ್ ವೇಳೆ ಅವ್ರು 2 ಸೀಟ್ ಗೆಲ್ತಾರೆ ಅಂತ ಹೇಳಿದ್ರೆ ನೀವು 1 ಸೀಟ್ ಕಳ್ಕೊಳ್ತೀರಿ ಅಂತ ಹೇಳಿ ಅಶೋಕ್ ಕೊಟ್ರೆ. ಬೆಂಗಳೂರು ಗ್ರಾಮಾಂತರ ನಾನು ಕೆಲಸ ಮಾಡಿರ್ತಕ್ಕಂಥ ಕ್ಷೇತ್ರ ಅಂದ್ರೆ ಈ ಲೋಕಸಭೆ ಚುನಾವಣೆಯಲ್ಲಿ ನಾನು ಸಟ್ಟಾಬಾಜಲ್ಲಿ ಇವತ್ತವರೆಗೂ ಪಾರ್ಟಿಸಿಪೇಟ್ ಮಾಡಿಲ್ಲ. ನಾನೇ ಒಂದು ಚಾನಲ್ ಹೇಳಿದೆ, ಇವತ್ತು ಯಾರಾದರೂ ನನ್ನ ಕೇಳಿದ್ರೆ 70,000 ಲೀಡಲ್ಲಿ ನಾನು ಸಟ್ಟಾಬಾಜಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ. ಯಾಕೆ ಅಂತಂದರೆ 8 ಕ್ಷೇತ್ರಗಳನ್ನು ನಾನು ಟ್ರಾವೆಲ್ ಮಾಡಿದ್ದೀನಿ, 8 ಕ್ಷೇತ್ರಗಳಲ್ಲಿ ನಾನು ಮತದಾರರನ್ನು ಭೇಟಿ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ, ಕ್ಯಾಂಪೇನ್ ಹೋಗಿದ್ದೀನಿ, ಮತ್ತು ಅಲ್ಲಿ ಪ್ರೆಸ್ ಕಾನ್ಫರೆನ್ಸಸ್ಸು ಮಾಡಿದ್ದೀನಿ. ನೀವು ಆನೇಕಲ್ಲಲ್ಲಿ ಒಂದು ಸ್ವಲ್ಪ ಲೀಡ್ ಬರ್ತದೆ. ನೀವು 5ರಲ್ಲಿ ಕಳ್ಕೊಳ್ಳುವಂಥ ಸೀಟ್ ಯಾವುದು ಅಂತೇಳಿ ಅನಿಸುತ್ತೆ ನಿಮಗೆ? ನೋಡಿ, ಒಂದು ಸೆಂಟ್ರಲ್ ಏನಿದೆ ನಮಗೆ ಮತ್ತು ಕಾಂಗ್ರೆಸ್ಗೆ ವೋಟ್ ಡಿಫ್ರೆನ್ಸ್ ಏನಿದೆ 0.5% ವೋಟ್ ಡಿಫ್ರೆನ್ಸ್ ಇದೆ. 0.5% ವೋಟ್ ಡಿಫ್ರೆನ್ಸ್ ಇದೆ ಸೆಂಟ್ರಲ್, ಬೆಂಗಳೂರು ಸೆಂಟ್ರಲಲ್ಲಿ. ಅದು ಒಂದು ಮಾತ್ರ ನಮಗೆ ನಮ್ಮ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಸ್ವಲ್ಪ ಡೋಲಾಯಮಾನವಾಗಿದೆ. ಬಟ್ ಆದರೆ 0.5% ಲೀಡ್ ಟು ಬಿ ಜೆ ಪಿ ಇದೆ. ಆದರೆ ಅದನ್ನು ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂತಹ ಆತ್ಮವಿಶ್ವಾಸ ಇದೆ. ಬೆಂಗಳೂರು ಸೆಂಟ್ರಲಲ್ಲಿ ನಮಗೆ ವೋಟ್ ಡಿಫ್ರೆನ್ಸ್ ಬಂದು 2.2% ಇದೆ. ಅದರಿಂದಾಗಿ ಲೀಡ್ ಟು ಕಾಂಗ್ರೆಸ್ 8 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಕನಕಪುರ 5,000, ಆನೇಕಲ್ 5,000, ಬೆಂಗಳೂರು ಸೌತು ಮತ್ತು ರಾಜರಾಜೇಶ್ವರಿ ನಗರಲ್ಲಿ ಕನಕಪುರದಲ್ಲಿ ಕೇವಲ 5,000 ಮಾತ್ರ. ದಿಸ್ ಇಸ್ ಹರಿಪ್ರಸಾದ್ ಸಾಯಂಕಾಲ ಬರ್ತೀನಿ. ಇವತ್ತು ಬೇಕಾದ್ರೆ ಕನಕಪುರದಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಈ 3 ಕ್ಷೇತ್ರಗಳಲ್ಲಿ 100,000 ಗಿಡಲ್ಲಿ ಗೆಲ್ತೀವಿ. 100,000 ಗಿಡಲ್ಲಿ ಗೆಲ್ತೀವಿ. ಬೆಂಗಳೂರು ದಕ್ಷಿಣ ಫೈಟ್ ಇದೆ, ನಾವು ಅದರಲ್ಲಿ ಒಂದು 30,000-50,000 ಗಿಡಲ್ಲಿ ಅದನ್ನೂ ಗೆಲ್ತೀವಿ. ಈ ಬೆಂಗಳೂರು ರೀಜನ್ ಇದೆ, 4 ಕ್ಷೇತ್ರ ಇದೆಯಲ್ಲ, 4 ಕ್ಷೇತ್ರಗಳು 5 ಒಟ್ಟು 5 ಬರುತ್ತೆ. ಅಂದ್ರೆ ಚಿಕ್ಕಬಳ್ಳಾಪುರ ಕೂಡ ಬರುತ್ತೆ, ಯಾಕಂದ್ರೆ ಯಲಹಂಕ ಕೂಡ ಅದರಲ್ಲಿ ಸೇರ್ಕೊಳ್ಳುತ್ತೆ. ಅದರಿಂದ ಚಿಕ್ಕಬಳ್ಳಾಪುರ ಕೂಡ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಐದು ಗೆಲ್ತೀರಿ, ಐದೂ ಗೆಲ್ತೀವಿ. ಅವೆರಡು 50,000 ಗೆಲ್ತೀವಿ. ಈ 3 ಕ್ಷೇತ್ರಗಳು 100,000 ಓಟಲ್ಲಿ ಗೆಲ್ತೀವಿ. ಆಮೇಲೆ ಇವ್ರು ಕನಕಪುರದ 5,000 ಗಿಡ ಹೇಳ್ತಾರಲ್ಲ, ಇವತ್ತು ಬರ್ದು ಮಾಡಿಕೊಳ್ಳಿ, 70,000 ಇರುತ್ತದೆ ಕಾಂಗ್ರೆಸ್ಗಲ್ಲಿ. ಕನಕಪುರದಲ್ಲಿ ಕಡಿಮೆ ಅಂದರೆ 70,000 ಇರುತ್ತದೆ ಕಾಂಗ್ರೆಸ್ಗೆ. ಬಿ ಜೆ ಪಿ ಏನಾದರೂ ಹೇಳಿ, 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಬಿ ಜೆ ಪಿಗಿಂತ ಕಡಿಮೆ ಮತದಾರ ತಗೊಳ್ಳೋದೇ ಇಲ್ಲ. 5,000 ಅಲ್ಲ, 70,000 ಬೆಂಗಳೂರು ಸೌತ್ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ. ಬೆಂಗಳೂರು ಸೌತ್, ರಾಜರಾಜೇಶ್ವರಿ ನಗರ, ಆನೇಕಲ್ಲು, ಮಾಗಡಿ, ಕುಣಿಗಲ್ಲು, ಚನ್ನಪಟ್ಟಣ, ಕನಕಪುರ, ರಾಮನಗರ, ನೀವು ಯಾವುದೇ ತಗೊಳ್ಳಿ, 5,000 ಹಿಡಿದು 75,000 ಲೀಡ್ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತದೆ. ನಿರಾಯಾಸವಾಗಿ ಬೆಂಗಳೂರು ಗ್ರಾಮಾಂತರ ಗೆಲ್ತೀವಿ. ಬಿಜೆಪಿ ಅಗಲ್ಗನ್ಸ್ ಏನ್ ಕಾಣ್ತಾ ಇದೆ ಅದು ಅಗಲ್. ದಿನೇಶ್ ಮಿನುಟರ್, ಯಾಕಂದ್ರೆ ಇಡೀ ಕರ್ನಾಟಕದ ಈ ಬಾರಿ ಅತ್ಯಂತ ಕುತೂಹಲದ ಕ್ಷೇತ್ರ, ಕಳೆದ ಬಾರಿ ಹಿಂಗೆ ಮಂಡ್ಯ ಇತ್ತು, ಅದಕ್ಕಿಂತ ಹೆಚ್ಚು ಕುತೂಹಲ ಈ ಬಾರಿ ಇರೋದು ಬೆಂಗಳೂರು ಗ್ರಾಮಾಂತರದ ಬಗ್ಗೆ. ತಮ್ಮ ಪ್ರಕಾರ ಈ ಇಬ್ಬರ ಅದರಲ್ಲೂ ವಿಶೇಷವಾಗಿ ಅಶೋಕ್ ಗೌಡ್ರ ಮಾತನಾಡಿದ್ರು. ನಾನು ಅವರ ಚರ್ಚೆಯಲ್ಲಿ 5,000 ಹೆಚ್ಚು ಲೀಡ್ ಹೋಗಲ್ಲ ಕಾಂಗ್ರೆಸ್ ಅಂತ ಹೇಳಿದ್ರೆ ಅವರ ಅತಿದೊಡ್ಡ ಚಾಲೆಂಜ್. ನಾನು ಆ ಕ್ಷೇತ್ರದ ಅದರಿಂದಾಗಿ ನಾನು ಹೇಳ್ತೀನಿ, ನಾನು ನಾನು ಆನೇಕಲ್ ಕ್ಷೇತ್ರ, ನನ್ನ ನೇಟಿವ್, ನನ್ನ ಮನೆಯವರ ನೇಟಿವ್ ಕನಕಪುರ, ನನ್ನ ಸ್ವಂತ ಇವರು ಚನ್ನಪಟ್ಟಣ, ರಾಮನಗರ, ಇನ್ನೊಂದು 12 ಇದೆ. ಅದರಿಂದ ಆ ಲಕ್ಸುರಿ ಅವರಿಗೆ ಎಲ್ರಿಗೂ ಇದೆ ಅಂತ ಹೇಳ್ತೀನಿ. ನಾನು ಅದಕ್ಕಿಂತಲೂ ಮುಖ್ಯವಾಗಿ ಅವರು ಗೌಡ್ರು ಬಿ ಜೆ ಪಿಯ ಸಾಧನೆ ಒಂದು ದೊಡ್ಡ ಪಟ್ಟಿ ಕೊಟ್ಟರು. ನನಗೆ ಖುಷಿ ಆಯಿತು ಬಿ ಜೆ ಪಿ ಸಾಧನೆ ಕೇಳಿ.
ನನ್ನ ಪ್ರಶ್ನೆ, ಇದನ್ನು ಮೋದಿಯವರು ಕೂಡ ಕರ್ನಾಟಕಕ್ಕೆ ಬಂದಾಗ 1, 2, 3 ಲಖಪತಿ ದೀದಿ ನಾವು ಇಷ್ಟು ಮಾಡಿದ್ದೇವೆ ಅಂತ ಹೇಳಿದರೆ ನಾವು ಕನ್ವಿನ್ಸ್ ಆಗ್ಬೋದಿತ್ತು, ಅದೊಂದು ಚರ್ಚೆ ಆಗಬೇಕಿತ್ತು. ಆದರೆ ಇಡೀ ಅವರ ಭಾಷಣದುದ್ದಕ್ಕೂ ಈ ಸಾಧನೆಗಳ ಬಗ್ಗೆ ಹೇಳಲಿಲ್ಲ. ಅವರು ಹೇಳಿರೋದು ಹಿಂದೂ ಮುಸ್ಲಿಮ್ ಮಟನ್ ಚಿಕನ್ ಫಿಶ್ ಮಂಗಳಸೂತ್ರನೇ ಹೇಳಿ. ನನ್ನ ಆಕ್ಷೇಪ ಇರೋದು ಅಲ್ಲಿ, ನೀವು ಮಾಡಿದ್ರೆ ಜನರ ಮುಂದೆ ಹೇಳಿ. ಈಗ ಸಿದ್ದರಾಮಯ್ಯ ಉದಾಹರಣೆಗೆ ಸಿದ್ದರಾಮಯ್ಯನವರು 2013-18 ಆದಾಗ ಮತ್ತೆ ರಿಪೀಟಿಟಿವ್ ಆಗಿ ಹೇಳಿ 165 ಭರವಸೆ ಕೊಟ್ಟಿದ್ದೇನೆ ನಾನು ಇಂಪ್ಲಿಮೆಂಟ್ ಮಾಡಿದ್ದೇನೆ ಅಂತ. 5 ಗ್ಯಾರಂಟಿ ಭರವಸೆ ಕೊಟ್ಟಿದ್ದೆ ಇಂಪ್ಲಿಮೆಂಟ್ ಮಾಡಿದ್ದೇನೆ. ನೀವು ಮಾತಾಡುವಾಗ ನಾನು ಬರಲಿಲ್ಲ ದಯವಿಟ್ಟು. ಅದರಿಂದಾಗಿ ನೀವು ಲಖಪತಿ ದೀದಿ ಎಲ್ಲಿ ಒಬ್ಬರನ್ನಾದರೂ ತೋರಿಸ್ಬೇಕು. ನಾನೇ ಸ್ವಲ್ಪ ಅದನ್ನು ನೋಡಿದ್ದೇನೆ, ಎಲ್ಲಿದ್ದಾರೆ ಲಖಪತಿ ದೀದಿಗಳು ಅಂತ. ಅದರಿಂದ ನೀವು ಬಹಿರಂಗವಾಗಿ ಅದ್ರ ಚರ್ಚೆಗೆ ಬಂದಾಗ ಆಗ ಜನರು ಅದರ ಬಗ್ಗೆ ಚರ್ಚೆ ಮಾಡ್ಬೋದು, ಅದರಲ್ಲಿ ಓಟು ಕೊಡ್ಬೋದು. ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಇಷ್ಟು ಸೀಟ್ಗಳು ಬಂದರೂ ಅದು ಮೋದಿಯವರ ಸಾಧನೆಗೋಸ್ಕರ ಸೀಟ್ ಬಂದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನೀವು ಒಂದು ಇದೆ, ಈಗ ಉತ್ತರ ಭಾರತದಲ್ಲಿ ಕೂಡ ಯಾಕೆ ಬರ್ತದೆ ಅಂದರೆ, ನೀವು 80 ಕೋಟಿ ಜನರಿಗೆ ಅಕ್ಕಿ ಕೊಡ್ತಾ ಏನಿದ್ದೀರಿ, ಕರ್ನಾಟಕಕ್ಕೆ ಅದು ಹೊಸದೇನಲ್ಲ, 2013 ಬಂತು. ಅದರಿಂದ ಆಗ ಇದೇ BJP ಅವರು ಕನ್ನಭಾಗ್ಯ ಅನ್ನಭಾಗ್ಯ ಜನರ ಸೋಮಾರಿಗಳಾಗ್ತಾರೆ ಅಂತ ಇದ್ದ ಬದ್ದು ನಾನಾಗ ಮಾಧ್ಯಮ ಸಲಹೆಗಾರನಾಗಿದ್ದೆ, ಅದಕ್ಕೆ ನಾನು ಹೇಳಬಲ್ಲೆ, ಎಲ್ಲ ರೀತಿಯ ಟೀಕೆ ಮಾಡಿದರು. ಇವತ್ತು ಅವರನ್ನು ಏನಾದರೂ ಉತ್ತರ ಭಾರತದಲ್ಲಿ ಬದುಕಿಸಿದರೆ, ನಾನು ಈಗಲೂ ಹೇಳ್ತೇನೆ, ಆ 5 ಕಿಲೋ ಅಕ್ಕಿ ಕೊಟ್ಟದ್ದು ಒಂದು ಬದುಕಿಸಿರ್ಬೋದು. ಯಾಕೆಂದರೆ ಬಿಮಾರು ರಾಜ್ಯಗಳಲ್ಲಿ UP ಇರ್ಬೋದು, ಬಿಹಾರ್ ಇರ್ಬೋದು, ರಾಜಸ್ಥಾನಗಳಿರ್ಬೋದು, ಅವರಿಗೆ 5 ಕಿಲೋ ಧಾನ್ಯ ಅದು ಭಾಳ ದೊಡ್ಡ ಲಾಭಾರ್ಥಿಗಳಂದರೆ ಆ ಒಂದು ಸ್ಕೀಮ್ ಅವರಿಗೆ ಒಂದಷ್ಟು ಬದುಕಿಸಿರ್ಬೋದು. ಯಾಕೆಂದರೆ ಈ ಚುನಾವಣೆಯಲ್ಲಿ, ಅಲೆಗಳಿಲ್ಲದ ಚುನಾವಣೆಯಲ್ಲಿ, ಈ ಮಹಿಳಾ ಮತದಾರರ ಒಂದು ಬ್ಯಾಂಕ್ ಇದೆ ಅಲ್ಲ, ಅದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವರ್ಕ್ ಆಗಿದೆ. ಅದು ಸೈಲೆಂಟ್ ವೋಟರ್ಸ್ ಅದು. ಅದರಿಂದ ಉತ್ತರ ಭಾರತದಲ್ಲಿ ಏನಾದರೂ BJP ಇದ್ದ ಸೀಟ್ಗಳನ್ನ ಉಳಿಸ್ಕೊಳ್ಳಿಕ್ಕೆ ನೆರವಾಗೋದಿದ್ರೆ ಒಂದು ಸ್ಕೀಮ್ ಏನಂದ್ರೆ, ಇವರೇ ಉದ್ಯೋಗದೇ ಹೇಳಿದ್ರು, ಲಖಪತಿ ದೀದಿಯದೇ ಹೇಳಿದ್ರು, ಅದು ಎಲ್ಲಿ ಆಗಿದೆ ಅಂತ ಗೊತ್ತಿಲ್ಲ, ಅದು ವರ್ಕ್ ಆಗಿರ್ಬೋದಂತ. ಅದರ ಬಗ್ಗೆ ಚರ್ಚೆ ಆಗ್ಬೇಕಿತ್ತಂದ್ರೆ ನಾನು ಹೇಳ್ತಾ ಇರೋದು ಅದನ್ನು, ಅದರ ಬಗ್ಗೆ ಸಾಧನೆ ಬಗ್ಗೆ ಚರ್ಚೆ ಆಗ್ಬೇಕಿತ್ತು. ನಾವು ಚರ್ಚೆ ಮುಂದುವರೆಸೋಣ, ಜಸ್ಟ್ ಮಾತಾಡ್ತೀನಿ ಅಚ್ಚುಕೋಟ್ರೆ, ಚಿಕ್ಕಬೇಕು ಅಂತ. ನಮಸ್ಕಾರ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್, ನನ್ನ ಜೊತೆಗಿದ್ದಾರೆ ನಾನು ಶರ್ಮತ. ವೆಲ್ ವೀಕ್ಷಕರ ದಿನದಲ್ಲಿ ನಡೆದಿರುವ ಪ್ರಮುಖ ಬೆಳವಣಿಗೆಗಳ 30 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣೆ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿಗಳಾದ ಎನ್ ರವಿಕುಮಾರ್, ಸಿಟಿ ರವಿ ಹಾಗೂ ಎಂಜಿ ಮುಳೆ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಡಾಲರ್ಸ್ ಕಾಲೋನಿಯಲ್ಲಿರುವ BSY ನಿವಾಸಕ್ಕೆ ಭೇಟಿ ನೀಡಿದ ಸಿಟಿ ರವಿ BSY ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಜವರಾಯಿಗೌಡ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮಾಜಿ ಸಿಎಂ HD ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಿಯೋಗದೊಂದಿಗೆ ಆಗಮಿಸಿದ ಜವರಾಯಿಗೌಡ ಚುನಾವಣಾಧಿಕಾರಿ MK ವಿಶಾಲಾಕ್ಷಿ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಜವರಾಯಿಗೌಡ ನಾಮಪತ್ರ ಸಲ್ಲಿಸಿ ಹೊರಗಡೆ ಬರ್ತಾ ಇದ್ದ ವೇಳೆ ಜೆಡಿಎಸ್ ನಾಯಕರಿಗೆ ಸಿಎಂ DCM ಎದುರಾಗಿದ್ದಾರೆ. ಜೆಡಿಎಸ್ ನಾಯಕರು ಸಿಎಂ DCMಗೆ ಹಸ್ತಲಾಘವ ಮಾಡಿದರೆ HDK ಮಾತ್ರ ಮಾತು ಆಡಲಿಲ್ಲ, ಮುಖಾನೂ ನೋಡಲಿಲ್ಲ. ಪರಿಷತ್ಗೆ ನನ್ನ ನಾಮನಿರ್ದೇಶನ ಆಗ್ತಕ್ಕಂಥದ್ದು ನನ್ನ ಕಾರ್ಯಕರ್ತರಿಗೆ ಮುಖಂಡರಿಗೆ ಸಂಪುಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಕಾರ್ಯಕರ್ತರು ಮುಖಂಡರಿಗೆ ಈ ಗೆಲುವು ಅವರಿಗೆ ಸಲ್ಲಬೇಕು. ಹಾಗೆ ಕುಮಾರ್ನವರು, ದೇವೇಗೌಡರು, ಜಿ ದೇವೇಗೌಡರು, ನಮ್ಮ ಪಕ್ಷದ ಎಲ್ಲ 19 ಶಾಸಕರು ಜವರಾಯಿಗೌಡರಿಗೆ ಮಾಡಿ ವಿಧಾನಸಭೆ ವಿಧಾನ ಪರಿಷತ್ತಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ಏನೋ ಒಂದು ತೀರ್ಮಾನ ತಗೊಂಡು ನನ್ನ ಮೇಲೆ ಭಾಳ ವಿಶ್ವಾಸವನ್ನಿಟ್ಟು ಇವತ್ತು ನನ್ನ ನಾಮನಿರ್ದೇಶನವನ್ನು ಮಾಡಿಸಿದ್ದಾರೆ, ನಾಮಿನೇಷನ್ ಹಾಕ್ಸಿದ್ದಾರೆ. ಮುಂದೆ ಪಕ್ಷಕ್ಕೆ ನಾನು ನಿಷ್ಠಾವಂತನಾಗಿ ನನ್ನ ಯಶವಂತಪುರ ಕ್ಷೇತ್ರದ ಎಲ್ಲ ನನ್ನ ಮುಖಂಡರು ಕಾರ್ಯಕರ್ತರನ್ನ ಜೊತೆಗೂಡ್ಕೊಂಡು ನನ್ನ ಕ್ಷೇತ್ರದಲ್ಲಿ ಪಕ್ಷವನ್ನು ಇನ್ನೂ ಹೆಚ್ಚು ರೀತಿಯಾಗಿ ಶಕ್ತಿಯುತವಾಗಿ ಬೆಳೆಸೋದಕ್ಕೆ ಕಾಯಾವಾಚ ನಾನು ದುಡಿತೀನಿ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣೆ ಹಿನ್ನೆಲೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಗೋವಿಂದರಾಜು, ಬೋಸರಾಜು, ಬಿಲ್ಕಿಸ್ ಬಾನು, ವಸಂತ್ ಕುಮಾರ್, ಜಗದೇವ್ ಗುತ್ತೇದಾರ್, ಐವಾನ್ ಡಿಸೋಜಾ ನಾಮಪತ್ರ ಸಲ್ಲಿಕೆ ಮಾಡಿದರು. ಅಭ್ಯರ್ಥಿಗಳಿಗೆ ಸಿಎಂ DCM ಸಾಥ್ ನೀಡಿದರು.
ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, 7 ಜನರು ನಮ್ಮ ಪಕ್ಷದಿಂದ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ, ನಮ್ಮ ಸಂಖ್ಯಾಬಲದಲ್ಲಿ 7 ಸ್ಥಾನ ಸಿಗುತ್ತೆ, ಜೆಡಿಎಸ್ ಕೂಡ ಒಬ್ಬ ಅಭ್ಯರ್ಥಿ ಹಾಕಿದ್ದಾರೆ ಅಂತ ಹೇಳಿದರು. 11 ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಪಕ್ಷಕ್ಕೆ 7 ಬರ್ತದೆ ನಮ್ಮ ಸಂಖ್ಯಾಬಲದಿಂದ, ಹಾಗಾಗಿ 7 ಜನರನ್ನು ನಾಮಿನೇಷನ್ ಮಾಡಿದ್ದೀವಿ. ಹೈಕಮಾಂಡ್ ಅವರು ಒಪ್ಪಿಗೆ ಕೊಟ್ಟು ಕಳಿಸಿಕೊಟ್ಟಿದ್ದಾರೆ. ಲಿಸ್ಟ್ 19-20 ಓಟ್ ಬೇಕು ನಮ್ಮ ಸಂಖ್ಯಾಬಲದ ಮೇಲೆ ನಾವು ಗೆಲ್ತೀವಿ ಅಂತಕ್ಕಂಥ, 11 ಜಾಸ್ತಿ ನಾಮಿನೇಷನ್ ಆಗ್ತೀವಿ ಅಂದರೆ ಚುನಾವಣೆ ನಡೆಯಲ್ಲ. ರವೀಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿನಿ. ನಟರಾಜ್ಗೌಡ್ರೆ, ನೇರವಾಗಿ ಮೈಸೂರು ಮತ್ತು ಕರಾವಳಿ ಭಾಗದ ವಿಚಾರಕ್ಕೆ, ಹಳೆ ಮೈಸೂರು ಮತ್ತು ಕರಾವಳಿ ಭಾಗದ ವಿಚಾರಕ್ಕೆ ಬಂದಾಗ, ಇಲ್ಲಿ ಬಹುತೇಕ 1 ಅಥವಾ 3 ಸೀಟುವರೆಗೆ ಗೆಲುವನ್ನು ದಾಖಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ನಿಮ್ಮ ಲೆಕ್ಕಾಚಾರ ಯಾವ ವಿಶ್ವಾಸ ಇದೆ ಈ ಭಾಗದಲ್ಲಿ? ನೋಡಿ, ಈಗ ಮೈಸೂರು, ಚಾಮರಾಜನಗರ ನಾವು ಗೆಲ್ತೀವಿ, ಮಂಡ್ಯನೂ ಕೂಡ ನಾವು ಗೆಲ್ತೀವಿ. ಬಟ್ ನಮಗೇನಂದರೆ ಈ ಕರಾವಳಿ ಅಂದರೆ ನೀವು ಮಂಗಳೂರು ಹೇಳ್ತೀರಲ್ಲ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡನೂ, ಅವೆರಡು ಕಡೆ ಪೈಪೋಟಿ ಇದೆ ಅಂತ ಮಾಹಿತಿ. ಈಗ ದಕ್ಷಿಣ ಕನ್ನಡದಲ್ಲಿ ಕಾರ್ಯಕರ್ತರು, ನಮ್ಮ ನಾಯಕರು ಭಾಳ ಮುಂಚೆಯಿಂದನೂ ಕೆಲಸ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿನ ತುಂಬ ತೀವ್ರಗತಿಯ ಪೈಪೋಟಿ ಇದ್ದೇ ಇರ್ತದೆ ಅಲ್ಲಿ. ನಾವು ಅಂತೀವಿ, ಅದಕ್ಕೆ ನಾವು 28 ನಾವು ಬಿ ಜೆ ಪಿ ಥರ ಹೇಳ್ತಿರಲಿಲ್ಲ. 20 ಅಂತ ಯಾಕೆ ಹೇಳ್ತಾ ಇದ್ರು, ನಮಗೆ ಕೆಲವು ಕಡೆ ಫೈಟ್ ಇರ್ತದೆ ಅಂತ ಒಂದು ಭರವಸೆ ಇದೆ. ಆದರೆ ಈ ಗ್ಯಾರಂಟಿ ಯೋಜನೆಗಳೇನಾದ್ರು ಕೈ ಹಿಡಿದ್ರೆ ನಮಗೆಲ್ಲೂ ಕೂಡ, ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿದರೆ, ಆಮೇಲೆ ಕೆಲವು ಪೋಲರೈಸೇಷನ್ ಆಗಿದೆ. ಸಿ ಬಿ ಜೆ ಪಿ ಜೆ ಡಿ ಎಸ್ಸು ಈ ಮೈತ್ರಿಯನ್ನು ಇಷ್ಟಪಡ್ದಲ್ಲಿ ಇರುವಂಥ ಓಟ್ಗಳು, ಕಳೆದ ಬಾರಿ ಎಲ್ಲ ಬಂದು ಜನ ಓಟ್ ಹಾಕಿಲ್ದಲ್ಲಿರುವಂಥವ್ರು, ಅವರೆಲ್ಲ ಈ ಬಾರಿ ಅವ್ರು ಸೋಲಿಸ್ಬೇಕು ಅಂತಾರು ಬಂದು ಓಟ್ ಹಾಕಿದ್ದಾರೆ, ಅಧಿಕವಾಗಿ ಓಟ್ ಹಾಕಿದ್ದಾರೆ ಅಂತ. ಹಾಸನದಲ್ಲಿ ಗೆಲ್ತೀರಿ ಅಂತ? ಹಾಸನದಲ್ಲಿ ಗೆಲ್ತೀವಿ. ಹಾಸನಲ್ಲಿ ಕಾಂಗ್ರೆಸ್ ಖಂಡಿತ ಗೆಲ್ಲುತ್ತೆ. ಹಾಸನ, ಮಂಡ್ಯ, ಕೋಲಾರ, ಬಿ ಜೆ ಪಿ ಜೆ ಡಿ ಎಸ್ ಇಲ್ಲಿ ಶೂನ್ಯ ಆಗುತ್ತೆ ಅಂತ ಒಂದು ಮಾಹಿತಿ ನಮಗೆ ಬರ್ತಾ ಇದೆ. ಓಕೆ ಓಕೆ ಓಕೆ. ಆದರೆ ನೋಡಿ, ಆಗಲೇ ಗ್ಯಾರಂಟಿ ಬಗ್ಗೆ ಹೇಳ್ತಾ ಇದ್ದೆ, ಗ್ಯಾರಂಟಿ ಹಳೆ ಮೈಸೂರು ಮತ್ತು ಕರಾವಳಿ ಬಗ್ಗೆ ಅಲ್ಲ. ಈಗ ಒಂದು ಚಾಮರಾಜನಗರ ಒಂದು ಡೌಟು, ಚಿತ್ರದುರ್ಗ ಒಂದು ಡೌಟ್ ಬಿಟ್ಟು, ಕರಾವಳಿನಲ್ಲಿ 3-3 ಗ್ಯಾರಂಟಿ ಕೇಳ್ತೀವಿ, ಅದು ನಮ್ಮ ಬ್ಯಾಸ್ಟನ್ನು ಸಹ. ಜೊತೆಗೆ ನೀವು ಯಾವ ಮೈಸೂರು ತೆಗೆದುಕೊಳ್ಳಿ, ಮಹಾರಾಜರಿದ್ದಾರೆ. ಪ್ರಜ್ವಲ್ ಗೆದ್ರೆ ಅವ್ರ ಬೆಂಬಲ ನೀವು ಪಡ್ಕೊಳ್ತೀರಿ ಅಂದರೆ ಯಾರ್ದು? ಪ್ರಜ್ವಲ್ ಗೆದ್ರೆ ನೋಡಿ, ಪ್ರಜ್ವಲ್ಗಿಂತ ಅಲ್ಲಿ ಗೆಲ್ತಿರ್ತಕ್ಕಂಥವ್ದು ಎನ್ ಡಿ ಎ, ಜೆ ಡಿ ಎಸ್ ಗೆಲ್ತಾ ಇರೋದು. ಪ್ರಜ್ವಲ್ನ ಏನು ಕಾನೂನಾತ್ಮಕವಾಗಿ ವಿಚಾರ ಇದೆ ಅದು ಸಪ್ರೇಟ್ ವಿಚಾರ. ಆದರೆ ಅಲ್ಲಿ ಗೆಲ್ತಿರ್ತಕ್ಕಂಥವ್ದು ಯಾರು, ಎನ್ ಡಿ ಎ ಅಭ್ಯರ್ಥಿ ಅಂದರೆ ಜೆ ಡಿ ಎಸ್ನ ಸಿಂಬಲಲ್ಲಿ ಗೆಲ್ತಕ್ಕಂಥ ಅಭ್ಯರ್ಥಿ ಬೇರೆ ವಿಚಾರ. ಪ್ರಜ್ವಲ್ದು ಕಾನೂನಾತ್ಮಕವಾಗಿ ಏನೇನು ವಿಚಾರ ಆಗುತ್ತೋ ಅದಕ್ಕೆಲ್ಲನೂ ಸಹ ನಾವು ಸಹಕರಿಸ್ತೇವೆ, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ನಮ್ಮಲ್ಲಿ. ಆಯಿತಾ, ಇದು ಸಪ್ರೇಟ್ ವಿಚಾರ. ಅತ್ಯಂತ ಇನ್ನೂ ಪರ್ಟಿಕ್ಯುಲರ್ ಆಗಿ ಗ್ಯಾರಂಟಿ ವರ್ಕ್ ಆಗಿ ಗ್ಯಾರಂಟಿ ವರ್ಕ್ ಆಗಿದೆಯಾ ಅಂದರೆ, ಗ್ಯಾರಂಟಿ ನೀವು 2,000 ರೂಪಾಯಿ ಕೊಟ್ಟು ಮಹಿಳೆಗೆ ನೀವು ಏನೋ ಒಂದು ಸಬಲೀಕರಣ ಆಗೋಯ್ತು ಮಹಿಳೆಗೆ ಅಂತಂದ್ಬಿಟ್ಟು ನೀವು ಅನ್ಕೊತಾ ಇದ್ದೀರಾ. ಇದು ಎಕಾನಮಿಗೆ ಬರ್ತಕ್ಕಂಥದ್ದು ಟೈಮ್ ಎಷ್ಟಾಗ್ತದೆ? 8 ವರ್ಷದಲ್ಲಿ 0.75% ಬರುತ್ತೆ. ಒಂದು ಇರಲಿ, 38,000 ಕೋಟಿ ಬರೀ ಆ ಸ್ಕೀಮ್ಗೆ ಒಂದು ಖರ್ಚು ಮಾಡಿ ನಾವೇನೋ ದೊಡ್ಡ ಸಾಧನೆ ಮಾಡಿದ್ವಿ ಅಂತ ಅಂದ್ಕೊತಿದ್ದೀರಾ. ಶಕ್ತಿ ಯೋಜನೆ, ಮಕ್ಕಳು ಒದ್ದಾಡ್ತಿದ್ದಾರೆ, ವಯಸ್ಸಾಗಿರೋತಕ್ಕ ಒದ್ದಾಡ್ತಿದ್ದಾರೆ, ಬಸ್ ಹತ್ತಕ್ಕಾಗ್ತಿಲ್ಲ, ಬಸ್ಸುಗಳಿಗೆ ನೀವು ಬಸ್ ಕೆಟ್ಟು ನಿಂತಿದೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿಲ್ಲ. ಬಸ್ಸನ್ನ ಗ್ಯಾರಂಟಿ ಸ್ಕೀಮ್ ಕೊಟ್ಬಿಟ್ರಿ, ಬಸ್ಸುಗಳು ಇನ್ಕ್ರೀಸ್ ನಂಬರ್ಗಳನ್ನ ಜಾಸ್ತಿ ಮಾಡಿಲ್ಲ. ಅದಾದಮೇಲೆ ನೀವು ವಿದ್ಯುತ್ ಬಗ್ಗೆ ಒಂದು ನಿಮಿಷ, 53 ಯೂನಿಟ್ನ ಫ್ರೀಯಾಗಿ ಕೊಟ್ಬಿಟ್ಟು ನೀವು 7 ರೂಪಾಯಿ ಮಾಡಿ, ಇವತ್ತು ಪ್ರೊಡಕ್ಷನ್ ಕಾಸ್ಟ್ ಕರ್ನಾಟಕದಲ್ಲಿ ಎಲ್ಲ ಇಂಡಸ್ಟ್ರೀಸನ್ನು ಕರ್ನಾಟಕ ಬಿಟ್ಟು ತಮಿಳ್ನಾಡುಗೋ ಕೇರಳಗೋ ಆಂಧ್ರಕ್ಕೋ ಹೋಗಿ ಕುತ್ಕೊಳ್ತಿದೆ. ಅಂದರೆ ಇನ್ನೆಂತಹ ಒಂದು ಸ್ಕೀಮ್ ವಿದ್ಯುತ್ ದುರಾಲೋಚನೆ ಇಲ್ಲದೆ ಬರೀ ದುರಾಲೋಚನೆ ಮಾಡಿದ್ರು. ಅದಾದ್ಮೇಲೆ ಇದೆಲ್ಲ ಬಿಟ್ಬಿಡಿ ಆರೋಪ. ಆಮೇಲೆ ಓಕೆ, ಆದ್ರೆ ಇದೊಂದು ಲಾಸ್ಟ್ ಲೆಕ್ಕ ಹೇಳಿದ್ರಲ್ಲ ನೀವು, 7 ರೂಪಾಯಿ ಹೇಳಿದ್ರಲ್ಲ, ಅವ್ರ ಲೆಕ್ಕ ಇನ್ನು ಬರ್ಬೇಕಷ್ಟು. ಇದೀಗ ನಿಮ್ ಲೆಕ್ಕ ಅಂತ ಯಾವುದು ಅಂದ್ರೆ, ನಿಮ್ ಸರ್ಕಾರದ ಅವಧಿಯಲ್ಲಿ ಏರಿಕೆ ಆಗಿದೆ ಅಂತ 7 ರೂಪಾಯಿ, ಅವ್ರದ್ದು ಲೆಕ್ಕ ಇನ್ನು ಬರ್ಬೇಕಷ್ಟೇ. ಅದು ಇನ್ನು ಈ ಎಲೆಕ್ಷನ್ ಮುಗಿದ ಮೇಲೆ ಬರುತ್ತೆ. ಈಗ ನಾಡಿದ್ದು 3 ರೂಪಾಯಿ 80 ಪೈಸೆ ಇದ್ದಿದ್ದು 4 ರೂಪಾಯಿ 5 ಪೈಸೆ ಆಗಿತ್ತು. 4 ರೂಪಾಯಿ 5 ಪೈಸೆ ಮಾಡ್ಲಿಕ್ಕೆ ನಾವು ಬಿಟ್ಟಿರಲಿಲ್ಲ, ಬಂದ್ಮೇಲೆ ಮಾಡಿದ. ಆಮೇಲೆ ಅದಕ್ಕಿಂತ ಜಾಸ್ತಿ ಗ್ಯಾರಂಟಿ ಸ್ಕೀಮ್ಗಳನ್ನ 5 ಗ್ಯಾರಂಟಿ ಸ್ಕೀಮ್ ಮಾತ್ರ ಕೊಟ್ರಿ. 72 ಆಶ್ವಾಸನೆಗಳು, 6ನೇ ಗ್ಯಾರಂಟಿ ಸ್ಕೀಮ್ ಆಗಿದಂತ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಮಾಡಿದ್ರು ಯಾಕೆ ಮಾಡಿಲ್ಲ? ಅದಾದ್ಮೇಲೆ 165 ಪ್ರಣಾಳಿಕೆಯಲ್ಲಿ ಕರ್ನಾಟಕ ಸಬಲೀಕರಣ ಆಗಿ ಕರ್ನಾಟಕ ರಾಷ್ಟ್ರೀಯ ಎಕಾನಮಿಗೆ ಆಡ್ ಮಾಡತಕ್ಕಂತ ಒಂದೇ ಒಂದು ಸ್ಕೀಮ್ ನ ಹೇಳಿ. ಹಳೆ ಮೈಸೂರು ಮತ್ತು ಹಳೆ ಮೈಸೂರು ಬಗ್ಗೆ ಮತ್ತು ಕರಾವಳಿ ಬಗ್ಗೆ, ಕರಾವಳಿಯಲ್ಲಿ ಈ ಸರಿ ಮೊದಲನೇ ತರ ಏಕಪಕ್ಷೀಯವಾದ ಚುನಾವಣೆ ಅಂತೂ ಖಂಡಿತ ಅಲ್ಲ.
ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಈ ಸರಿ ಬಿಲ್ಲವರ ಮತಗಳು ಒಂದು ಮೊಬಿಲೈಜೇಷನ್ ಆಗಿದೆ ಭಾಳಷ್ಟು. ಒಂದು 4 ಲಕ್ಷ ಅಲ್ಲಿ ಬಿಲ್ಲವರು ಮತ್ತು ಮುಸ್ಲಿಮರ ಈ ವೋಟ್ ಬ್ಯಾಂಕಿನಿಂದಾಗಿ ಆಸ್ಕರ್ ಫೆರ್ನಾಂಡಿಸ್ ಅವರು 5 ಬಾರಿ ಲೋಕಸಭೆಗೆ ಹೋದರು, ಜನಾರ್ದನ್ ಪೂಜೆ ಅವರು 4 ಬಾರಿ ಲೋಕಸಭೆಗೆ ಹೋದರು. ಅದರ ನಂತರ ಅಲ್ಲಿ ಒಂದು ವಿಘಟನೆ ಕಂಡುಬಂದಿತ್ತು. ಈ ಸಾರಿ ಮೊದಲ ಬಾರಿಗೆ ಆ ಮುಸ್ಲಿಂ ಮತಗಳು ಮತ್ತು ಬಿಲ್ಲವ ಮತಗಳ ಒಂದು ಮೊಬಿಲೈಜೇಷನ್ ಆಗಿರೋದ್ರಿಂದ ನೀವು ಈಗ 2.75 ಲಕ್ಷ ಮಾರ್ಜಿನ್ ಅಲ್ಲಿ ಇತ್ತು, 3 ಲಕ್ಷ ಮಾರ್ಜಿನ್ ಉಡುಪಿಯಲ್ಲಿತ್ತು. ನನ್ನ ಪ್ರಕಾರ ಅದು ಭಾಳ ಕ್ಲೋಸ್ ಫೈಟ್ ಇದೆ. ಇವರು ಹೇಳಿದಾಗೆ ನಮ್ಮ ಬ್ಯಾಸ್ಟೆನ್ನು ನಾವು ಭಾಳ ಸುಲಭದಲ್ಲಿ ವಿನ್ ಆಗ್ತಾರೆ ಅಂತ ಆ 2 ಕ್ಷೇತ್ರಗಳಲ್ಲಿ ಹೇಳುವಂಗಿಲ್ಲ. ಉಡುಪಿಯಲ್ಲಿ ಇನ್ನೂ ಹೆಚ್ಚಿಗೆ ಚಾನ್ಸ್ ಇದೆ, ಯಾಕೆಂದರೆ ಚಿಕ್ಕಮಗಳೂರು ಕಡೆಯ ಸೀಟುಗಳು ಒಕ್ಕಲಿಗ ಮತಗಳು ಬರುತ್ತೆ. ಮತ್ತು ಹೆಗಡೆ ಅವರು ಫಿಷರೀಸ್ ಮಿನಿಸ್ಟರ್ ಆಗಿರೋದ್ರಿಂದ ಒಂದು ಕಾಲದಲ್ಲಿ ಮೊಗವಿರೋ ಓಟುಗಳು ಕೂಡ ಅವರಿಗೆ ಬರುತ್ತೆ. ಹಾಗೆ ನೋಡಿದರೆ ಶ್ರೀನಿವಾಸ್ ಪೂಜಾರಿ ಅವರಿಗೆ ಒಂದು ಆ ರೀತಿಯ ಓಟ್ ಬ್ಯಾಂಕ್ಗಳು ಎಲ್ಲೂ ಕಾಣ್ತಾ ಇಲ್ಲ. ಅದರ ನಂತರ ನೋಡಿ, ಅಲ್ಲಿ ಆಂತರಿಕ ಬಿಕ್ಕಟ್ಟಿದೆ. ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಡಿನೈ ಮಾಡಿರೋದ್ರಿಂದ ವೇದವ್ಯಾಸ ಕಾಮತ್ ಆಗಲಿ ಅವರ ಇಡೀ ಗ್ರೂಪ್ಗಳು ಭಾಳ ಹೃತ್ಪೂರ್ವಕವಾಗಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಇಲ್ಲಿ ಸುನೀಲ್ ಕುಮಾರ್ ಮತ್ತು ಶ್ರೀನಿವಾಸ್ ಪೂಜಾರಿ ನಡುವೆ ಇದೆ. ಶ್ರೀನಿವಾಸ್ ಪೂಜಾರಿ ಅವ್ರನ್ನ ಕೊಂಡೋಗಿ ದಕ್ಷಿಣ ಕನ್ನಡಕ್ಕೆ ಇನ್ಚಾರ್ಜ್ ಮಿನಿಸ್ಟರ್ ಮಾಡಿದರು, ಉಡುಪಿಯಲ್ಲಿ ಮಿನಿಸ್ಟರ್ ಮಾಡಲಿಕ್ಕೆ ಬಿಟ್ಟಿಲ್ಲ. ಈ ಅವರಲ್ಲಿಗಿನ ಆಂತರಿಕ ಬಿಕ್ಕಟ್ಟು ಮೊದಲ ಬಾರಿಗೆ ಬಿಲ್ಲವರು ಮತ್ತು ಮುಸ್ಲಿಮರ ನಡುವಿನ ಈ ಒಂದು ವೋಟ್ ಬ್ಯಾಂಕ್ ಮತ್ತೆ ಇದಾಗ್ತಾ ಇರೋದ್ರಿಂದ ಅಲ್ಲಿ ಒಂದು ಚಾನ್ಸ್ ಇದೆ, ಒಂದು ಕ್ಲೋಸ್ ಫೈಟ್ ಇದೆ. ನಾನು ವಿನ್ ಆಗ್ತಾರೆ ಇಲ್ಲೋ ಅಂತ ಗೊತ್ತಿಲ್ಲ. ಏನೇ ಮಾರ್ಜಿನ್ ಇದ್ದರೂ ನೀವೊಂದು 50,000-60,000 ಇತ್ಯರ್ಥ ಆಗುವ ಚಾನ್ಸಸ್ ಇದೆ. ಓಕೆ, ಧನ್ಯವಾದ. ತಮಗೆ ಮೂರು ಕೂಡ ಇಷ್ಟು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಒಟ್ಟಾರೆಯಾಗಿ ಇದುವರೆಗೆ ಎಕ್ಸಿಟ್ ಪೋಲ್ನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ವಿ. ಆದರೆ ಎಕ್ಸಿಟ್ ಪೋಲ್ ಏನಿದ್ರು ಕೂಡ ಎಕ್ಸಿಟ್ ಪೋಲ್ ಅಷ್ಟೇ. ಆದರೆ ಎಕ್ಸಾಕ್ಟ್ ಪೋಲ್ ರಿಸಲ್ಟನ್ನು ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ನ್ಯೂಸ್ 18ನಲ್ಲಿ ಮಿಸ್ ಮಾಡದೆ ನೋಡಿ. ನೇರ ಪ್ರಸಾರದಲ್ಲಿ ಕ್ಷಣ ಕ್ಷಣದ ಅಪ್ಡೇಟ್ಸನ್ನು ನಿಮಗೆ ನೀಡ್ತಾ ಹೋಗ್ತೀವಿ. 543 ಲೋಕಸಭಾ ಕ್ಷೇತ್ರಗಳ ಪೈಕಿ 542 ಲೋಕಸಭಾ ಕ್ಷೇತ್ರಗಳಲ್ಲಿ ಮತ ಎಣಿಕೆ ನಡೆಯುತ್ತೆ. ಆ ಎಲ್ಲ ಮತ ಎಣಿಕೆ ಕೇಂದ್ರಗಳಲ್ಲೂ ಕೂಡ ಪ್ರತಿನಿಧಿಗಳು ಇರುವಂತಹ ವರದಿಗಾರರಿರುವಂತಹ ಏಕೈಕ ನ್ಯೂಸ್ ನೆಟ್ವರ್ಕ್ ಅಂದರೆ ಅದು ನ್ಯೂಸ್ 18 ಮಾತ್ರ. ಹೀಗಾಗಿ ಪ್ರತಿಯೊಂದು ನಿಖರವಾದಂಥ ಮತ್ತು ಅತ್ಯಂತ ವೇಗವಾದಂಥ ರಿಸಲ್ಟನ್ನು ನ್ಯೂಸ್ 18ನಲ್ಲಿ ನಿಮಗೆ ತೋರಿಸ್ತಾ ಇರ್ತೀವಿ. ನಮಸ್ಕಾರ.